ಸದಾ ನನ್ನನ್ನು ಪ್ರೋತ್ಸಾಹಿಸುವ ಮತ್ತು ನನ್ನ ಕಾವ್ಯವನ್ನು ಪ್ರೀತಿಯಿಂದ ಆಸ್ವಾದಿಸುವ ನನ್ನ ಎಲ್ಲಾ ಸಾಹಸಗಳನ್ನು ಕುತೂಹಲದಿಂದ ಗಮನಿಸುತ್ತಾ ಬೆನ್ನು ತಟ್ಟುವ ಆರ್ದ್ರ ಹೃದಯದ 106 ಹರೆಯದ ಹಿರಿಯ ಗೆಳೆಯ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರಿಗೆ ಈ ಕೃತಿಯ ಅರ್ಪಣೆ ಮಾಡಿದ್ದೇನೆ. ಪ್ರತಿ ಸಲ ಅವರ ಕಾವ್ಯ ನಮಸ್ಕರಿಸಿದಾಗ ಅವರ್ಣನೀಯ ಹುಮ್ಮಸ್ಸನ್ನು ಆವಾಹಿಸಿಕೊಂಡು ಬರುತ್ತೇನೆ. ಆ ಅನುಭವವನ್ನು ಪದಗಳಲ್ಲಿ ವಿವರಿಸಲು ಅಸಾಧ್ಯ. ಇದೊಂದು ಸಣ್ಣ ಕಾಣಿಕೆ, ಅವರಿಗೆ ಸಮರ್ಪಣೆ ಅಂತ ಈ ಪ್ರತಿಭಾ ಕಾವ್ಯ ಮುಂದೆ ಬರೆದಿದ್ದಾರೆ. ಪ್ರತಿಭಾ ನಂದಕುಮಾರ್ ಅವರು ದೂರದರ್ಶನ ಹಾಗೂ ವಾರ್ತಾ ಇಲಾಖೆಗೆ 50ಕ್ಕೂ ಮೀರಿ ಸಾಕ್ಷ್ಯ ಚಿತ್ರಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಟಿ ಎಸ್ ನಾಗಾಭರಣ, ಗಿರೀಶ್ ಕಾಸರವಳ್ಳಿ, ಟಿ ಎಸ್ ರಂಗ ಹಲವಾರು ನಿರ್ದೇಶಕರಿಗೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ. ತಮಿಳು ನಿರ್ದೇಶಕ ಕೆ ವಿ ಆನಂದ್ ಅವರಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ 4 ಪ್ರಖ್ಯಾತ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಸ್ವಾಹ ಎನ್ನುವ ಕಿರುಚಿತ್ರ ನಿರ್ದೇಶನ ಮಾಡಿದ್ದಾರೆ. ಅದು 4 ರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಂಡಿದೆ. ಹಲವಾರು ಕಲಾ ನಿರ್ದೇಶನಗಳನ್ನು ಮಾಡಿದ್ದಾರೆ. ಇವರಿಗೆ ಬಂದಿರುವ ಪ್ರೋತ್ಸಾಹಗಳು, ಅವಾರ್ಡ್ಗಳು ಈ ರೀತಿಯಿದೆ. ಮುದ್ದಣ್ಣ ಕಾವ್ಯ ಪ್ರಶಸ್ತಿ 1996, ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ 1999, ಪೂತಿನಾ ಕಾವ್ಯ ಪ್ರಶಸ್ತಿ 2000, ಕರ್ನಾಟಕ ಸ್ಟೇಟ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2000, ಬಿ ಎಚ್ ಶ್ರೀಧರ ಸಾಹಿತ್ಯ ಪ್ರಶಸ್ತಿ 2001, ಮಹಾದೇವಿ ವರ್ಮ ಕಾವ್ಯ ಸನ್ಮಾನ 2003, ಹೂಗಾರ್ ಮೆಮೋರಿಯಲ್ ಅವಾರ್ಡ್ ಫಾರ್ ಜರ್ನಲಿಸಂ 2006, ಗೌರೀಶ್ ಕಾಯ್ಕಿಣಿ ಸಾಹಿತ್ಯ ಪ್ರಶಸ್ತಿ 2005, ರಾಷ್ಟ್ರಕವಿ ಶ್ರೀ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ 2006, ಡಾಕ್ಟರ್ ಅನುಪಮಾ ನಿರಂಜನ ಅವಾರ್ಡ್ 2012, ಬೆಂಗಳೂರು ಲಿಟ್ರರಿ ಫೆಸ್ಟಿವಲ್ ಲಿಟ್ರರಿ ಅಚೀವ್ಮೆಂಟ್ ಅವಾರ್ಡ್ 2015, ಇನ್ಫೋಸಿಸ್ ಫೌಂಡೇಶನ್ ಲಿಟ್ರೇಚರ್ ಅವಾರ್ಡ್ 2016, ಪಂಕಜಶ್ರೀ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ 2017, ಕೆಂಪೇಗೌಡ ಪ್ರಶಸ್ತಿ 2019. ಇಷ್ಟೊಂದು ಪ್ರಶಸ್ತಿಗಳನ್ನು. ಸೊ ಶ್ರೀಮತಿ ಪ್ರತಿಭಾನಂದ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ನನಗೆ ತುಂಬ ಹೆಮ್ಮೆಯಾಗುತ್ತಿದೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ನೆಲೆದಿರುವ ಎಲ್ಲ ಪ್ರೇಕ್ಷಕರಿಗೂ, ಬಂದಿರುವ ಹಿರಿಯರಿಗೂ, ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಪ್ರತಿಭಾನಂದ ಕುಮಾರ್ ಅವರ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಷ್ಟೊಂದು ಡೀಟೇಲ್ ಆಗಿ ಯಾರು ಇದುವರೆಗೂ ಪರಿಚಯ ಮಾಡಿಕೊಟ್ಟಿರಲಿಲ್ಲ. ನಾನು ಇದೊಂದು ವಿಶೇಷವಾದ ಕಾರ್ಯಕ್ರಮ, ಯಾಕಂದ್ರೆ ನನಗೆ ಪ್ರೊಫೆಸರ್ ಜಿ ವಿ ಅವರು ಯಾವಾಗಲೂ ನನಗೆ ಮಾರ್ಗದರ್ಶಕರು, ಮೆಂಟರ್ ಮತ್ತು ಒಳ್ಳೆಯ ಗೆಳೆಯ. ನಮ್ಮಿಬ್ಬರ ಮಧ್ಯೆ ಯಾವ ಏಜ್ ಡಿಫ್ರೆನ್ಸೇ ಇರಲಿಲ್ಲ. ನಾನು ಅವ್ರ ಹತ್ರ ಎಲ್ಲಾನು ಹೇಳ್ಕೊತಾ ಇದ್ದೆ. ಅವರು ತುಂಬ ಚೆನ್ನಾಗಿ ತಮಾಷೆಯಾಗಿ ಒಳ್ಳೆ ಮಾತಲ್ಲೇ ನನಗೆ ತುಂಬ ಚೆನ್ನಾಗಿ ದಾರಿ ತೋರಿಸೋದು. ಹಾಗೆ ಜಿ ಬಿ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ತೀನಿ. ಯಾಕಂದರೆ ಅವರು ನನ್ನ ಆ ಮುನ್ನುಡಿನಲ್ಲಿ ಹೇಳಿದಂಗೆ ಎಲ್ಲಾದರೂ ಯಾವುದಾದ್ರೂ ಒಂದು ಅಧ್ಯಯನದಲ್ಲಿ ಒಂದು ಸಿಕ್ಕಾಕೊಂಡಿದ್ದೀನಿ ಅಂದರೆ ನಾನು ಹೋಗಿ ಅವ್ರನ್ನ ನೋಡಿ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಒಂದು ಸ್ಪಿರಿಟ್ ತೊಗೊಂಡು ಬರ್ತಾ ಇದ್ದೆ ನಾನು. ಅದು ನಿಜ, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರೋಂಥದ್ದು. ಇವತ್ತು ಅವ್ರ ಜೊತೆಗೆ ಗೋಪಾಲ ಸ್ವಾಮಯ್ಯಂಗಾರ ಅವರನ್ನು ಅವ್ರ ಹೆಸರನ್ನು ಹೇಳಿ, ಇವರಿಬ್ಬರು ಹಿರಿಯರ ಹೆಸರು ಹೇಳಿ ಒಂದು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಇದು ಸಾಧಾರಣವಾದ ಅವಕಾಶ ಅಂತ ನಾನು ಅಂದ್ಕೊಂಡಿಲ್ಲ. ಭಾಳ ನಾನು ತುಂಬ ಕೃತಜ್ಞತೆಯಿಂದ ಎಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಎಲ್ಲರೂ ಫ್ಯಾಮಿಲಿಯವ್ರಿಗೆ ಮತ್ತು ಈ ವಿಷಯ ಮಹಿಷಾಸುರ ಮರ್ದಿನಿ ಸಾಂಪ್ರದಾಯಿಕ ದೃಷ್ಟಿಕೋನ, ಪರ್ಯಾಯ ಪರಿಕಲ್ಪನೆ, ಸವಾಲ್ಟನ್ ದೃಷ್ಟಿಕೋನ ಅಂತ ಒಂದು ಸೂಚನೆ ಕೊಟ್ಟೆ.
ಇದು ಏಳು ರಾತ್ರಿ ಏಳು ಹಗಲು ಏಳು ದಿವಸ ಮಾತಾಡುವಂಥ ಅಥವಾ ಒಂಬತ್ತು ದಿವಸ ಮಾತಾಡುವಂಥ ವಿಷಯ ಇದು. 45 ನಿಮಿಷದಲ್ಲಿ ಒಂದು ಬರೇ ಒಂದು ಕಿಟಕಿ ತೆಗೆದು ಹಿಂಗೆ ತೋರಿಸಿ ಬಿಡ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮತ್ತು ಎದುರಿಗೆ ಮಲ್ಲೇಪುರಂ ಎಲ್ಲ ಇದ್ದಾರೆ, ನನಗಂತೂ ಅವ್ರು ಬರ್ತೀನಿ ಅಂತ ಹೇಳಿದಾಗಲೇ ಅಯ್ಯೋ ಸರ್ ನಿಮ್ಮ ಮುಂದೆ ನಾನೇನು ಮಾತಾಡೋದು ಅಂತ ಭಯ ಆಗ್ತಾ ಇದೆ ಸರ್. ಆದರೆ ನನಗೆ ತಿಳಿದಷ್ಟು, ನನ್ನ ಗ್ರಹಿಕೆಗೆ ಬಂದಷ್ಟು ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಒಂದು ಸಣ್ಣ ಇಣುಕು ನೋಟ ಅಂತ ಮೊದಲೇ ನಾನು ಒಂದು ಕಿವಿಯಟ್ ಹಾಕ್ಬಿಟ್ಟು ಮಾತಾಡ್ತೀನಿ ಅಂತ. ಈ ಒಂದು ಸ್ಲೈಡ್ ಶೋ ಮಾಡಿದ್ದೆ ನಾನು, ಅದರಲ್ಲಿ ಮಹಿಷಾಸುರ ಮರ್ದಿನಿ 1ನೇ ಶತಮಾನದಲ್ಲಿ ಸಿಕ್ಕ ಶಿಲ್ಪಗಳು, ಎರಡೇ ಕೈ, ಆಯುಧ ಏನೂ ಇಲ್ಲ, ಹಾಗೆ ಕೈಯಲ್ಲೇ ಒಬ್ಬ ಮಹಿಷನ್ನ ಅಂದರೆ ಅದು ಅಸುರನ ರೂಪದಲ್ಲಿಲ್ಲ, ಒಂದು ಮಹಿಷ ಕೋಣನನ್ನು ಹಾಗೆಯೇ ಕೊಲ್ತಾ ಇರೋಂತಹ ಕೆಲವು ಶಿಲ್ಪಗಳು 1ನೇ ಶತಮಾನದಲ್ಲಿದೆ. ಅಲ್ಲಿಂದ ಬರ್ತಾ 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 ನಾವು ಅದರ ವಿಕಾಸ ನೋಡ್ತಾ ಹೋದರೆ ಆಮೇಲೆ ಆ ಕೈಗೆ ಒಂದು ಗರ್ಜಿ ಬಂತು, ಆಮೇಲೆ 4 ಕೈ ಆಯಿತು, ಆಮೇಲೆ 6, 10 ಕೈಗಳು, 12 ಕೈಗಳು, ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಆಯುಧಗಳು, ಹೀಗೆ ಒಂದು ವಿಕಾಸ ಕಾಣ್ತಾ ಬರ್ತೀವಿ. ಅದರದೊಂದು ಚಿಕ್ಕದೊಂದು ಸ್ಲೈಡ್ ಶೋ ಮಾಡಿದೆ, ಆದರೆ ಅದನ್ನು ಡೀಟೇಲ್ ಆಗಿ ಹೇಳಲ್ಲ. ಅದೆಲ್ಲ ಸೇರಿ ಒಂದು ಸುಮ್ಮನೆ ಒಂದು ಮಾತು ಹೇಳಿಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ, ಯಾಕಂದರೆ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ಮಹಿಷಾಸುರ ಮರ್ದಿನಿಯ ಪ್ರಭೇದಗಳಲ್ಲಿ ಒಂದು ಪೂರ್ತಿ ಒಂದು ಎಮ್ಮೆನ ಕೋಣನ ತೋರಿಸೋದು, ಆಮೇಲೆ ಅರ್ಧ ಕೋಣ ಅರ್ಧ ಮನುಷ್ಯ ಇರೋದು, ಪೂರ್ತಿ ಮನುಷ್ಯ ಮತ್ತು ಸಾಂಕೇತಿಕವಾಗಿ ಒಬ್ಬ ಮಹಿಷನ್ನ ತೋರಿಸೋದು, ಮತ್ತು ಮಹಿಷ ಎಡಗಡೆ ಬಲಗಡೆ ಇರೋದು, ಸಿಂಹ ಎಡಗಡೆ ಬಲಗಡೆ ಇರೋದು, ದೇವಿಯ ಭಂಗಿಗಳು, ಹೀಗೆ ತುಂಬ ಡೀಟೇಲ್ ಆಗಿ ಅದರ ಸ್ಟಡಿ ತುಂಬ ಆಗಿದೆ. ಪ್ರತ್ಯುಮ್ನ ಅವರು ಆ 3 ನಿಮಿಷದ ಒಂದು ವಿಡಿಯೋ ಹಾಕಿದ್ರೆ ಒಂದು ಸ್ವಲ್ಪ ಸ್ಫೂರ್ತಿ ಬರಲಿ ಅಂತ ಅಂದ್ಬಿಟ್ಟು, ಒಂದು ಎನರ್ಜಿ ಬರಲಿ ಈ ಆವರಣಕ್ಕೆ ಅಂತ ಹೇಳಿ ಅದನ್ನು ಹಾಕ್ತಾ ಇದ್ದೀನಿ. ದಯವಿಟ್ಟು ಈ ಹಿನ್ನೆಲೆ
ಸಾರಿ ನಾನು ಅದಕ್ಕೆ ವಿವರಣೆಗಳು ಕೊಡಕ್ಕೆ ಹೋದ್ರೆ ಇದೇನೆ ಒಂದು ಗಂಟೆ ಆಗುತ್ತೆ ಅಂತ ನಾನೇನು ಹೇಳಲಿಲ್ಲ, ಸುಮ್ಮನೆ ಒಂದು ಪರಿಚಯಕ್ಕೆ ಇರಲಿ ಅಂತ. ನನ್ನ ಹತ್ರ 4,500ಕ್ಕಿಂತ ಜಾಸ್ತಿ ಮಹಿಷಾಸುರ ಮರ್ದಿನಿಯ ಫೋಟೋಗಳಿದ್ದಾವೆ ಮತ್ತು ಪೇಂಟಿಂಗ್ಗಳಿದ್ದಾವೆ. ನೀವು ಅದಕ್ಕೆ ಕೊನೆಯೇ ಇಲ್ಲ, ಅದು ದೊಡ್ಡ ಸಾಗರದ ಹಾಗೆ. ಅದು ಅದರೊಳಗಡೆ ಇಳಿದು ಬಿಟ್ಟರೆ ನಿಮಗೆ ಮತ್ತೆ ಅದನ್ನು ನಿಮ್ಮ ದಾರಿನ ಹುಡುಕೊಂಡು ನೋಡೋದು ಭಾಳ ಕಷ್ಟ ಆಗುತ್ತೆ. ಒಂದು ಸಣ್ಣ ಝಲಕಷ್ಟೇ ಇದು. ಈಗ ಈ ವಿಷಯಕ್ಕೆ ನೇರವಾಗಿ ಬರಬೇಕಂದ್ರೆ, October 9, 2014 ಆಲ್ ಇಂಡಿಯಾ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ ಫೋರಂ AIBSF ನವದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಮಹಿಷಾಸುರ ಸಹಾದತ್ ದಿವಸ್ ಆಚರಣೆ ಮಾಡ್ತಾಯಿದ್ರು. ಅಂದರೆ ಮಹಿಷಾಸುರ ಹುತಾತ್ಮನಾದ ದಿನ. ಅವರೆಲ್ಲ ಸಂತಾಲ್ ಸಮುದಾಯದವರು, ಆದಿವಾಸಿಗಳು. ಸಂತಾಲರಿಗೆ ಮಹಿಷಾಸುರ ಅರಸ. ಅವ್ರ ಪ್ರಕಾರ ದುರ್ಗೆ ಆರ್ಯಳು. ಈ ಆರ್ಯರು ದುರ್ಗೆಯನ್ನು ಕಳಿಸಿ ಮೋಸದಿಂದ ತಮ್ಮ ಅರಸನನ್ನು ಕೊಂದಳು ಅಂತ ಅವರು ನಂಬ್ತಾರೆ. ಹೇಗೆ ಕೇರಳದಲ್ಲಿ ಓಣಂನಲ್ಲಿ ಮಹಾಬಲಿಯನ್ನು ಪೂಜೆ, ವಿದಿಶಾದಲ್ಲಿ ಮಧ್ಯಪ್ರದೇಶದ ವಿದಿಶಾದಲ್ಲಿ ರಾವಣನ ದೇವಸ್ಥಾನ ಇದೆಯೋ ಹಾಗೆ ಇವರು ಸಂತಾಲರು ಮಹಿಷಾಸುರನನ್ನು ಪೂಜಿಸ್ತಾರೆ. ಈ ಮಹಿಷಾಸುರ ಸಹಾದ ದಿವಸ್ ಆಚರಿಸ್ತಾ ಇದ್ದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಗುಂಪೊಂದು ಬಂದು ಇಡೀ ಕಾರ್ಯಕ್ರಮವನ್ನು ಹಾಳು ಮಾಡಿ ದಾಂಧಲೆ ಮಾಡಿದರು. AIBSF ಸದಸ್ಯರನ್ನು ಹೊಡೆದು ಕೆಡವಿದರು. ಅದು ದೊಡ್ಡ ಗಲಾಟೆ ಆಗೋಯಿತು. ಆ ಇಡೀ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ಅದಕ್ಕೆ ಅವರು ಕೊಟ್ಟ ಕಾರಣ ಏನಂದರೆ, AIBSF ಅವರು ಹಿಂದೂಗಳ ದೇವತೆಯಾದ ದುರ್ಗೆಯನ್ನು ಅವಮಾನ ಮಾಡ್ತಾ ಇದ್ದಾರೆ ಅನ್ನೋದಾಗಿತ್ತು ಮತ್ತು ಈ ಥರದ ಕಾರ್ಯಕ್ರಮನ ಅವರು ಮಾಡಬಾರ್ದು ಅಂತ ಅವರು ಪ್ರತಿಭಟನೆ ಮಾಡಿದರು. ಇದು ಎಷ್ಟು ದೊಡ್ಡಕ್ಕೆ ಹೋಯಿತು ಅಂತಂದರೆ, JNU ಆಡಳಿತ ಮಂಡಳಿ AIBSF ಒಂದು ನೋಟಿಸ್ ಕೂಡ ಜಾರಿ ಮಾಡಿ, ಬೇರೆಯವರ ಧಾರ್ಮಿಕ ನಂಬಿಕೆಗೆ ನೀವು ಹಾನಿ ಉಂಟು ಮಾಡ್ತಾ ಇದ್ದೀರಿ, ಇಂತಹ ಕಾರ್ಯಕ್ರಮ ಮಾಡಬಾರದು ಅಂತ ಆದೇಶ ಕೊಡ್ತು. ಅಷ್ಟರಲ್ಲಿ ಇನ್ನೊಂದು ಘಟನೆ ಆಗಿತ್ತು. ಅದೇನೆಂದರೆ, ದೆಹಲಿಯ ಫಾರ್ವರ್ಡ್ ಪ್ರೆಸ್ ಮ್ಯಾಗ್ಝಿನ್ ಪತ್ರಿಕೆಯಲ್ಲಿ ದುರ್ಗೆ ಮತ್ತು ಮಹಿಷಾಸುರನ ಕುರಿತು ಒಂದು ಅವಮಾನಕಾರಿಯಾದಂತಹ ಒಂದು ಲೇಖನ ಪ್ರಕಟಣೆಯಾಗಿದೆ ಅಂತ ಯಾರೋ ದೂರು ಕೊಟ್ಟಿದ್ದಕ್ಕೆ ದೆಹಲಿ ಪೊಲೀಸರು ಅಲ್ಲಿಯ ಸಿಬ್ಬಂದಿಗಳನ್ನು ಬಂಧಿಸಿ ಅಕ್ಟೋಬರ್ ಸಂಚಿಕೆಯ ಎಲ್ಲ ಪ್ರತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡರು. ಈ ಲೇಖನದಲ್ಲಿ ಮಹಿಷಾಸುರ ಮತ್ತು ದುರ್ಗೆಯ ಪ್ರಸಂಗವನ್ನು ನೇರವಾಗಿ ಆರ್ಯರ ದಾಳಿ ಮತ್ತು ವಂಚಕತನದಿಂದ ದಲಿತ ಬಹುಜನ ಸಂಸ್ಕೃತಿಯ ನಾಶ ಕಾರಣ ಅಂತ ಸಮೀಕರಿಸಿ, ಬಹುಜನ ರಾಜನಾದ ಮಹಿಷಾಸುರನನ್ನು ಆರ್ಯ ದುರ್ಗೆ ಮೋಸದಿಂದ ಸಂಹಾರ ಮಾಡಿದಳು ಎನ್ನುವ ಅಭಿಪ್ರಾಯವಿತ್ತು. ಅದು ನಾನು ಸ್ವಲ್ಪ ಸಾಫ್ಟಾಗಿ ಹೇಳಿದ್ದೀನಿ. ಆ ಲೇಖನ ತುಂಬ ಸ್ಟ್ರಾಂಗ್ ಲ್ಯಾಂಗ್ವೇಜ್ನ ಬಳಸಿದೆ, ಭಾಳ ಒಂಥರ ಲ್ಯಾಂಗ್ವೇಜಲ್ಲಿ ಬಹಳ ಕಟುವಾದ ಭಾಷೆಯಲ್ಲಿ ಅದು ಬರೆದಿತ್ತು. ಈ ಎರಡೂ ಘಟನೆಗಳು ಕ್ರಮೇಣ ದೊಡ್ಡ ಚಳುವಳಿಗೆ ಕಾರಣವಾದವು. ಪುರಾಣವನ್ನು ಮರುವ್ಯಾಖ್ಯಾನಕ್ಕೆ ಮಾಡಬೇಕು ಅನ್ನುವ ಮುಕ್ತ ಚಿಂತನೆಯ ಗುಂಪು ಒಂದು ಕಡೆ, ಚರಿತ್ರೆಯನ್ನು ಪುರಾಣವನ್ನೇ ಚರಿತ್ರೆ ಅಂತ ಒಪ್ಪದೆ ಆಳವಾಗಿ ಬೇರೂರಿರುವ ಧಾರ್ಮಿಕ ನಂಬಿಕೆಗಳ ಗುಂಪು ಇನ್ನೊಂದು ಕಡೆ ಇತ್ತು. ಈ ಪುರಾಣವನ್ನು ಮರುವ್ಯಾಖ್ಯಾನಕ್ಕೆ ಒಳಪಡಿಸಬೇಕು, ಇದು ಆರ್ಯ ಮತ್ತು ದ್ರಾವಿಡರ ನಡುವಿನ ಸಂಘರ್ಷದ ಕಥೆ, ಇದರಲ್ಲಿ ಬಹುಜನ ಸಮಾಜಕ್ಕೆ ಬಹಳ ಅನ್ಯಾಯ ಆಗಿದೆ ಮತ್ತು ಇದು ತಪ್ಪು, ಇದು ಇದನ್ನು ನಾವು ತಿದ್ದಬೇಕು ಅಂತ ಹೇಳುವ ಒಂದು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಬಗ್ಗೆ ಸನಾತನ ಪುರಾಣಗಳನ್ನು ಪುನರ್ ಚಾಲಾವಣೆಗೆ ತರಲು ಒಂದು ಆಕ್ರಮಣಶೀಲ ಧೋರಣೆ ತಳೆದ ಒಂದು ಗುಂಪು, ಇನ್ನೊಂದು ಗುಂಪು ಮಹಿಷಾಸುರ ಮತ್ತು ದುರ್ಗೆಯ ಕಥೆಯನ್ನು ತಮಗೆ ಬೇಕಾದಂತಹ ಆಯಾಮದಿಂದ ವ್ಯಾಖ್ಯಾನಿಸಿ ಇದು ಶಕ್ತಿಹೀನರ ಮೇಲೆ ಶಕ್ತಿವಂತರ ಶೋಷಣೆಯ ಕಥೆ ಅಂತ ವಾದಿಸ್ತು. ಇದು ಅದು ಇಂಗ್ಲೀಷು ಹಿಂದಿನಲ್ಲಿ ತುಂಬ ಬಂದಿದೆ ಇದು. ಅದನ್ನು ನಾನು ಒಂದು ಸ್ವಲ್ಪ ತುಂಬ ಮೈಲ್ಡಾಗಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದೆ ಅಷ್ಟೆ. ಇದರ ಪರಿಣಾಮವಾಗಿ ವಿದ್ವಾಂಸರು, ಚರಿತ್ರೆಯ ತಜ್ಞರು, ಆಸಕ್ತರು ಸಿಕ್ಕಾಪಟ್ಟೆ ಲೇಖನಗಳನ್ನ ಬರೆದರು. ಸಂಶೋಧನೆ ಮಾಡಿ ಬೇಕಾದಷ್ಟು ಎರಡೂ ದೃಷ್ಟಿಕೋನಗಳನ್ನು ಸಮರ್ಥಿಸಿ ಲೇಖನಗಳನ್ನ ಬರೆದರು. ಇದು ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಬೇಕಾದಷ್ಟು ಸಿಕ್ಬಿಡುತ್ತೆ. ಅದು ಕ್ರಮೇಣ ಏನಾಯಿತು, ಕ್ರಮೇಣನಲ್ಲ ತಕ್ಷಣವೇ ರಾಜಕೀಯ ಪಕ್ಷಗಳು ಇದನ್ನು ತಮ್ಮ ಹತೋಟಿಗೆ ತಗೊಂಡ್ರು. ರಾಜಕೀಯ ಪಕ್ಷಗಳು ವಿದ್ಯಾರ್ಥಿ ಸಂಘಟನೆಗಳನ್ನ ಬೆಂಬಲಿಸಿ ಅದರ ಪರಿಣಾಮವಾಗಿ ಇದು ಹಿಂಸಾತ್ಮಕವಾಯಿತು ಅಂತ ಮತ್ತೆ ಹೇಳಬೇಕಾಗಿಲ್ಲ. ಅದು
ಸಿಕ್ಕಾಪಟ್ಟೆ ವೈಲೆನ್ಸ್ ಆಯ್ತಿತ್ತು. ಇದೇ ಟೈಮ್ಗೆ ಜೆ ಎನ್ ಯು ನಲ್ಲಿ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಒಂದು ಬೇಡಿಕೆ ಹರ್ತಾಳ ನಡೀತಾ ಇತ್ತು. ಜೆ ಎನ್ ಯು ಸ್ಟೂಡೆಂಟ್ಸ್ ಎಲ್ಲಾನು ಫ್ರೀಡಮ್ ಆಫ್ ಸ್ಪೀಚ್ ಬೇಕು ಅಂತ ಅಂದ್ಬಿಟ್ಟು ಒಂದು ಚಳುವಳಿ ಮಾಡ್ತಾ ಇದ್ರು, ಸ್ಟ್ರೈಕ್ ಮಾಡ್ತಾ ಇದ್ರು. ಇದಕ್ಕೆ ಏನಾಯ್ತು ಅಂದ್ರೆ, ಅಂದಿನ ಮಾನವ ಸಂಪನ್ಮೂಲ ಮಂತ್ರಿ ಆಗಿದ್ದ ಸ್ಮೃತಿ ಇರಾನಿ ಅವರು ವಾಕ್ ಸ್ವಾತಂತ್ರ್ಯದ ಚಳುವಳಿಗೆ ಮಹಿಷಾಸುರ ದಿವಸ್ ಚಳುವಳಿಯನ್ನ ಜೋಡಿಸಿ ಜೆ ಎನ್ ಯು ವಿದ್ಯಾರ್ಥಿಗಳು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ, ಇಂಡಲ್ಜಿಂಗ್ ಇನ್ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಅಂತ ಘೋಷಿಸಿ ಮಹಿಷಾಸುರ ಶಹಾದತ್ ದಿವಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳನ್ನು ಸೆಡಿಷನ್ ಕಾರಣ ಕೊಟ್ಟು ದೇಶ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಜೆ ಎನ್ ಯು ವಿದ್ಯಾರ್ಥಿಗಳ ಮೇಲೆ ನಡೆಸಿದ ಹಲ್ಲೆ ಸರಿ ಅಂತಾನು ಹೇಳಿಕೆ ಕೊಟ್ಟರು. ಆವಾಗ ಒಂದು ಪ್ಯಾಂಪ್ಲೆಟ್ನ ಯಾರೋ ರಿಲೀಸ್ ಮಾಡಿದರು, ಅದರಲ್ಲಿ ದುರ್ಗೆನ ಚಿಕ್ಕಾಪಟ್ಟೆ ಅವಮಾನ ಮಾಡಿ ಅಶ್ಲೀಲವಾಗಿ ಬರೆದು ಒಂದು ಪ್ಯಾಂಪ್ಲೆಟ್ ರಿಲೀಸ್ ಆಗಿತ್ತು. ಈ ಸ್ಮೃತಿ ಇರಾನಿ ಏನು ಮಾಡಿದ್ರು ಅಂದರೆ, ಈ ಪ್ಯಾಂಪ್ಲೆಟ್ನ ಪಾರ್ಲಿಮೆಂಟಲ್ಲಿ ಓದ್ಬಿಟ್ರು. ಯಾವಾಗ ಅವರು ಪಾರ್ಲಿಮೆಂಟಲ್ಲಿ ಓದಿದ್ರು, ಅದ್ರ ಸ್ಯಾಂಪಲ್ ಇದೆ, ನನಗೆ ಈಗ ಟೈಮ್ ಇಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀನಿ ಬೇಗ. ಈ AIBSF ಕರಪತ್ರವನ್ನು ಅವರು ಪಾರ್ಲಿಮೆಂಟಲ್ಲಿ ಓದಿದ್ದು ಅವರ ಪಕ್ಷದವ್ರಿಗೂ ಇಷ್ಟ ಆಗಲಿಲ್ಲ, ಅದನ್ನು ವಿರೋಧಿಸ್ತಾ ಇದ್ದವ್ರಿಗೂ ಇಷ್ಟ ಆಗಲಿಲ್ಲ. ಅದ್ಯಾಕೆ ಅಂತ ಹೇಳ್ತೀನಿ. ಅದೇ AIBSF ಅವರು ನಾವು ಇದನ್ನು ಮಾಡಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟರು. ಈ ಆದಿವಾಸಿ ಹುಡುಗರು ಏನು ಹೇಳಿದ್ರು ಅಂದರೆ, ನಮಗೆ ದುರ್ಗೆ ಬಗ್ಗೆ ಭಕ್ತಿ ಇದೆ, ನಾವು ದುರ್ಗೆನ ಪೂಜೆ ಮಾಡ್ತೀವಿ, ಅವಮಾನ ಮಾಡೋದಿಲ್ಲ, ಆದರೆ ಮಹಿಷಾಸುರ ನಮ್ಮ ಅರಸ ಆಗಿದ್ದರಿಂದ ಮಹಿಷಾಸುರ ದಿವಸ್ ನಡೆಸೋದಕ್ಕೆ ನಮಗೆ ಅಪ್ಪಣೆ ಕೊಡಿ, ಪರವಾನಗಿ ಕೊಡಿ ಅಂತ ಮಾತ್ರ ಅವರು ಕೇಳ್ಕೊತಾ ಇದ್ರು. ಇವರ ವಿವರಣೆ ಪ್ರಕಾರ ಅನೇಕ ಆದಿವಾಸಿಗಳು ಮಹಿಷಾಸುರನನ್ನು ಪೂಜಿಸುತ್ತಾರೆ ಮತ್ತು ಅವರು ದೇವತೆಗಳನ್ನು ಹೆದರಿಸಿದ್ದರಿಂದ, ಅಂದರೆ ಥ್ರೆಟನ್ಡ್ ಬ್ರಾಹ್ಮಿನಿಕಲ್ ಡಾಮಿನೆನ್ಸ್, ದೇವತೆಗಳು ಅವನ ವಿರುದ್ಧ ಸಂಚು ಹೂಡಿ ಕೊಂದರು. ವೈಯಕ್ತಿಕ ಧಾರ್ಮಿಕ ನಂಬಿಕೆಯಲ್ಲಿ ಸರ್ಕಾರ ಅನಗತ್ಯವಾಗಿ ತಲೆ ತೂರಿಸಬಾರದು ಅಂತ ಅವರ ಬೇಡಿಕೆಯಾಗಿತ್ತು. ನಾವು ದುರ್ಗೆನ ಪೂಜಿಸಬೇಕೋ ಇಲ್ಲ ಮಹಿಷಾಸುರನನ್ನು ಪೂಜಿಸಬೇಕೋ ಅದು ನಮ್ಮಿಷ್ಟ, ಅದಕ್ಕೆ ಸರ್ಕಾರ ಯಾಕೆ ಇದರಲ್ಲಿ ತಲೆ ತೋರಿಸಬೇಕು ಅಂತ ಅವರು ವಿರೋಧ ಮಾಡಿದ್ರು, ಗಲಾಟೆ ಮಾಡಿದ್ರು. ಈ ಪ್ರತಿಭಟನೆ ಎಲ್ಲ ಸ್ವಲ್ಪ ಕಾವೇರಿ ತೊಡಗಿದ ಹಾಗೆ ಸರ್ಕಾರದ ಪ್ರತಿನಿಧಿಗಳು ಸ್ಮೃತಿ ಇರಾನಿ ಅವರನ್ನು ಬೆಂಬಲಿಸುವುದನ್ನು ಕೈಬಿಟ್ಟು ಖಂಡಿಸತೊಡಗಿದರು. ಅವ್ರ ಪಾರ್ಟಿಯವರೇ ಅವ್ರನ್ನ ಖಂಡಿಸತೊಡಗಿದರು. ಅವರದೇ ಪಕ್ಷದ ಸದಸ್ಯರು ಕೂಡ ಸ್ಮೃತಿ ಇರಾನಿ ಉದ್ದೇಶಪೂರ್ವಕವಾಗಿ ಪೋಲರೈಸ್ ಧ್ರುವೀಕರಣದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಇದು ಒಂಥರ ಗೊಂದಲದ ವಾತಾವರಣ ಉಂಟಾಯಿತು. ಅಷ್ಟರಲ್ಲಿ ಉದಿತ್ ರಾಜ್ ಎನ್ನುವ MP, ನಾನು ಅಕ್ಟೋಬರ್ದು ಆ ಮಹಿಷಾಸುರ ದಿವಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನು ಅಂಬೇಡ್ಕರ್ ಅನುಯಾಯಿ ಎಂದು ತಾವು ಅಂಬೇಡ್ಕರ್ನ ಅನುಯಾಯಿ ಇದೆ ಅಂತ ಹೇಳಿಕೊಂಡು ಮಹಿಷಾಸುರ ಹುತಾತ್ಮನಾದ ದಿವಸದಲ್ಲಿ ನಾನು ಭಾಷಣ ಮಾಡಿದೆ ಅಂತ ಹೇಳಿ ಅವರು ಪುನಃ ಕೇರಳದ ಓಣಂನಲ್ಲಿ ಅಸುರ ದೊರೆ ಮಹಾಬಲಿ ಮರಳಿ ಬರುವ ದಿನವನ್ನು ಹಬ್ಬವಾಗಿ ಆಚರಿಸ್ತಾ ಇರುವಾಗ, ಒರಿಸ್ಸಾದಲ್ಲಿ ರಾವಣನ ಪೂಜೆ ಮಾಡ್ತಾ ಇರುವಾಗ ಮಹಿಷಾಸುರ ದಿವಸ ಮಾಡಿದ್ರೆ ನೀವು ಯಾಕೆ ಅದನ್ನು ಸೆಡಿಷನ್ ಅಂತ ಕರಿತಾ ಇದ್ದೀರಾ, ಹಾಗಾದರೆ ಯಾರ್ಯಾರು ಇದನ್ನೆಲ್ಲ ಕೇರಳದಲ್ಲಿ ಓಣಂನ ಮಾಡೋರು ಅಥವಾ ಇಲ್ಲಿ ರಾವಣನ ಪೂಜೆ ಮಾಡೋರು ಇವರೆಲ್ಲರೂ ನೀವು ಬಂಧಿಸ್ತೀರಾ ಅಂತ ಪ್ರಶ್ನೆ ಕೇಳಿದರು. ಇವೆಲ್ಲವನ್ನ ಮಾಧ್ಯಮಗಳು ಅಪ್ರಾಮಾಣಿಕವಾಗಿ, ಕೋರ್ಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಅಪ್ರಾಮಾಣಿಕವಾಗಿ ಮತ್ತು ಪಕ್ಷಪಾತ ಧೋರಣೆಯಿಂದ ವರದಿ ಮಾಡಿವೆ ಅಂತ ತುಂಬ ಜನ ಆರೋಪಿಸಿದರು. ಇದು ಬಹಳಷ್ಟು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಆದರೂ ಸಮಸ್ಯೆ ಪರಿಹಾರವಾಗದೆ ದಲಿತ ಬಹುಜನ ವಿದ್ಯಾರ್ಥಿಗಳು ತಮ್ಮ ಧ್ವನಿಯನ್ನು ಅಡಗಿಸಲಾಗುತ್ತದೆ ಎಂದು, ಭಾರತೀಯ ಚರಿತ್ರೆ ಅಂದರೆ ಅದು ಮೇಲುಜಾತಿಯ ಚರಿತ್ರೆ, ಅದನ್ನು ಬದಲಿಸಬೇಕು ಅಂತ ವಾದ ಮಾಡಿ, ಮಹಿಷಾಸುರ ದಿವಸ್ ಆಚರಣೆಯ ಉದ್ದೇಶ ಮಹಿಷಾಸುರ ಮರ್ದಿನಿಯ ಕಥೆಗೊಂದು ಹೊಸ ದೃಷ್ಟಿಕೋನ ನೀಡಲಾಗುತ್ತದೆ ಅಲ್ಲದೆ ಬೇರೆ ಅಲ್ಲ ಅಂತ ಅವರು ವಾದ ಮಾಡಿದರು. ಈ ಎಲ್ಲ ಘರ್ಷಣೆಗಳ ಕೊನೆಯಲ್ಲಿ ಪ್ರಕರಣದ ಎಲ್ಲ ಆಯಾಮಗಳನ್ನು ಕಲೆ ಹಾಕಿ ಸಮಗ್ರವಾಗಿ ಪರಿಶೀಲಿಸಿ ಒಂದು ಫ್ಯಾಕ್ಟ್ ಶೀಟ್ ಆನ್ ಜೆ ಎನ್ ಯು ಮಹಿಷಾಸುರ ಕಾಂಟ್ರವರ್ಸಿ ಅನ್ನೋದು ಪ್ರಕಟ ಮಾಡಿತು ಸರ್ಕಾರ. ಇದು ನಿಮಗೆ ಬೇಕಾದರೆ ಯೂಟ್ಯೂಬಲ್ಲಿ ಇದೆ, ನೀವು ಅದನ್ನು ನೋಡ್ಬೋದು. ಫ್ಯಾಕ್ಟ್ ಶೀಟ್ ಆನ್ ಮಹಿಷಾಸುರ, ಅದು ಜೆ ಎನ್ ಯು ಮಹಿಷಾಸುರ ಕಾಂಟ್ರವರ್ಸಿ ಬಗ್ಗೆ ಒಂದು ಫ್ಯಾಕ್ಟ್ ಶೀಟ್ ಮಾಡಿದರು. ಇದೆಲ್ಲ ಚರ್ಚೆಗಳ ಪರಿಣಾಮವಾಗಿ ಕೊನೆಗೆ ಅಲ್ಲಿಂದ ಶಿಫ್ಟ್ ಆಗಿ
ದೇಶದ್ರೋಹ ರಾಷ್ಟ್ರೀಯತೆಯ ಪ್ರಶ್ನೆಗಳಲ್ಲ ಎಂದು ಮಹಿಷಾಸುರ ಮರ್ದಿನಿಯ ಬಗ್ಗೆ ಮತ್ತೊಂದು ಪರ್ಯಾಯ ಕಥೆಯನ್ನು ಆಲ್ಟರ್ನೇಟ್ ನರೇಟಿವ್ ಅನ್ನು ಪ್ರಸ್ತುತಪಡಿಸಬೇಕೆನ್ನುವ ಧ್ವನಿ ಬಲವಾಗ್ತಾ ಬಂತು. ಅದಾಗಿ ಇಷ್ಟೆಲ್ಲ ಆಗುವಾಗ ಇಲ್ಲಿ ದಕ್ಷಿಣದಲ್ಲಿ ಅಷ್ಟೊಂದು ಪ್ರತಿಕ್ರಿಯೆ ಇರಲಿಲ್ಲ, ಮೈಸೂರಲ್ಲೂ ಇರಲಿಲ್ಲ. ಓದ್ತಾ ಇದ್ರು ಮಾಡ್ತಾ ಇದ್ರು ಸಣ್ಣ ಮಟ್ಟದಲ್ಲಿ ಒಂದು ಸ್ವಲ್ಪ ಅಲ್ಲಲ್ಲಿ ಅನ್ಕೋತಾ ಇದ್ರೆ ಹೊರತು ಜೋರಾಗಿ ಅವರು ಏನು ಸ್ಪಂದಿಸಿರಲಿಲ್ಲ. 3 ವರ್ಷ ಆದಮೇಲೆ ಮೈಸೂರಲ್ಲಿ ಮಹಿಷ ದಸರಾ ಮಾಡಬೇಕು ಅಂತ ಒಂದು ಕೂಗು ಹೇಳ್ತು. ಯಾಕಂದರೆ ಮಹಿಷ ನಮ್ಮ ದೊರೆ, ನಂತರ ಫಸ್ಟು ಮಹಿಷ ನಮ್ಮ ದೊರೆ, ಅವನಿಗೆ ಅವಮಾನ ಆಗ್ತಾ ಇದೆ, ನಾವು ಮಹಿಷ ದಸರಾ ಮಾಡ್ತೀವಿ ಅಂತ ಬೆಟ್ಟದ ಮೇಲೆ ಮಹಿಷಾಸುರನಿಗೆ ಹೆಲಿಕಾಪ್ಟರಲ್ಲಿ ಪುಷ್ಪವೃಷ್ಟಿ ಮಾಡು. ಅದರ ನಂತರದ ಹೆಜ್ಜೆ ಏನಂದರೆ ಮಹಿಷಾಸುರ ಬೌದ್ಧ ದೊರೆ, ಅವನು ಸಾಮ್ರಾಟ್ ಅಶೋಕ ಬೌದ್ಧ ಪ್ರಚಾರ ಮತ ಪ್ರಚಾರಕ್ಕಾಗಿ ಮಹಿಷ ಮಂಡಲ ಮಾಹಿಷ್ಮತಿಗೆ ಕಳಿಸಿದ ಬೌದ್ಧ ಭಿಕ್ಷು ಅಂತ ಒಂದು ಆರ್ಗ್ಯುಮೆಂಟ್ ಶುರು ಮಾಡಿದರು. ಈಗ ಸಾಮ್ರಾಟ್ ಅಶೋಕ ಕಳಿಸಿದ್ದು ಥೇರ ಮಹಾದೇವನ ಎಲ್ಲಿಗೆ, ಮಹಿಷ ಮಂಡಲಕ್ಕೆ. ಸೊ ಮಹಾದೇವ ಸಬ್ಸಿಕ್ವೆಂಟ್ಲಿ ಅವರವ್ರದ್ದು ಒಂದು ಲೇಖನ ಬರೆದಿದ್ದಾರೆ, ಪ್ರಕಟವಾಗಿದೆ, ಅದ್ರದ್ದು ಒಂದು ಕೋಟ್ ಮಾಡ್ತೀನಿ. ಮಹಾದೇವ ಸಬ್ಸಿಕ್ವೆಂಟ್ಲಿ ಬಿಕೇಮ್ ಮಹಿಷ ಅಂಡ್ ಎಸ್ಟಾಬ್ಲಿಷ್ ದ ಕಿಂಗ್ಡಮ್ ಆಫ್ ಮಹಿಷ ಮಂಡಲ. ಅಶೋಕನೇ ತನ್ನ ಒಬ್ಬ ಭಿಕ್ಷುನ ಮಹಿಷ ಮಂಡಲಕ್ಕೆ ಹೋಗು ಅಂತ ಕಳಿಸಿದ ಮೇಲೆ ಅವನು ಹೆಂಗೆ ಇಲ್ಲಿ ಬಂದ್ಬಿಟ್ಟು ಆ ಮಹಿಷ ಮಂಡಲನ ಎಸ್ಟಾಬ್ಲಿಷ್ ಮಾಡೋಕ್ಕಾಗುತ್ತೆ? ಈಗ ಪಾಟಲಿಪುತ್ರದಿಂದ ಬಂದವನು ಆರ್ಯನೋ ದ್ರಾವಿಡನೋ, ಬಿಕ್ಕುವೋ ಅಥವಾ ಅಸುರನೋ, ಅವನ ಥೇರ ಮಹಾದೇವ ಅಸುರನೋ ಅಥವಾ ಅವನು ಬಿಕ್ಕು ಆರ್ಯನೋ, ಅವನು ಆರ್ಯನೋ ದ್ರಾವಿಡನೋ, ಇವೆಲ್ಲ ಪ್ರಶ್ನೆಗಳನ್ನ ಯಾರೂ ಕೇಳಲೂ ಇಲ್ಲ. ಅದಕ್ಕೆ ಉತ್ತರ ಹುಡುಕೋ ಗೋಜಿನಿಗೂ ಯಾರೂ ಹೋಗಲಿಲ್ಲ. ಅವರು ಸಮ್ ಎಡಿಕ್ಟ್ಸ್ ಆಫ್ ಅಶೋಕ ಹ್ಯಾವ್ ಬೀನ್ ಫೌಂಡ್ ಇನ್ ದ ನಾರ್ದರ್ನ್ ಪಾರ್ಟ್ಸ್ ಆಫ್ ದ ಪ್ರೆಸೆಂಟ್ ಸ್ಟೇಟ್ ಆಫ್ ಕರ್ನಾಟಕ. ದೇರ್ ಆರ್ ಅಡೆಕ್ವೇಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿವಲ್ ಡಾಕ್ಯುಮೆಂಟ್ಸ್ ಟು ಸಬ್ಸ್ಟ್ಯಾನ್ಶಿಯೇಟ್ ದ ರೂಲ್ ಆಫ್ ಮಹಿಷ ಇನ್ ದಿಸ್ ರೀಜನ್ ಅಂತ ಇದೆ. ಸೊ ಇವರು ಮಹಿಷಾಸುರ ಇದನ್ನು ಆಳ್ತಾ ಇದ್ದ, ಮಹಿಷ ಮಂಡಲ ಅನ್ನೋದು ಈ ಕರ್ನಾಟಕಕ್ಕೆ ಹೆಸರಿತ್ತು ಅನ್ನೋದನ್ನು ನಾವು ಒಪ್ತೀವಿ ಅಂತಂದರೆ, ಇದು ಮೊದಲ ನೋಟಕ್ಕೆ ಇದು ಪುರಾಣ ಮತ್ತು ಇತಿಹಾಸವನ್ನು ಒಂದು ಮಾಡುವ ವ್ಯರ್ಥ ಪ್ರಯತ್ನ ಅಂತ ಅನ್ನಿಸಿದರು. ಈಗ ಮಹಿಷಾಸುರ ಪುರಾಣ, ಬುದ್ಧ ಚರಿತ್ರೆ, ನೀವು ಚರಿತ್ರೆ ಮತ್ತು ಪುರಾಣನ ಒಂದು ಯಾವ ಪಾಯಿಂಟಲ್ಲಿ ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ, ಇದೇನು ಸರಿನಾ ಅಂತ ಮೊದಲ ನೋಟಕ್ಕೆ ಅನ್ಸಿದ್ರು. ಒಂದು ಸ್ವಲ್ಪ ಸಮಾಧಾನ ಪಡೆದು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಓದಿದಾಗ ವಿದ್ವಾಂಸರುಗಳು ಏನು ಹೇಳಿದ್ರು ಅಂದರೆ, ಭಾರತದಲ್ಲಿ ಪುರಾಣಗಳೇ ನಮ್ಮ ಇತಿಹಾಸ, ಪೌರಾಣಿಕ ಚರಿತ್ರೆ ಅಂತ ಹೇಳಿದರು. ನಮ್ಮಲ್ಲಿ ವೆಸ್ಟರ್ನಲ್ಲಿ ಇರೋ ಹಾಗೆ ಚರಿತ್ರೆಯ ದಾಖಲಿಲ್ಲ, ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಾರಿತ್ರಿಕ ಮಹತ್ವಗಳ ವಿಷಯಗಳೆಲ್ಲನೂ ದಾಖಲೆ ಆಗ್ತಾ ಇದ್ದಾವೆ ಅಂತಂದ್ಬಿಟ್ಟು. ಆದರೆ ಪುರಾಣಗಳನ್ನು ರಚಿಸಿದ್ದು ಮೇಲುವರ್ಗದವರು, ವೈದಿಕ ಬ್ರಾಹ್ಮಣಿಕಲ್ ಸಿಸ್ಟಮಲ್ಲಿರುವರು ಪುರಾಣಗಳನ್ನು ರಚಿಸಿದರು. ಅನಕ್ಷರಸ್ಥರಿಗೆ, ಕೆಳವರ್ಗದವರಿಗೆ ಪುರಾಣ ರಚಿಸುವಂತಹ ಅವಕಾಶ ಇರಲಿಲ್ಲ ಅಂತ. ಹಾಗಾಗಿ ಅವರೇನು ಹೇಳಿದ್ರು, ಅವರ ಚರಿತ್ರೆ ಮೌಖಿಕ ಚರಿತ್ರೆಯಾಗಿ ದಾಖಲಾಗ್ತಾ ಇದೆ, ಒಂದು ಪೀಳಿಗೆಯಿಂದ ಪೀಳಿಗೆಗೆ ಬರ್ತಾ ಇದೆ ಅಂತ. ಬರ್ತಿರೋ ಚರಿತ್ರೆಯಲ್ಲೇ ತುಂಬ ನಾವು ಪ್ರಕ್ಷಿಪ್ತಗಳನ್ನ ಕಾಣ್ತೀವಿ, ಮೌಖಿಕ ಚರಿತ್ರೆಯಲ್ಲಿ ಇನ್ನೂ ಜಾಸ್ತಿ ಪ್ರಕ್ಷಿಪ್ತತೆಯನ್ನು ನಾವು ನೋಡ್ಬೋದು, ಅಂದರೆ ಬದಲಾಗ್ತಾ ಹೋಗುತ್ತೆ ಅಂತ ಅನ್ನೋದು ಒಂದು. ಆದ್ದರಿಂದ ಪುರಾಣಗಳು ಚಾರಿತ್ರಿಕ ಸತ್ಯಗಳನ್ನು ಅಡಗಿಸಲು ಸೃಷ್ಟಿಸಲಾದ ಸುಳ್ಳು ಕೃತಿಗಳು ಅಂತ ಅವರು ನೇರವಾಗಿ ಆರೋಪ ಮಾಡಿದ್ರು. ಅಂದರೆ ಪುರಾಣಗಳು ರಿಲಿಜಿಯೋ ಮಿಥಿಕಲ್ ಡಿವೈಸ್ ಟು ಕನ್ಸೀಲ್ ಹಿಸ್ಟಾರಿಕಲ್ ರಿಯಾಲಿಟಿ ಅಂತ. ಹಿಸ್ಟ್ರಿ ಅದರಲ್ಲಿ ಇದೆ ಅಂತ ಒಪ್ಪಿಕೊಂಡು ಕೂಡ ಹಿಸ್ಟಾರಿಕಲ್ ರಿಯಾಲಿಟಿನ ಕನ್ಸೀಲ್ ಮಾಡೋಕ್ಕೆ ಪುರಾಣಗಳು ಬೇರೆ ಬೇರೆ ಒಂದು ವಿಧಾನಗಳನ್ನ ಅನುಸರಿಸಿ ಅದನ್ನು ಮುಚ್ಚಿ ಹಾಕಿವೆ. ಮೇಲುವರ್ಗದವರೆಲ್ಲ ಒಳ್ಳೆಯವರು, ಕೆಳವರ್ಗದವರು ಇವರೆಲ್ಲರೂ ಕೆಟ್ಟವರು ಅಂತ ಚಿತ್ರಿಸ್ತಿದ್ದಾರೆ ಅಂತ ಅವರು ಅದನ್ನು ಆರೋಪ ಮಾಡಿದರು. ಬ್ರಜರಂಜನ್ ಮಣಿ ಅಂತ ಒಬ್ಬರಿದ್ದಾರೆ, ಅವರು ಡಿ ಬ್ರಾಹ್ಮನೈಸಿಂಗ್ ಹಿಸ್ಟರಿ ಡಾಮಿನೆನ್ಸ್ ಅಂಡ್ ರೆಸಿಸ್ಟೆನ್ಸ್ ಇನ್ ಇಂಡಿಯನ್ ಸೊಸೈಟಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ದಲಿತ್ ಬಹುಜನ್ ಪರ್ಸ್ಪೆಕ್ಟಿವ್ ಆನ್ ದ ಮಹಿಷಾಸುರ ಡಿಬೇಟ್ ಅನ್ನೋ ಒಂದು ಲೇಖನದಲ್ಲಿ ದ ರಿಮೆಂಬರ್ಡ್ ಪಾಸ್ಟ್ ಅಂಡ್ ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಆಫ್ ದ ದಲಿತ್ ಬಹುಜನ್ಸ್ ಆರ್ ಮಚ್ ಕ್ಲೋಸರ್ ಟು ದ ಸೋಷಿಯೋ ಹಿಸ್ಟಾರಿಕಲ್ ರಿಯಾಲಿಟಿ ದನ್ ದ ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ವೇರಿಯಸ್ ಬ್ರಾಹ್ಮಣಿಕ್ ನರೇಟಿವ್ಸ್
that generally pass off as standard history in mass media as well as academia anta ondu statement kottu idanna thumba jana charcha madidru idakke sudirghavada vivaraneyannu kodutta konege dalita damanita vargagalige vruttiparateyinda charitreyannu dakhalisuva ಮತ್ತು ಜ್ಞಾನ ರಚನೆ ಅಂದರೆ ನಾಲೆಜ್ ಕನ್ಸ್ಟ್ರಕ್ಷನ್ ಅವಕಾಶದಿಂದ ವಂಚಿತರಾಗಿಸಿದ್ದರಿಂದ ಅವರು ತಮ್ಮ ಸ್ಮರಣೆಯ ಚರಿತ್ರೆ ಅಂದರೆ ರಿಮೆಂಬರ್ಡ್ ಪಾಸ್ಟ್ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸ್ತಾ ಇದ್ದಾರೆ. ಆದ್ದರಿಂದ ಹೊಸ ಪೀಳಿಗೆಯವರು ತಾವು ಯಾಕೆ ಮತ್ತು ಹೇಗೆ ಶೋಷಿತ ಜಾತಿಯ ಸಂಸ್ಕೃತಿಗೆ ದಾಸರಾದೆವು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಮಹಿಷ ಮತ್ತು ದುರ್ಗೆಯ ಕಥೆಯನ್ನು ಮರುವ್ಯಾಖ್ಯಾನಕ್ಕೆ ಅನ್ವಯಿಸುತ್ತಿದ್ದಾರೆ ಅಂತ ಹೇಳಿದರು. ಈ ಆಯಾಮವನ್ನು ಪರಿಗಣಿಸದೆ ಇರುವವರನ್ನು ಅಂದರೆ ಈ ಹೊಸದಾಗಿ ಹೇಳ್ತಾರಲ್ಲ ಅದನ್ನು ಪರಿಗಣಿಸದೇ ಇರೋರನ್ನ ಮತ್ತು ಪುರಾಣ ಹಾಗೂ ಚರಿತ್ರೆಯ ದಾಖಲೆಗಳ ಹಿಂದಿನ ಮೂಲಭೂತ ಅಂಶಗಳನ್ನು ಪರಿಗಣಿಸದೆ ಇರುವವರನ್ನು ಜಾತಿಕರಣ ಆಗಿರುವ ಆಗುತ್ತಿರುವ ಅನ್ಯಾಯಗಳಿಗೆ ಕುರುಡಾಗಿರುವವರು ಅಂತ ಅವರು ಘೋಷಣೆ ಕೊಟ್ಟರು. ಅಂದರೆ ದಿ ಅಕಾಡೆಮಿಕ್ ಬ್ಲೈಂಡ್ನೆಸ್ ಅನ್ನೋ ಪದನ ಮೊದಲ ಬಾರಿಗೆ ಬಳಸಿದರು. ಈ ಅಕಾಡೆಮಿಕ್ ಬ್ಲೈಂಡ್ನೆಸ್ ಬಗ್ಗೆಯೂ ಸಾಕಷ್ಟು ಲೇಖನಗಳನ್ನ ಅವರು ಬರೆದರು. ಇಷ್ಟೇ ಅಲ್ಲದೆ ಕೆಲವು ವಿದ್ವಾಂಸರು ಎಲ್ಲ ಪುರಾಣಗಳು ಸಮಾಜವನ್ನು ಮತ್ತು ಬುದ್ಧಿಯನ್ನು ಜಾತಿ ಕಾರಾಗೃಹದಲ್ಲಿ ಬಂಧಿಸುವ ಪ್ರಯತ್ನ ಅಂತ ಕೂಡ ಹೇಳಿದರು. ಇತಿಹಾಸ ಪುರಾಣಗಳಲ್ಲಿ ಕಾಲಾನುಕಾಲಗಳಲ್ಲಿ ಆಗಿರುವ ಬದಲಾವಣೆಗಳು ಪ್ರಕ್ಷಿಪ್ತಗಳು ಹಲವಾರು ವ್ಯಾಖ್ಯಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ನಾವು ಎಲ್ಲಾನು ಸೇರ್ಕೋತಾ ಹೋಗುತ್ತಿದ್ದೆ. ಈವನ್ ಮಹಾಭಾರತ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೇಕಾದಷ್ಟು ರಾಮಾಯಣ ಮಹಾಭಾರತ ಎಲ್ಲ ಎಪಿಕ್ಸ್ಗೂ ಕಾಲಾನುಕಾಲದಲ್ಲಿ ಬೇರೆ ಬೇರೆ ಸಂಗತಿಗಳು ಸೇರ್ತಾ ಹೋಗ್ತವೆ. ಹಾಗಾಗಿ ಭಾರತದಲ್ಲಿ ಚರಿತ್ರೆ ಮಾರ್ಗ ಮತ್ತು ದೇಸಿ ಗ್ರೇಟ್ ಅಂಡ್ ಲಿಟಲ್ ಟ್ರೆಡಿಷನ್ಸ್ ಮೀನಿಂಗ್ ಬ್ರಾಹ್ಮಣಿಕ್ ಅಂಡ್ ದಲಿತ್ ಬಹುಜನ್ ವರ್ಷನ್ಸ್ ಅಂತ ಒಂದು ಡಿಸ್ಟಿಂಕ್ಟ್ ಎರಡು ವರ್ಗಗಳನ್ನು ಹೇಳಿದ್ರು. ಅದು ಎಷ್ಟು ವೈವಿಧ್ಯಮಯವೂ ಪರಸ್ಪರ ವಿರೋಧಾಭಾಸವೂ ಉಳ್ಳವೂ ಆಗಿದೆ ಅಂದರೆ ನಮ್ಮ ನಿಜವಾದ ಚರಿತ್ರೆಯನ್ನು ಭಾರತದ ನಿಜವಾದ ಚರಿತ್ರೆಯನ್ನು ಪುನರ್ ನಿರ್ಮಿಸುವುದು ಅಸಾಧ್ಯ ಅಂತ ಒಂದು ವ್ಯಾಖ್ಯಾನ ಮೂಡ್ತು ಅದರಲ್ಲಿ. ಈ ಹಿನ್ನೆಲೆಯಲ್ಲಿ ಇದೊಂದು ಸಣ್ಣದಾಗಿ ನಾನು ಕೊಟ್ಟಿರುವಂಥ ಒಂದು ಹಿನ್ನೆಲೆ, ಸ್ವಲ್ಪ ಜಾಸ್ತಿನೇ ಹೇಳಿದ್ದೀನಿ ಯಾಕಂದರೆ ಒಂದು ಬಹಳಷ್ಟು ವರ್ಷಗಳು ನಡೆದಿದ್ದನ್ನು ಸೇರಿಸಿ ಚಿಕ್ಕದಾಗಿ. ಈ ಹಿನ್ನೆಲೆಯಲ್ಲಿ ಮಹಿಷಾಸುರ ಮರ್ದಿನಿಯ ಪ್ರಸಂಗವನ್ನು ವಿಶ್ಲೇಷಿಸಿದರೆ ಒಂದು ಗುಂಪು ಅದು ಪುರಾಣ ಎಂದು ಕರೆದು ಧಾರ್ಮಿಕ ಆಚರಣೆಯ ಪಠ್ಯವೆಂದು ಕರೆದು ಸಪ್ತಶತಿಯ ಪ್ರತಿಯೊಂದು ಸಾಲು ಮಂತ್ರವಾಗಿರೋದ್ರಿಂದ ಅದನ್ನು ಬದಲಾಯಿಸೋದ್ರಲ್ಲಿ ಅದರ ಉಚ್ಚಾರಣೆಯಲ್ಲಿ ಹೆಚ್ಚು ಕಡಿಮೆಯಾದರೂ ಹುಚ್ಚು ಹಿಡಿಯುತ್ತದೆ ಎನ್ನುವ ಆಳವಾದ ನಂಬಿಕೆಯನ್ನು ಇಂಚಿನಷ್ಟು ಬಿಟ್ಟುಕೊಡಲು ಒಪ್ಪದೆ ಅದನ್ನು ಪಾಲಿಸ್ತಾ ಇರುವಂಥವರು ಒಂದು ಗುಂಪು. ಅದೇ ಸಮಯಕ್ಕೆ ಮತ್ತೊಂದು ಗುಂಪು ಪುರಾಣದಲ್ಲಿ ಚರಿತ್ರೆಯನ್ನು ಕಂಡುಹಿಡಿಯಲು ಯತ್ನಿಸಿ ಅದಕ್ಕೆ ತಕ್ಕ ಸಮರ್ಥನೆಯನ್ನು ಹೊಂದಿಕೊಳ್ಳಲು ಯತ್ನಿಸುತ್ತಿದೆ. ಯಾವುದೇ ಪಠ್ಯ ಮರುಪರಿಶೀಲನೆಗೆ ವ್ಯಾಖ್ಯಾನಕ್ಕೆ ಒಳಪಡುವುದು ನಿಜ. ಅದು ಕಾಲದಿಂದ ಕಾಲಕ್ಕೆ ಆಗುತ್ತೆ. ರಾಮಾಯಣನೇ ನಾವು ಎಷ್ಟು ಬೇರೆ ಬೇರೆ ಥರದಲ್ಲಿ ನೋಡ್ತೀವಿ. ಆದರೆ ಅದು ಸಾಧಾರಣಪೂರ್ವಕವಾಗಿದ್ದರೆ ಸರಿ. ಅಂದರೆ ಅದು ಪಠ್ಯದಲ್ಲೇ ಅದೊಂದು ಬಾಗಿಲು ಕೊಟ್ಟಿರಬೇಕು, ಒಂದು ಅವಕಾಶ ಕೊಟ್ಟಿರಬೇಕು ಇದನ್ನು ರೀಡಿಫೈನ್ ಮಾಡೋಕ್ಕೆ, ಇದನ್ನು ಮತ್ತೆ ರಿಫ್ರೆಶ್ ಮಾಡೋಕ್ಕೆ ಅಥವಾ ಇದನ್ನು ಬೇರೆ ದೃಷ್ಟಿನಲ್ಲಿ ನೋಡೋದಕ್ಕೆ ಸಾಧ್ಯ ಅಂದರೆ ಆ ಪಠ್ಯದಲ್ಲಿ ಒಂದು ಕೊಟ್ಟಿರುತ್ತೆ. ಅಕಸ್ಮಾತ್ ಪಠ್ಯದಲ್ಲಿ ಅದು ಇಲ್ಲದೆ ಹೋದರೆ ಅದು ವಿತಂಡವಾದ ಆಗುತ್ತೆ ಅಂತ. ಇದು ಮಹಿಷಾಸುರ ಮರ್ದಿನಿಯ ಕಥೆಯನ್ನು ಆಧುನಿಕ ಕಾಲದಲ್ಲಿ ಹೊಸ ದೃಷ್ಟಿಕೋನದಿಂದ ಪರಿಗಣಿಸಿ ಪುರಾಣವನ್ನು ಮರುವ್ಯಾಖ್ಯಾನಕ್ಕೆ ಒಳಪಡಿಸುವ ಯತ್ನ ಅಂತ ಮಾತಾಡೋರು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅದಕ್ಕೆ ಸಮೀಕರಿಸಿದರು. ಈಗ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಬಹಳ ಜನಪ್ರಿಯವಾಗಿದ್ದರು ಮತ್ತು ಅದನ್ನು ಎಲ್ಲರೂ ತುಂಬ ಕೋಟ್ ಮಾಡ್ತಾನೆ ಇರ್ತಾರೆ. ಅದನ್ನು ನಾನು ಒಂದು ಕೋಟ್ ಹೇಳ್ತೀನಿ. ಅವರು ಪುರಾಣಗಳ ಬಹು ಆಯಾಮಗಳನ್ನು ಅಳಿಸಿ ಹಾಕಿ ಏಕ ಆಯಾಮದಿಂದ ನೋಡಿದ್ದರು ಅಂತ ಅನಿಸುತ್ತೆ. ಇದನ್ನು ಯಾರು ಒಪ್ಪದೇ ಇರ್ಬೋದು. ಆದರೆ ಪುರಾಣಗಳಿಗಿರೋ ಲೇಯರ್ಸ್ ಇದೆಯಲ್ಲ, ಅದೊಂದು ಕಲ್ಚರ್ ಟೆಕ್ಸ್ಟ್. ಅದು ಒಂದು ಕಲ್ಚರ್ ಟೆಕ್ಸ್ಟನ್ನು ನೀವು ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ ಅದರ ಒಂದು ಮ್ಯಾಜಿಕಲ್ ರಿಯಲಿಸಮ್ನೆಲ್ಲ ತೆಗೆದುಬಿಟ್ಟು ತುಂಬ ಡ್ರೈ ಆಗಿ ನೋಡಿದಾಗ, ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನೋಡಿದಾಗ ಅದು ಮೊನೋ ಡೈಮೆನ್ಷನಲ್ ಆಗಿಬಿಡುತ್ತೆ. ಉದಾಹರಣೆಗೆ ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಹೇಳ್ತಾರೆ, ವೇದ ಕಾಲದಲ್ಲಿ ಬ್ರಾಹ್ಮಣಗಳಲ್ಲಿ ವೈದಿಕ ದೇವರುಗಳು ಅಸುರರ ಜೊತೆ ತುಂಬ ಯುದ್ಧ ಮಾಡ್ತಾರೆ. ವೈದಿಕ ಕಾಲದಲ್ಲಿ ಅವರು ಯುದ್ಧ ಮಾಡ್ತಾರೆ, ಆದರೆ ಪುರಾಣಗಳ ಕಾಲದಲ್ಲಿ ದೇವರುಗಳು ಯುದ್ಧ ಮಾಡಲ್ಲ, ದೇವಿಯರನ್ನು ತಮ್ಮ ಹೆಂಡತಿಯರನ್ನು ಕಳಿಸ್ತಾರೆ.
ಹಾಗಾಗಿ ಸರಸ್ವತಿ ಮತ್ತು ಲಕ್ಷ್ಮಿ ಯುದ್ಧ ಮಾಡಲ್ಲ, ದುರ್ಗೆ ಮಾತ್ರ ಮಾಡ್ತಾಳೆ. ಯಾಕೆಂದ್ರೆ ದ ಬ್ರಾಹ್ಮಿನ್ಸ್ ಡು ನಾಟ್ ಸೀಮ್ ಟು ಹ್ಯಾವ್ ರಿಯಲೈಸ್ ದಟ್ ಬೈ ಮೇಕಿಂಗ್ ದುರ್ಗಾ ದ ಹೀರೋಯಿನ್ ಹೂ ಅಲೋನ್ ವಾಸ್ ಕೇಪಬಲ್ ಆಫ್ ಡಿಸ್ಟ್ರಾಯಿಂಗ್ ದಿ ಅಸುರಾಸ್, ದೇ ವರ್ ಮೇಕಿಂಗ್ ದಿಯರ್ ಓನ್ ಗಾಡ್ಸ್ ಅ ಸೆಟ್ ಆಫ್ ಮಿಸರಬಲ್ ಕವರ್ಡ್ಸ್. ಇಟ್ ಸೀಮ್ಸ್ ದಟ್ ದ ಗಾಡ್ ಶುಡ್ ನಾಟ್ ಡಿಫೆಂಡ್ ದೆಮ್ಸೆಲ್ಸ್ ಅಗೇನ್ ದ ಅಸುರಾಸ್ ಅಂಡ್ ಹ್ಯಾಡ್ ಟು ಬೇಕ್ ಆಫ್ ದೇರ್ ವೈಫ್ಸ್ ಟು ಗೋ ಅಂಡ್ ಕಮ್ ಟು ದೇರ್ ರೆಸ್ಕ್ಯೂ ಅಂತ ಬರೆದಿದ್ದಾರೆ. ಈ ಲೇಖನ ನೀವು ಓದಿ. ನನಗೆ ಇದ್ರ ಬಗ್ಗೆ ತಕರಾರಿದೆ. ಯಾಕೆ ಅಂದರೆ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಮಹಾಮೇಧಾವಿ, ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಬೇಕು, ಶಿಕ್ಷಣ ಸಿಗಬೇಕು, ಅವ್ರು ಸಮಾನರು ಅಂತ ಅಷ್ಟೆಲ್ಲ ಮಾತಾಡಿಬಿಟ್ಟು ಇದ್ದಕ್ಕಿದ್ದಂಗೆ ಹೆಂಗಸರು ಒಬ್ಳು, ಅದು ಲಕ್ಷ್ಮೀ ಸರಸ್ವತಿ ಎಲ್ಲ ಬರಲ್ಲ, ಆ್ಯಕ್ಚುಲಿ ಯುದ್ಧ ಮಾಡಿದ್ದು ದುರ್ಗೆ ಒಬ್ಳೆ, ದುರ್ಗೆ ಯುದ್ಧ ಮಾಡಿದ್ಲು ಅಂದ್ಬಿಟ್ಟು ಇವ್ರು ಹೇಳಿ ಅಂತಂದರೆ ಅವರು ಸಾಂಪ್ರದಾಯಿಕ ನಿಲುವಿನಿಂದ ಎಲ್ಲಿ ಬದಲಾಗಿದ್ದಾರೆ? ಈಗಲೂ ನಾವು ಅಯ್ಯೋ ಅವನು ಹೆಂಡತಿ ಕೆಲಸ ಮಾಡ್ತಾ ದುಡಿಯೋದ್ರಲ್ಲಿ ತಿನ್ಕೊಂಡಿದ್ದಾನೆ ಅಂತ ಅನ್ನೋದು, ಅಥವಾ ಹೆಂಡತಿನೇ ಎಲ್ಲ ಮಾಡ್ತಾಳೆ ಇವನೇನು ಲಾಯಕಿಲ್ಲ ಅಂತ ಹೇಳಿದಾಗ ಸ್ತ್ರೀವಾದಿಗಳು ಅದನ್ನು ಹೆಂಗೆ ನೋಡ್ತಾರೆ, ಮತ್ತು ಇವತ್ತಿನ ಸಮಾಜ ಹೆಂಗೆ ನೋಡುತ್ತೆ ಅನ್ನೋ ದೃಷ್ಟಿನಲ್ಲಿ ನೋಡಿದ್ರೆ ಅಂಬೇಡ್ಕರ್ ಯಾಕೆ ಹಿಂಗೆ ಹೇಳಿದ್ರು ಅಂತ ನನಗೊಂದು ಪ್ರಶ್ನೆ ಇದೆ. ಸೋ ವಾಟ್? ಫಸ್ಟ್ ಆಫ್ ಆಲ್ ಅವಳು ದುರ್ಗೆ ಯಾರು ಹೆಂಡತಿನೂ ಅಲ್ಲ, ಅವಳು ಬ್ರಹ್ಮ ವಿಷ್ಣು ಮಹೇಶ್ವರನ ಶಕ್ತಿಯಿಂದ ರೂಪಿತಳಾದಂಥ ಒಂದು ಇಂಡಿಪೆಂಡೆಂಟ್ ಶಕ್ತಿ. ಅವಳು ಅದರಲ್ಲಿ ಫೀಮೇಲ್ ಪ್ರೈಮಾರ್ಡಿಯಲ್ ಫೋರ್ಸ್ ಅವಳು. ಅವಳು ಯಾರು ಹೆಂಡತಿನೂ ಅಲ್ಲ, ಅವಳು ಹೋಗಿ ಯುದ್ಧ ಮಾಡಲು. ಹೌದು, ಅವಳೊಬ್ಬಳು ಸಶಕ್ತ ಮಹಿಳೆ ಯುದ್ಧ ಮಾಡಿದ್ಲು, ಅವಳು ಹೋಗಿ ಯುದ್ಧ ಮಾಡಿದ್ಲು ಅಂದ್ಬಿಟ್ಟು ಇವ್ರನ್ನ ಹೇಳಿ ಅಂದಂದ್ರು. ನಾವು ಸಮಾನತೆಯ ಬಗ್ಗೆ ಮಾತಾಡೋದ್ರಲ್ಲಿ ಇಲ್ಲಿ ಒಂದು ಸಣ್ಣ ತೊಡಗಿದೆ, ಅದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಬೇಕಾದ್ರೆ ಮಾಡ್ಬೋದು. ಬಟ್ ನಾನು ಇವಾಗ ಇಷ್ಟನ್ನೇ ಹೇಳಿ ಬಿಡ್ತಾ ಇದ್ದೀನಿ. ಈ ಮಾತನ್ನು ಕೆಲವು ಸ್ತ್ರೀವಾದಿಗಳು ಲವಕ್ಕಂತ ಎತ್ಕೊಂಡು ತುಂಬ ಕಡೆ ಇದನ್ನ ಕೋಟ್ ಮಾಡಿದ್ದಾರೆ. ನನ್ನ ಗೆಳತಿಯರೇ, ನಾನೊಂದು ಸ್ತ್ರೀವಾದಿ, ನನ್ನ ಗೆಳತಿಯರೇ ಇದನ್ನು ಕೋಟ್ ಮಾಡಿದಾಗ ನಾನು ಅವ್ರ ಹತ್ರ ಪ್ರಶ್ನೆ ಮಾಡಿದ್ದೆ, ಅದು ತಪ್ಪಲ್ವಾ? ಈಗ ನಾವು ಹೆಂಗಸರಿಗೆ ಸಮಾನ ಅವಕಾಶ ಕೊಡಿ ಅಂತ ಹೇಳ್ತಾನೆ, ದುರ್ಗೆ ಹೋಗಿ ಮಾಡಿದ್ಲು ಅಂದ್ಬಿಟ್ಟು ಇವ್ರನ್ನ ಹೇಡಿಗಳು ಅಂತ ಹೇಳಿದ್ರೆ ಇದು ಸ್ತ್ರೀವಾದಕ್ಕೆ ವಿರುದ್ಧವಾದದ್ದಲ್ವಾ ಅದು? ಸೊ ನೀವು ಹೆಂಗೆ ಇದನ್ನು ಸಮರ್ಥನೆ ಮಾಡ್ತೀರಿ ಅಂತಂದ್ಬಿಟ್ಟು. ಆದರೆ ಮಹಿಷಾಸುರ ಮರ್ದಿನಿಯ ಪ್ರಸಂಗದ ಪುರಾಣ ಕಾಲದಲ್ಲದರೆ ಇವತ್ತಿನ ಅಂದರೆ ಇದು ಪುರಾಣ ಕಾಲದ ಸಮಸ್ಯೆ ಅಲ್ಲದೆ ಇವತ್ತಿನ ಸಮಸ್ಯೆಯಾಗಿ ಭಿನ್ನಾಭಿಪ್ರಾಯಗಳು ಮೇಲ್ಪದರದಲ್ಲಿ ಮಾತ್ರವಲ್ಲ ಆಳಕ್ಕೂ ನುಗ್ಗಿ ಇವತ್ತು ಒಂದು ದ್ವೇಷದ ಒಂದು ವಾತಾವರಣನ ಕಲ್ಪಿಸಿಕೊಟ್ಟಿದೆ. ಇದು ಒಂದಂಶ. ಇದು ಹೆಂಗೆ ಅನ್ನೋದು ತುಂಬ ಡೀಟೇಲಾಗಿ ಹೇಳಬೇಕಾಗುತ್ತೆ. ನಾವು ಪುರಾಣದ ಬಗ್ಗೆ ಮಾತಾಡ್ತಾ ಇಲ್ಲ, ಇವತ್ತಿನ ಸಮಾಜದಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಮಹಿಷಾಸುರ ಮತ್ತು ದೇವಿನ ಇಟ್ಕೊಂಡು ಸಿಕ್ಕಾಪಟ್ಟೆಯಲ್ಲಿ ಗೊಂದಲಗಳು ಚರ್ಚೆಗಳು ನಡೀತಾ ಇದೆ. ಇದು ಹಂಗಾಗಿ ಇವತ್ತಿನ ಸಂದರ್ಭಕ್ಕೆ ಅನ್ವಯಿಸುವಂತೆ ನಾವು ಕೆಲವು ಮಾತುಗಳನ್ನ ಆಡಬೇಕಾಗುತ್ತೆ. ಬಟ್ ಅದಿರಲಿ. ಎರಡನೇ ಅಂಶ, ಈ ಹೊಸ ವ್ಯಾಖ್ಯಾನ ಇದೆಯಲ್ಲ, ಇದಕ್ಕೆ ಕೆಲವು ಪಾಶ್ಚಾತ್ಯ ವಿದ್ವಾಂಸರ ದೇವಿ ಮಹಾತ್ಮೆಯ ಓದು ಇದೆಯಲ್ಲ, ಅದು ಒಂದು ಸ್ವಲ್ಪ ಅರ್ಧ ಮಟ್ಟಿಗೆ ಅಂದರೆ ಸೆಲೆಕ್ಟಿವ್ ಸಪೋರ್ಟಿಂಗ್ ಅಂತಾರಲ್ಲ ಹಾಗೆ, ಅದಕ್ಕೆ ಅವಕಾಶ ಮಾಡಿಕೊಡ್ತು. ಒಂದೇ ಒಂದು ಉದಾಹರಣೆ, ತುಂಬ ಚೆನ್ನಾಗಿದ್ದಾರೆ. ಒಂದೇ ಒಂದು ವೆಂಡಿ ಡೋನಿಗರ್ ಅವರು ದ ಹಿಂದೂಸ್ ಅನ್ ಆಲ್ಟರ್ನೇಟಿವ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಕೋಟ್ ಕೊಡ್ತೀನಿ. ಸೆಕ್ಟ್ ಅಂಡ್ ಸೆಕ್ಸ್ ಇನ್ ದ ತಾಂತ್ರಿಕ್ ಪುರಾಣಾಸ್ ಅಂತ ತಂತ್ರಾಸ್ ಅಂತ ಒಂದು ಲೇಖನ ಇದೆ. ಅದರಲ್ಲಿ ಮಹಿಷಾಸುರ ಮರ್ದಿನಿಯ ಕಥೆಯು ಎನ್ ಎರಾಟಿಕ್ ರಿಲೇಷನ್ಶಿಪ್ ಅಂಡ್ ಸೆಕ್ಷುಯಲ್ ಯೂನಿಯನ್ ಬಿಟ್ವೀನ್ ದ ಗಾಡೆಸ್ ಅಂತ ಡೀಮನ್ ಅಂತ ಅವರು ವಾದಿಸಿದರು. ಅದರಲ್ಲೂ ದೇವಿಯು ರಣಾಂಗಣಕ್ಕೆ ಬರುವ ದೃಶ್ಯದ ವರ್ಣನೆಯನ್ನು ಬ್ರೈಡಲ್ ಸೆಕ್ಷುಯಲ್ ಎಸ್ಕಪೇಡ್ ಅಂತ ಹೇಳಿ ದೇವಿಯು ಅಸುರನನ್ನು ಸಂಹರಿಸುವುದು ರೈಡಿಂಗ್ ಅಸ್ಟ್ರೈಡ್ ದ ಡೆಮನ್ ಅಂಡ್ ಹರ್ ಎರೆಕ್ಟ್ ಸ್ವಾರ್ಡ್ ಸಿಂಬಾಲಿಕ್ ಆಫ್ ಸೆಕ್ಷುಯಲ್ ಸುಪ್ರಿಮೆಸಿ ಅಂತಲೂ ಹೇಳಿದರು. ಇದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಈ ಪುಸ್ತಕನ ಭಾರತದಲ್ಲಿ ಬ್ಯಾನ್ ಮಾಡಿದರು. ಅಷ್ಟೊಳಗಾಗೆ ಸುಮಾರು ಜನ ತಗೊಂಡಿದ್ರು, ನನ್ನ ಹತ್ರನೂ ಈ ಪುಸ್ತಕ ಇದೆ. ಆಗಿತ್ತು. ಈಗ ಇದನ್ನು ತುಂಬ ಜನ ಭಾಳ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ವೆಂಡಿನ ಅವಹೇಳನ ಮಾಡಿದ್ರು. ಅದು ಸುಮಾರು ಕೋಟ್ಸ್ ತಗೊಂಡ್ರೆ ನಾನು ಅದನ್ನು ಓದಲ್ಲ, ಯಾಕಂದರೆ ಅದು ಭಾಳ ಅಸಹ್ಯವಾಗಿದೆ. ಅಷ್ಟು ಕೆಟ್ಟದಾಗಿ ಅವಳನ್ನ ಮಾಡಿದ್ರು. ಈಗ ಒಂದು ಎರಡು ಬಲಪಂಥೀಯರು ಅಲ್ಲ ಎಡಪಂಥೀಯರು ಅಲ್ಲ, ನಾವು ಸ್ಟ್ರೇಟಾಗಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ರೀಡಿಫೈನಿಂಗ್ ಆಫ್ ಎನಿ ಬುಕ್ ಎನಿ ಟೆಕ್ಸ್ಟ್ ಯಾವುದೇ ಟೆಕ್ಸ್ಟು ರೀಡಿಫೈನಿಂಗ್ಗೆ ರೀಡಿಂಗ್ಗೆ ತೆರ್ಕೊಳ್ಳುತ್ತೆ ಅನ್ನೋದು ನಿಜ. ಆದರೆ ಪುರಾಣವನ್ನು ಹೇಗೆ ಬೇಕಾದರೂ ಅರ್ಥೈಸಬಹುದು ಅಂತಂದರೆ
ಬೇಕಾಬಿಟ್ಟಿ ಅದು ಮಾಡ್ಬೋದಾ? ಆ ಟೆಕ್ಸ್ಟಲ್ಲಿ ನಮಗೆ ಒಂದು ಅವಕಾಶ ಕೊಡದೇ ಇರುವಾಗ ಮೂಲ ಪಠ್ಯ ಉದ್ದೇಶಕ್ಕೆ ಧಕ್ಕೆಯಾಗದ ಹಾಗೆ ಮರುವ್ಯಾಖ್ಯಾನ ಬೇಕಾದ್ರೆ ಮಾಡ್ಬೋದು, ಅಥವಾ ಅದನ್ನು ನೀವು ನಿರಾಕರಿಸಿ ಬೇರೆ ವಿವರಣೆ ಕೊಡ್ಬೋದು. ಆದರೆ ಫಾರ್ ಎಕ್ಸಾಂಪಲ್ ಜೈನ ರಾಮಾಯಣ ಇದೆ, ಜಾನಪದ ರಾಮಾಯಣ ಇದೆ, ಅವೆಲ್ಲ ಬೇರೆ ಬೇರೆ ವರ್ಷನ್ಸ್ನ ಕೊಡ್ತವೆ. ಸರಿ, ವಿಪರೀತಾರ್ಥಕ್ಕೆ ಅವಕಾಶ ಇದ್ದರೆ ನೀವು ಡಿಸ್ಕಷನ್ ಮಾಡ್ಬೋದು. ಆದರೆ ದೇವಿ ಮಹಾತ್ಮೆಯಲ್ಲಿ ಹೇಗೆ ಓದಿದರು ಅಲ್ಲಿ ಮಹಿಷನ ಕಾಮಾತುರತೆ ಮತ್ತು ಸಿಟ್ಟು ವ್ಯಕ್ತವಾಗಿದೆಯೇ ಹೊರತು ದೇವಿಯಲ್ಲಿ ಸೆಕ್ಷುಯಾಲಿಟಿಯನ್ನು ಆರೋಪಿಸಲು ತೃಣಮಾತ್ರದಷ್ಟು ಅವಕಾಶ ಇಲ್ಲ. ನೀವು 100 ಸಲ ಓದಿ, ದೇವಿ ಭಾಗವತ ಓದಿ, ದೇವಿ ಸಪ್ತಶತಿ ಓದಿ, ಅಥವಾ ಮಾರ್ಕಂಡೇಯ ಪುರಾಣದ್ದು ಒರಿಜಿನಲ್ ಸಪ್ತಶತಿ ಇದನ್ನು ಓದಿ, ಏನೇ ನೀವು ಓದು, ದೇವಿ ಮಹಾತ್ಮೆ ಓದಿ, ಎಲ್ಲೂ ನಮಗೆ ಅವಳ ಸೆಕ್ಷುಯಾಲಿಟಿಯ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಸಿಗೋದಿಲ್ಲ ಅಂತ. ಅಲ್ಲದೆ ಪಠ್ಯದಲ್ಲಿಯೇ ಅಂತಹ ಸಂದೇಹ ಬರೆದಿರುವಂತೆ ದೇವಿ ಭಾಗವತದಲ್ಲಿ ಒಂದು ಪಕ್ಕಾ ಒಂದು ವ್ಯಾಖ್ಯಾನ ಬರೆದಿಟ್ಟಿದ್ದಾರೆ. ಅದು ಹೇಗೆ ಅಂತ ಅದೊಂದು ಸಣ್ಣದಾಗಿ ವಿವರಿಸ್ಬಿಡ್ತೀನಿ. ಯಾಕೆ ಅಂತಂದರೆ ದೇವಿ ಭಾಗವತ ಮಹಾಪುರಾಣದಲ್ಲಿ ಮಹಿಷಾಸುರನ ಎಲ್ಲ ಮಂತ್ರಿಗಳು ಅವನಿಗೆ ಹಲವಾರು ರೀತಿಯ ಉಪದೇಶಗಳನ್ನು ಕೊಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ದುರ್ಧರ ಅನ್ನುವ ಅಂದರೆ ಇದನ್ನು ನಮ್ಮ ಪುರಾಣದವರು ಇದನ್ನು ಯೋಚನೆ ಮಾಡಿಲ್ಲ ಅಂತ ಹೇಳಬೇಡಿ, ಅವರು ಎಲ್ಲ ಆಯಾಮಗಳಿಂದನೂ ಯೋಚನೆ ಮಾಡಿರ್ತಾರೆ. ಅದಕ್ಕೆ ಪುರಾಣಗಳಿಗೆ ಹಲವು ಲೇಯರ್ಸ್ ಇರುತ್ತೆ ಅಂತ ಹೇಳೋದು, ಮತ್ತು ಅದು ಕಲ್ಚರ್ ಟೆಕ್ಸ್ಟ್ ಅಂತ ಹೇಳೋದು. ದುರ್ಧರ ಅನ್ನುವ ಒಬ್ಬ ಮಂತ್ರಿ ಏನು ಮಾಡ್ತಾನೆ, ದೇವಿಯ ಮಾತುಗಳನ್ನು ಈಗ ಫಸ್ಟ್ ದೂತ ಬಂದಾಗ ದೇವಿಗೆ ದೂತನ ಹತ್ರ ಒಂದಿಷ್ಟು ಮಾತು ಹೇಳಿ ಕಳಿಸ್ತಾಳೆ, ಏ ಅವನನ್ನು ಬರ ಕೇಳೋ, ಯುದ್ಧ ಮಾಡ ಕೇಳೋ ಅಂತೆಲ್ಲ. ಆ ಎಲ್ಲ ಮಾತುಗಳನ್ನು ದುರ್ಧರ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ತಾನೆ. ಅವನು ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ಕಾಮಶಾಸ್ತ್ರ ರಹಸ್ಯವನ್ನು ಬಲ್ಲ ಸ್ತ್ರೀಗೆ ಮಾತ್ರ ವಕ್ರೋಕ್ತಿಯಲ್ಲಿ ತನ್ನ ಅಭಿಪ್ರಾಯವನ್ನು ಹೇಳಬಲ್ಲಳು, ಅವಳಿಗೆ ಆ ಸಾಧ್ಯತೆ ಇದೆ. ದೇವಿಯ ಎಲ್ಲ ಮಾತುಗಳನ್ನು ತಿರುಚಿ ವಿವರಿಸಿ ನಿನ್ನ ಒಡೆಯನನ್ನು ಸಂಗ್ರಾಮ ಶಯ್ಯೆಯಲ್ಲಿ ಕೆಡಹುತ್ತೇನೆ ಅಂತ ಅವಳು ಹೇಳಿದನ್ನು ಇವನು ನಿನ್ನೊಡನೆ ಪುರುಷಾಯತನವೆಂಬ ವಿಪರೀತ ಸಂಭೋಗದ ಕ್ರಮವನ್ನು ಸೂಚಿಸುವ ಮಾತದು ಅಂತ ಇವನು ಹೇಳ್ಕೊಡ್ತಾನೆ. ನಿನ್ನೊಡೆಯನನ್ನು ವಿಗತ ಪ್ರಾಣನಾಗಿ ಮಾಡಿಸಿ ನಷ್ಟವಾದ ಪ್ರಾಣವುಳ್ಳವನ್ನಾಗಿ ಮಾಡುವೆನು ಅಂತ ಅವಳು ಹೇಳಿದ್ರೆ ಇವನು ಪ್ರಾಣ ಅಂದರೆ ಏನು, ರೇತಸ್ಸಿ ಪ್ರಾಣ, ಗತ ಪ್ರಾಣ ಅಂದರೆ ವಿಪರೀತ ಸಂಭೋಗದಿಂದ ನಿನ್ನನ್ನು ನಿರ್ವೀರ್ಯನನ್ನಾಗಿ ಮಾಡಿಸುತ್ತೇನೆ ಅಂತ ಅರ್ಥ. ಪ್ರಣಯ ಕೋಪವುಳ್ಳ ಸೌಂದರ್ಯ ಗರ್ವಿತಳಾದ ಸ್ತ್ರೀಯನ್ನು ಸಾಮ ಮತ್ತು ದಾನಗಳಿಂದ ಮಾತ್ರ ವಶಪಡಿಸಿಕೊಳ್ಳಬಹುದು. ನಾನು ಹೋಗಿ ಅವಳನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಬರುತ್ತೇನೆ, ನೀನು ಅವಳನ್ನು ಸಮಾಧಾನಗೊಳಿಸು ಅಂತ ಅವನು ಹೇಳ್ತಾನೆ. ಅವನು ಅದನ್ನು ಇನ್ನು ತುಂಬ ವಿವರವಾಗಿದೆ ಅದು. ಅವನು ಹಂಗೆ ಹೇಳಿದ ತಕ್ಷಣನೇ ಪುರಾಣದ ರಚನೆಕಾರ ಯಾರು ಬರೆದಿದ್ದಾನೋ ಅವನು, ಅಥವಾ ಎಷ್ಟು ಜನ ಬರೆದಿದ್ದಾರೋ ಅವರು, ತಕ್ಷಣ ನಿಮಗೆ ತಾಮ್ರ ಅನ್ನುವ ಮಂತ್ರಿ ಇವನನ್ನು ಬೈತಾನೆ. ಅವನೇನು ಹೇಳ್ತಾನೆ ಅಂದರೆ, ಏ ಬಾಲೆಯಾದ ಬುದ್ಧಿ ಕೌಶಲ್ಯವುಳ್ಳ ಗಟ್ಟಿಗಳಾದ ಆ ಚಂಡಿಕೆಯು ಮನ್ಮಥಾಭಿಲಾಷೆಯಿಂದ ಸ್ವಲ್ಪವೂ ಕೂಡಿಲ್ಲವು, ಮತ್ತು ನಿನ್ನಲ್ಲಿ ಅನುರಕ್ತಳೂ ಆಗಿಲ್ಲವು. ಅವಳು ಹೇಳಿದ ವಾಕ್ಯಗಳು ನಿನ್ನೊಡನೆ ಕ್ರೀಡಾಭಿಲಾಷೆಯನ್ನು ಸೂಚಿಸುವ ವ್ಯಂಗ್ಯಾರ್ಥವುಳ್ಳ ವಾಕ್ಯಗಳು ಸ್ವಲ್ಪ ಮಾತ್ರಕ್ಕೂ ಅಲ್ಲವು. ಅವನು ಇವನಿಗೆ ಮಹಿಷಾಸುರನಿಗೆ ಬುದ್ಧಿ ಹೇಳ್ತಾನೆ, ಶಕ್ತಾಯುಧಗಳನ್ನು ಹೊಂದಿದ್ದಾಳೆ ಎಂದರೆ ನಿಶ್ಚಯವಾಗಿ ಅವಳು ಯುದ್ಧಕ್ಕೆ ಕರೀತಾ ಇದ್ದಾಳೆ ಅಂದರೆ ಅವಳು ಯುದ್ಧಕ್ಕೆ ಕರೀತಾ ಇರೋದು. ಇದನ್ನು ತಿರುಚಿ ಇವನು ಹೇಳಿದ್ದನ್ನು ನೀನು ನಂಬಬೇಡ ಅಂತ ಅವನು ತಾಮ್ರ ಅವನಿಗೆ ಹೇಳ್ತಾನೆ. ಮಹಿಷಾಸುರನ ಕ್ಯಾರೆಕ್ಟರ್ ಅದರಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಉದಾತ್ತವಾಗಿದೆ ಅಂತಂದರೆ ಅವನು ಈ ಮಾತೆಲ್ಲ ಕೇಳಿಬಿಟ್ಟು ಒಪ್ತಾನೆ. ಅವನು ದುರ್ಧರನಿಗೆ ಬೈತಾನೆ, ನೀನು ಸರಿಯಾಗಿ ಹೇಳ್ತಾ ಇಲ್ಲ, ತಾಮ್ರ ಸರಿಯಾಗಿ ಹೇಳ್ತಾ ಇದ್ದಾನೆ, ಅವಳು ಯುದ್ಧಕ್ಕೆ ಕರೀತಾ ಇದ್ದಾಳೆ ಅಂತಂದ್ರೆ ನಾವು ಅದನ್ನು ಮಾತ್ರ ಯೋಚನೆ ಮಾಡಬೇಕು, ಹೀಗೆಲ್ಲ ನೀನೇನೇನೋ ಸುಳ್ಳು ಹೇಳಿ ತಪ್ಪು ಹೇಳಬೇಡ ಅಂತ ಅವನು ಹೇಳಿಬಿಟ್ಟು ತಾಮ್ರನನ್ನು ಏನು ಮಾಡ್ತಾನೆ ಅಂದರೆ, ಯುದ್ಧಕ್ಕೆ ಅವಳು ನೀನು ಹೋಗು, ಅವಳನ್ನು ಗೆದ್ದು ಕರೆದುಕೊಂಡು ಬಾ, ಅಕಸ್ಮಾತ್ ನೀನು ಗೆಲ್ಲಲಾಗದಿದ್ದರೆ ಅವಳನ್ನು ಕೊಲ್ಲಬೇಡ ಅಂತ ಹೇಳ್ತಾನ. ಅಲ್ಲಿ ಅವನ ಕ್ಯಾರೆಕ್ಟರು ಅಲ್ಲಿ ನಿಲ್ಲದು. ಇಲ್ಲಿ ದೇವಿ ಮತ್ತು ಮಹಿಷನ ಮಂತ್ರಿಗಳ ಸಂವಾದ ಬಹಳ ದೀರ್ಘವಾಗಿದ್ದು ಹಲವು ಚಿಂತನೆಗಳನ್ನು ಲಾಜಿಕನ್ನು ಹೊಂದಿದೆ. ತಾಮ್ರ ದೇವಿಯ ಬಳಿಗೆ ಹೋಗಿ ಅವಳನ್ನು ಒಲಿಸಲು ಯತ್ನಿಸಿದಾಗ ಅವಳು ಮಹಿಷಾಸುರನಿಗೆ ಒಂದು ಖಡಾಖಂಡಿತವಾದ ಒಂದು ಸಂದೇಶ ಕಳಿಸ್ತಾಳೆ. ಇದನ್ನೆಲ್ಲ ನಾನು ಕೆಲವು ಕೊಟೇಶನ್ಸ್ ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಆಮೇಲೆ ಬರುವ ಕೆಲವು ವಿವರಣೆಗೆ ಇದು ಹೊಂದಿಕೆ ಆಗಿದೆ. ಓ ಮಹಿಷಾಸುರನೇ, ಹುಲ್ಲನ್ನು ಮೇಯುವ ಕೊಂಬುಗಳುಳ್ಳ ಜೋಲಾಡುವ ಬಾಲವುಳ್ಳ ದೊಡ್ಡ ಹೊಟ್ಟೆಯುಳ್ಳ
ನಿನ್ನ ತಾಯಿಯಂತೆ ನಾನು ಎಮ್ಮೆಯ ಜಾತಿಯವಳಲ್ಲ. ನಾನು ದೇವತೆಗಳಿಗೆ ಒಡೆಯನಾದ ದೇವೇಂದ್ರನನ್ನು ವಿಷ್ಣುವನ್ನು ಸಹ ಕಾಮಿಸುವುದಿಲ್ಲ. ದೇವೇಂದ್ರನನ್ನು ಕಾಮಿಸಲಾರೆ, ಕಾಮಿಸೆನು, ವಿಷ್ಣುವನ್ನು ಕಾಮಿಸೆನು. ಅದರಂತೆಯೇ ಶಿವನನ್ನು, ಕುಬೇರನನ್ನು, ಬ್ರಹ್ಮನನ್ನು, ಅಗ್ನಿಯನ್ನು ಮತ್ತು ಇಂತಹ ಯಾವ ದೊಡ್ಡವರನ್ನು ಸಹ ಎಂದಿಗೂ ಕಾಮಿಸೆನು. ಸ್ಪಷ್ಟವಾಗಿ ಹೇಳ್ತಾನೆ, ಇಂತಹ ದೇವತೆಗಳನ್ನೇ ವರಿಸದಿರುವ ನಾನು ಕೇವಲ ಪಶುವಾದ ಕೋಣನಾದ ನಿನ್ನನ್ನು ಯಾವ ಗುಣಕ್ಕಾಗಿ ವರಿಸಲಿ? ನಿನ್ನನ್ನು ವರಿಸಿದ್ದೇ ಆದರೆ ನನಗೆ ಖಂಡಿತವಾಗಿಯೂ ಲೋಕನಿಂದೆಯೂ ಬಂದೇ ಬರುವುದು. ನಾನು ಪತಿಯನ್ನು ವರಿಸಲು ಅಪೇಕ್ಷಿಸಿ ಬಂದಿರುವ ಸ್ತ್ರೀಯಲ್ಲ ಅಂದರೆ ಎಷ್ಟು ಕ್ಲಿಯರಾಗಿ ಅವರು ಆರ್ಗ್ಯುಮೆಂಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳ್ತಾರೆ. ಮೂಲಪಠ್ಯದಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ ಅದನ್ನು ಪರಿಗಣಿಸದೆ ದೇವಿಯಲ್ಲಿ ಲೈಂಗಿಕತೆಯನ್ನು ಆರೋಪಿಸುವುದು ಒಪ್ಪಿಕೊಳ್ಳತಕ್ಕಂತಹ ಮಾತಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯವಾಗಿ ಇರೋದು ಒಂದೇ ಪಠ್ಯ. ಒಂದೇ ಪಠ್ಯವನ್ನು ಎರಡು ವಿರುದ್ಧಾರ್ಥ ಬರುವ ಹಾಗೆ ಹೊಸ ವ್ಯಾಖ್ಯಾನವನ್ನು ರಚಿಸುವುದು ಸವಾಲಿನ ಕೆಲಸ. ಏಕೆಂದರೆ ಈಗ ಒಂದು ಕೃತಿ ಬರೆಯುವಾಗ ಕೃತಿಕಾರನಿಗೆ ಕೃತಿ ರಚನೆಗೆ ಇರುವ ಉದ್ದೇಶ ಸ್ಪಷ್ಟವಾಗಿರುತ್ತೆ. ಏನಂದರೆ ದೇವಿ ಮಹಾತ್ಮೆನ ಹೇಳಬೇಕು, ಒಳ್ಳೆಯದಕ್ಕೆ ಜಯ ಆಗುತ್ತೆ, ಕೆಟ್ಟದಕ್ಕೆ ಸಾವಾಗುತ್ತೆ ಅನ್ನೋದನ್ನು ಹೇಳಬೇಕು. ಇಲ್ಲಿ ಮಹಿಷಾಸುರನ ದುರ್ಗುಣ ಮತ್ತು ರಾಕ್ಷಸಿ ಪ್ರವೃತ್ತಿ ಹಾಗೂ ದೇವತೆಗಳನ್ನು ಇಟ್ಟಾಡಿಸಿದ ಸಂಕಟಗಳೇ ಈ ಕೃತಿಕಾರನ ಪರಿಗಣನೆಯಲ್ಲಿ ಇವೆ. ಅವನು ಎಲ್ಲ ದೇವಾನು ದೇವತೆಗಳೆಲ್ಲ ಕಿತ್ಕೊಂಡು ಓಡಬೇಕು ಹಂಗೆ ಮಾಡಿಟ್ಬಿಟ್ಟಿದ್ದಾನೆ, ಉಸಿರು ಕಟ್ಟಿಸಿಟ್ಬಿಟ್ಟಿದ್ದಾನೆ. ಅಷ್ಟು ಶಕ್ತಿಶಾಲಿ ಅವನು, ಜೊತೆಗೆ ತಪಸ್ಸಿನಿಂದ ವರ ಬೇರೆ ತಗೊಂಡಿದ್ದಾನೆ. ಆ್ಯಕ್ಚುಲಿ ಇದು ದೇವಿ ಭಾಗವತದಲ್ಲಿ ಅವನು ತಪಸ್ಗಿಪಸ್ ಏನು ಮಾಡಿಲ್ಲ, ಅವನು ಸಹಜವಾಗಿ ಅವನು ಅಷ್ಟು ಶಕ್ತಿವಂತ ಆ್ಯಕ್ಚುಲಿ. ಆದರೆ ಅಷ್ಟು ಇರುವಾಗ ಮಹಿಷಾಸುರ ಹೀರೋ ಆಗೋಕ್ಕೆ ಸಾಧ್ಯ ಇಲ್ಲ ಅದು. ಆದರೆ ಅಸುರನಿಗೆ ಯೋಗ್ಯವಾದ ಸಂಸ್ಕಾರ ಕೂಡ ಅವನಿಗಿದೆ ಅನ್ನೋದನ್ನು ಹೇಳದೇ ಬಿಟ್ಟಿಲ್ಲ. ಈಗ ತ್ರಿಪುರ ರಹಸ್ಯದಲ್ಲಂತೂ ಮಹಿಷಾಸುರನನ್ನು ವರ್ಣಿಸುವಾಗ ಪದೇ ಪದೇ ಅವನ ಬಗ್ಗೆ ಒಬ್ಬ ಅಸುರನಿಗಿರಬಹುದಾದ ಒಳ್ಳೆಯ ಗುಣಗಳೆಲ್ಲವೂ ಅವನಿಗಿತ್ತು ಅನ್ನೋದನ್ನು ತುಂಬ ಡೀಟೇಲ್ ಆಗಿನೇ ಕೊಡುತ್ತೆ. ಈಗ ಇದಕ್ಕೆ ಪರ್ಯಾಯವಾದ ಪಠ್ಯ ಇಲ್ಲದೇ ಇರಲು ಕಾರಣ ಬಹುಜನ ದಲಿತ ಅವೈದಿಕ ಸಮುದಾಯಗಳಿಗೆ ತಮ್ಮ ಪುರಾಣವನ್ನು ಬರೆಯುವ ಅವಕಾಶ ಇಲ್ಲದೇ ಇದ್ದದ್ದು ಒಂದು. 2000 ವರ್ಷಗಳ ಹಿಂದಿನ ಕಥೆಯನ್ನು ಇವತ್ತು ಮಾತು ಬಂದ ಸಮುದಾಯ ಪ್ರಶ್ನಿಸಬೇಕಾದರೆ ಅದಕ್ಕೆ ತಕ್ಕ ಅಗತ್ಯ ಪರಿಕರಗಳನ್ನು ಸೃಷ್ಟಿಸಿಕೊಂಡು ಹೊಸ ಪುರಾಣವನ್ನು ಬರೆಯಬೇಕಾಗಿದೆ. ಅಂದರೆ 2000 ವರ್ಷಗಳ ಹಿಂದೆ ಬರೆದ ಪುರಾಣವನ್ನು ಇವತ್ತು ಪುನರ್ ವ್ಯಾಖ್ಯಾನಕ್ಕೆ ಒಳಪಡಿಸುವುದೇ ಆದರೆ ನೀವು ಮಹಿಷಾಸುರನ ದೃಷ್ಟಿಯಿಂದ ಮಹಿಷಾಸುರ ಮಹಾತ್ಮೆ ಬರೆಯುವ ಸಾಧ್ಯತೆಗಳಿದೆ. ಅದಕ್ಕೆ ದೇವಿ ಮಹಾತ್ಮೆಯ ವಿಸ್ತೃತ ರೂಪ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ. ವಿಸ್ತೃತ ರೂಪ ಅಂತಂದರೆ ಅದು ಎಕ್ಸ್ಟೆಂಡೆಡ್ ಮೀನಿಂಗ್ ಇದೆಯಲ್ಲ, ಕಲ್ಚರ್ ಟೆಕ್ಸ್ಟ್ ಅಂತ ಹೇಳಿದ್ನಲ್ಲ, ದೇವಿ ಮಹಾತ್ಮೆ ಇಸ್ ಅ ಕಲ್ಚರ್ ಟೆಕ್ಸ್ಟ್. ಅದು ಆಚರಣೆಯಲ್ಲಿ ಬೇರೆ ಬೇರೆ ಅದನ್ನು ಮುಂದೆ ನಾನು ವಿವರಿಸ್ತೇನೆ ಸಾಂಪ್ರದಾಯಿಕ ನೋಟ ಬಂದಾಗ. ಅದೆಲ್ಲ ಇರುವಾಗ ಇವತ್ತು ನಾವು ಮಹಿಷಾಸುರ ಪುರಾಣ ಅಂತ ಮಹಾತ್ಮೆ ಅಂತ ನೀವು ಬರೆದ್ರೆ ಆ ಮಟ್ಟಕ್ಕೆ ನಿಮಗೆ ಬರೆಯೋಕ್ಕಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಈಗ ಸ್ತ್ರೀವಾದಿ ನೆಲೆಯಲ್ಲಿ ಓದಿದರೆ ದೇವಿ ಅಸಾಧಾರಣ ಸ್ತ್ರೀ ಶಕ್ತಿಯಾಗಿ ಹೊಮ್ಮುತ್ತಾಳೆ. ಆದರೆ ಅದರ ಬಗ್ಗೆ ಸ್ತ್ರೀವಾದಿಗಳು ಹೆಮ್ಮೆ ಪಟ್ಟುಕೊಳ್ಳುವಷ್ಟರಲ್ಲಿ ಅಡ್ಡ ಬರುವ ಅನೇಕ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಒಬ್ಬರು ಬಹಳ ಬೆಂಗಳೂರಿನ ಒಬ್ಬರು ಸ್ತ್ರೀವಾದಿಯವರು ದೇವತೆಗಳು ಅಸುರರ ವಿರುದ್ಧ ತಮ್ಮನ್ನು ರಕ್ಷಿಸಿಕೊಳ್ಳಲು ದುರ್ಬಲರಾಗಿದ್ದರಿಂದ ತಮ್ಮ ಹೆಂಡತಿಯನ್ನು ಬೇಡಿಕೊಳ್ಳಬೇಕಾಯಿತು ಅಂತ ಅಂಬೇಡ್ಕರ್ ಅವರ ಮಾತನ್ನು ಮುಂದಿಟ್ಕೊಂಡು ಇನ್ನೊಬ್ಬರು ಸುರರು ದೇವರು ದೇವಿಯನ್ನು ಅಸುರ ಸಂಹಾರಕ್ಕೆ ಯಾಕೆ ಕಳಿಸಿದರು ಅಂದರೆ ಅಸುರರು ಹೆಂಗಸರಿಗೆ ಹಾನಿ ಮಾಡುತ್ತಿರಲಿಲ್ಲ ಅಂತ. ಅಷ್ಟು ಬಿಟ್ಟರೆ ಅವಳು ಆವಿರ್ಭವಿಸಿದಳು, ಅವಳಿಗೆ 10 ಕೈ, ಅದ್ಭುತ ಶಸ್ತ್ರ ಇತ್ತು ಇತ್ಯಾದಿಲ್ಲ. ಕಾಕ್ ಅಂಡ್ ಬುಲ್ ಸ್ಟೋರೀಸ್ ವಿಚ್ ಆರ್ ಫೈನ್ ಓನ್ಲಿ ಫಾರ್ ಡಾನ್ಸ್ ಡ್ರಾಮಾಸ್ ಅಂತ ಬರ್ತದೆ. ಈ ದೇಸಿ ಸಮುದಾಯ ಚರಿತ್ರೆಯನ್ನು ವೈದಿಕ ವರ್ಗ ತನ್ನದೇ ಉದ್ದೇಶಕ್ಕೆ ತಿರುಚಿ ಬರೆಯಿತು ಅಂತಿದೆಯಲ್ಲ, ಇದ್ರ ಕಾಮೆಂಟ್ಸ್ ಎಲ್ಲ ಆಯಿತು, ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಇಲ್ಲಿ ಒಂದು ರೀತಿಯ ಡೈಕಾಟಮಿ ಇಬ್ಬಂದಿತ್ತನ ಕಾಣುತ್ತೆ. ಮಹಿಳೆ ದುರ್ಬಲ ಎಂದರು ತಪ್ಪು, ಸಬಲೆ ಎಂದರು ತಪ್ಪು ಅಂತ ಮಹಿಷಾಸುರ ಮರ್ದಿನಿಯ ಮಟ್ಟಿಗೆ ಮಾತ್ರ ಹೇಳಬಹುದಾದರೆ ಇಲ್ಲಿ ಇದನ್ನು ಹೇಳಿದೆ ನಾನು, ಅವಳು ಯಾರು ಹೆಂಡತಿನೂ ಅಲ್ಲ, ಇದೇ ಮೊದಲ ಬಾರಿ ಸ್ತ್ರೀ ಶಕ್ತಿಯನ್ನು ಆವಿರ್ಭವಿಸಿ ಯುದ್ಧ ಮಾಡಿ ದುಷ್ಟಶಕ್ತಿಯನ್ನು ಗೆಲ್ಲುವುದು. ಆಮೇಲೆ
ಈ ಯುದ್ಧ ಆದಮೇಲೆ ಅವಳು ಅಂತರ್ಧಾನಳಾಗ್ತಾಳೆ. ಅವಳು ಇಲ್ಲಿ ಇರಲ್ಲ, ಇವ್ರು ಇವ್ರು ಯಾರ ಜೊತೆಗೂ ಅವಳು ಸೇರ್ಕೊಳ್ಳಲ್ಲ ಅವಳು. ಆಕ್ಚುಲಿ ಕಡೆಯಲ್ಲಿ ಒಂದ್ಸತಿ ದೇವಿ ಹಲವಾರು ಶಕ್ತಿಗಳ ಜೊತೆ ಸೇರಿ ಯುದ್ಧ ಅಂದರೆ ಅವಳು ಯುದ್ಧ ಮಾಡುವಾಗ ಅವಳ ಜೊತೆ ಈ ಬೇರೆ ಬೇರೆ ಇದ್ರಲ್ಲಿ ಒಂದು ಚಿತ್ರ ಇತ್ತು. ಬೇರೆ ಬೇರೆ ದೇವಿಯರು ಅವಳ ಜೊತೆ ಮಾಡ್ತಿದ್ದಾಗ ಅವನು ಮಹಿಷಾಸುರ ಅವಳಿಗೆ ಗೇಲಿ ಮಾಡ್ತಾನೆ, ನೀನು ಅನ್ಯರನ್ನು ಆಶ್ರಯಿಸಿ ನೀನು ಯುದ್ಧ ಮಾಡ್ತಾ ಇದೀಯಾ, ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ನಿಂದು ಶಕ್ತಿ ಏನು ಮಹಾ ಅಲ್ಲ ಅಂತ. ಅವಾಗ ಅವಳು ಹೇಳ್ತಾಳೆ, ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮ ಮಹಾಪರ ಅಂತ ಹೇಳ್ತಂದ್ರೆ ಜಗತ್ತಿನಲ್ಲಿ ನಾನೊಬ್ಬಳೇ, ದ್ವಿತೀಯರು ಯಾರು ಇಲ್ಲ ಅಂತ ಹೇಳ್ತಾಳೆ. ಇನ್ನೊಬ್ಬರು ಮೈಸೂರಲ್ಲಿರೋರು ಒಬ್ಬರು ಒಂದು ವಾದ ಮಂಡಿಸಿದ್ದಾರೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಎಲ್ಲರಿಗೂ ತಿಳಿದಿರುವಂತೆ ಅಸುರ ಮಹಿಷನ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಎಮ್ಮೆಗಳಿದ್ದವು. ಆರ್ಯಳಾದ ಚಾಮುಂಡಿ ಹಸುಗಳನ್ನು ಸಾಕುವ ಸಮುದಾಯಕ್ಕೆ ಸೇರಿದವಳು. ಇವೆರಡೂ ಸಂಸ್ಕೃತಿಗಳು ಮುಖಾಮುಖಿಯಾದಾಗ ಮಹಿಷಾಸುರ ಸೋತ ಮತ್ತು ದೇಶಭ್ರಷ್ಟನಾದ. ಗೆದ್ದವರು ತಮಗೆ ಬೇಕಾದಂತೆ ತಮ್ಮ ವಿಜಯದ ಕತೆ ಹಾಡಿ ಹೊಗಳಿ ಹೇಳಿಕೊಂಡರು ಅಂತೆಲ್ಲ ಹೇಳಿದ್ದಾರೆ. ಈ ಲೇಖನ ನೋಡ್ಬಿಟ್ಟು ಇಲ್ಲಿ ಯಾವ ಹೇಳಿಕೆಗೂ ಸಮರ್ಥನೆ ಇಲ್ಲ. ನೆಲೆ ಕಳೆದುಕೊಂಡವರು ಯಾರು? ಚಾಮುಂಡಿ ಅವಳು ಮಹಿಷಾಸುರ ಮರ್ದಿನಿ ಅಲ್ಲ ಅಂತ ಹೇಳಿದ್ರೆ ಎಮ್ಮೆ ಸಾಕುವವರು ಮತ್ತು ಹಸು ಸಾಕುವವರ ನಡುವೆ ಮುಖಾಮುಖಿ ಯುದ್ಧವಾಯಿತು ಅನ್ನುವುದೇ ಒಂದು ಕಲ್ಪಿತವಾದ ಅಥವಾ ಅದು ಇತ್ತು ಅಂತ ನಾನು ನೆಕ್ಸ್ಟ್ ಇದಕ್ಕೆ ಬರ್ತೀನಿ. ಚಾಮುಂಡಿ ಗೆದ್ದಿದ್ದೆ ಹಸುರನ ಅವನು ದೇಶಭ್ರಷ್ಟ ಹೆಂಗಾಗ್ತಾನೆ? ಯುದ್ಧದ ಕೊನೆಯಲ್ಲಿ ಅವನು ಸಾಯ್ತಾನೆ, ಅವನು ದೇಶಭ್ರಷ್ಟ. ಈಗ ನಮ್ಮಲ್ಲಿ ಚಾಮುಂಡೇಶ್ವರಿ ಮತ್ತು ಮಹಿಷಾಸುರ ಮರ್ದಿನಿ ಒಂದೇ ಎನ್ನುವಂತೆ ಭಾವಿಸಲಾಗುತ್ತದೆ. ಅಲ್ಲ, ದೇವಿ ಯುದ್ಧ ಮಾಡ್ತಿದ್ದಾಗ ಅವಳು ಹುಬ್ಬು ಗಂಟಿದ್ದಾಗ ಒಬ್ಳು ಕಾಳಿ ಅದರಿಂದ ಉದ್ಭವಿಸ್ತಾಳೆ. ಅವಳು ಚಂಡಮುಂಡರನ್ನ ಕೊಂದು ಬಂದು ಇವಳ ಪಾದದ ಹತ್ರ ಇಟ್ಟು, ಈಗೋ ಚಂಡಮುಂಡರನ್ನು ಕೊಂದಿದ್ದೇನೆ, ಶುಂಭನಿಶುಂಭರನ್ನು ನೀನು ಕೊಲ್ಲು ಅಂತ ಹೇಳ್ತಾಳೆ. ಮಹಿಷಾಸುರಂದೆಲ್ಲ ಮುಗಿದು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಶುಂಭನಿಶುಂಭರದೆಲ್ಲ ಆಮೇಲೆ ಅವಳು ಮಹಿಷಾಸುರ ಮರ್ದಿನಿ ಅಂತ ಅನ್ನಿಸ್ಕೊಳ್ಳೋದು ಈ ಚಂಡಮುಂಡರ ಇದರಿಂದ ಅಲ್ಲ. ಈಗ ನಂತರ ಯುದ್ಧ ಮುಂದುವರಿಯುತ್ತದೆ. ನೀನು ಶುಂಭನಿಶುಂಭರನ್ನು ಕೊಲ್ಲು ಅಂತ ಅವಳು ಹೇಳಿದಾಗ ದೇವಿ ಚಂಡಮುಂಡರನ್ನು ಕೊಂದಿದ್ದರಿಂದ ಇನ್ನು ಮೇಲೆ ನೀನು ಚಾಮುಂಡ ಎಂದು ಪ್ರಖ್ಯಾತಿ ಹೊಂದು ಅಂತ ಹೇಳ್ತಾರೆ. ಇಲ್ಲಿ ಎರಡೇ ಎರಡು ಫೋಟೋ ಇದೆ, ಅದು ನನ್ನ ಹತ್ರ ಒಂದು 4,000 ಫೋಟೋಸ್ ಇದೆ. ಈ ಚಂಡಿದು ಈ ಫೋಟೋ ನೋಡಿ, ಇವಳು ಮಹಾ ಇದ್ದಾಳೆ. ಇವಳು ಮಹಿಷಾಸುರ ಮರ್ದಿನಿನ ಮೀರ್ಸೋಂಥ ಕ್ಯಾರೆಕ್ಟರ್ ಇವಳು. ಇವಳು ಎಷ್ಟು ಹುಚ್ಚಿಡಿಸ್ತಾಳೆ ಅಂತಂದರೆ ನಾನು ನೋಡ್ತಾ ಹೋದಂಗೆ ನಿಜವಾಗೂ. ಆಮೇಲೆ ನಾನು ಚಂಡಿದೇನೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ, ಯಾಕಂದರೆ ಅವಳು ಬೇರೆ ರೂಪ. ಅವಳು ಒಬ್ರು ಹೇಳಿದ್ರು, ನೀವು ಘೋರ ರೂಪದಲ್ಲಿ ಉಪಾಸನೆ ಮಾಡಿದ್ರೆ ನಿಮಗೆ ಆ ಘೋರ ಗುಣಗಳೇ ಬರ್ತವೆ, ನೀವು ಸೌಮ್ಯ ದೇವಿನ ಉಪಾಸನೆ. ಮಹಿಷಾಸುರ ಮರ್ದಿನಿ ಎಲ್ಲ ಸಾರ್ ಸೌಮ್ಯ ಆಗ್ತಾಳೆ ಅವಳು ಅಂತ ನಾನು ಹೇಳಿದಾಗ, ಆದರೆ ಈ ಚಂಡಿ ಇದ್ದಾಳಲ್ಲ ಚಾಮುಂಡ, ಇದರದೇ ಒಂದು 1 ಅವರ್ ಸ್ಲೈಡ್ ಶೋ ಮಾಡಬಹುದಾದಷ್ಟು ಆಕರ್ಷಕವಾದ ವಿಷಯಗಳಿದೆ ಮತ್ತು ಒಂಥರ ಭಾಳ ಫ್ಯಾಸಿನೇಟಿಂಗ್ ಕ್ಯಾರೆಕ್ಟರ್. ಸರಿ, ಯುದ್ಧ ಮುಂದುವರಿಯುತ್ತೆ. ಮಹಿಷಾಸುರನ ಕೊಲ್ತಾಳೆ, ಚಾಮುಂಡಿಯ ವರ್ಣನೆ ಮತ್ತು ಮಹಿಷಾಸುರಿಯ ವರ್ಣನೆ ಅದೆಲ್ಲ ಭಾಳ ಭಿನ್ನವಾಗಿದೆ, ಅದೆಲ್ಲ ಸರಿ. ಇದರಲ್ಲೇ ಒಂದು ಸಣ್ಣದಾಗೊಂದು ಆ ಚಾಮ ಚೆಲುವೆ ಅನ್ನೋ ನಾಟಕದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ. ನಮ್ಮ ಜಾನಪದ ಕಾವ್ಯ ನಂಜುಂಡ ಚಾಮುಂಡಿ ಆಧಾರಿತ ಒಂದು ನಾಟಕ. ಯಾವುದೇ ಜಾನಪದ ಕಾವ್ಯದಲ್ಲಿ ಆಗುವಂತೆ ದೇವದೇವಿಯರನ್ನು ಮನುಷ್ಯರಂತೆ ಭಾವಿಸಿ ರಾಗದ್ವೇಷಗಳನ್ನು ಆರೋಪಿಸಿ ನಂಜುಂಡ ಮತ್ತು ಚಾಮುಂಡಿಯ ಪ್ರಣಯ ಪ್ರಸಂಗವನ್ನು ಅದು ಬಿರಿಸಿದೆ. ಆದರೆ ಒಬ್ಬರು ಏನು ಮಾಡಿದ್ರು, ಆ ಒಂದು ನಂಜುಂಡ ಚಾಮುಂಡಿನ ಪ್ರೇಮಿಸೋದಕ್ಕೆ ಮೊದಲೇ ಮದುವೆ ಆಗಿದ್ದ ಅಂದ್ಬಿಟ್ಟು ಇವನು ಕರ್ಕೊಬಂದ ಅಂದ್ಬಿಟ್ಟು ಚಾಮುಂಡಿ ವೇಷ್ಯೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಬರೆದು ಅದು ನಾಟಕ ಎಲ್ಲ ಕ್ಯಾನ್ಸಲ್ ಆಗಿ ಅದೆಲ್ಲ ಭಾಳ ತುಂಬ ಗಲೀಜಾಗುತ್ತೆ. ನನಗೆ ಆವಾಗ ಆ ಟೈಮಲ್ಲೇ ನನಗೆ ಅವ್ರ ಜೊತೆ ಎಲ್ಲ ಭಾಳ ಜಗಳಗಳಾಯಿತು. ಅವರು ನನ್ನನ್ನು ತುಂಬ ಕೆಟ್ಟದಾಗೆಲ್ಲ ಮಾತಾಡಿದ್ರು. ಬಟ್ ನಾನು ಹೇಳಿದೆ, ಅಲ್ಲ ರೀ, ಆವಾಗಿನ ಕಾಲದ ಒಂದು ಇದನ್ನಿಟ್ಕೊಂಡು ಇವತ್ತಿನ ಕಾಲದವ್ರು ಇವತ್ತಲ್ಲೇ ಎಷ್ಟೋ ಜನ ಅಫೇರ್ಸ್ ಇಟ್ಕೊಳ್ಳಲ್ಲ ಹೇಳಿ. ಅವ್ರು ಏನೋ ಒಂದು ಅಫೇರ್ ಇಟ್ಕೊಂಡಿದ್ದು ಅವಳನ್ನ ಸೂಳೆ ವೇಷಿ ಅಂತೆಲ್ಲ ಬರ್ದ್ಬಿಟ್ಟು ಇದೇನು ರೀ ಅಸಹ್ಯ ಮಾಡ್ತಾ ಇದ್ದೀರಾ, ತುಂಬ ಅಸಹ್ಯ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ಕ್ಯಾರೆಕ್ಟರ್ ಅಸಾಸಿನೇಷನ್ ಇದು, ಅದು ನೀವು ಈವನ್ ಕಲ್ಪಿತ ಪಾತ್ರವಾದ್ರೂ ನಿಮ್ಮ ಅನಾಲಿಸಿಸ್ ಸರಿಗಿಲ್ಲ ಅಂತ ನಾನು ಹೇಳಿದಾಗ ಅದು ಭಾರಿ 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 ಜಗಳಗಳಾಯಿತು. ಇಲ್ಲ ಸರ್, ಮಂಡ್ಯ ರಮೇಶ್ ಮಾಡಿದ ನಾಟಕ, ಬಟ್ ಜಗಳ ಮಾಡಿದವರು ಬೇರೆಯವರು ಸರ್. ನಾನು ಬೇಕಂತ ಯಾರ ಹೆಸರು ಹೇಳ್ತಾ ಇಲ್ಲ. ಇನ್ನು ಅದು ಮುಗಿದು. ಈಗ ಮಹಿಷಾಸುರ ಬೌದ್ಧ ದೊರೆ ಎನ್ನುವ ಕ್ಲೇಮ್ ಬಗ್ಗೆ ಗಮನಿಸೋಣ. ವಿತ್ ದಿಸ್ ನಾವು ಹಿಸ್ಟ್ರಿ ಪುರಾಣದಿಂದ ಹಿಸ್ಟ್ರಿಗೆ ಬರ್ತೀವಿ.
ಮಹಿಷ, ನಿಮ್ಮ ಐಡಿಯಾದಲ್ಲಿ ಒಂದು ಕೋಣ ಅಂದರೆ ಒಂದು ಕಾಡು ಕೋಣದ ಐಡಿಯಾ ಬರ್ಬೋದು ಅಷ್ಟೇ, ಅದನ್ನು ಮೀರಿದ ಒಂದು ಮಹಿಷದ ಕಲ್ಪನೆ ನಿಮಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದು ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಇದ್ದಾಗ ಇದ್ದ ಔರೋಕ್ಸ್ ಅಂತ. ಔರೋಕ್ಸ್ ಅನ್ನೋದು ಒಂದು ಬೃಹತ್ ಕೋಣದ ಒಂದು ಜಾತಿ ಅದು. ಅದು ಎಷ್ಟು ಅಂದರೆ ಒಂದೇ ಒಂದು ಫಾಸಿಲ್ ಸಿಕ್ಕಿದೆ 11.7 million ವರ್ಷಗಳ ಹಿಂದೆ ಇದ್ದು, ಇದು ಯಾವಾಗ ಎಕ್ಸ್ಟಿಂಟ್ ಆಯಿತು ಅನ್ನೋದೆಲ್ಲ ವಿಷಯಾಂತರ ಆಗುತ್ತೆ. ಆದರೆ ನಮ್ಮ ಮಹಿಷಾಸನ ಪರಿಕಲ್ಪನೆಗೆ ಬೇಕಾದಷ್ಟು ಮಾತ್ರ ಗಮನಿಸಿದ್ರೆ ಇವತ್ತು ಇರುವ ಕೋಣಕ್ಕಿಂತ 10 ದೊಡ್ಡದಾಗಿತ್ತು. ಮತ್ತು ಕರ್ನಾಟಕದ ಹುಣಸಗಿಯಲ್ಲಿ ಸಿಕ್ಕಿರುವ ಒಂದು ಔರೋಕ್ಸ್ ಮೂಳೆ ಕರ್ನಾಟಕದಲ್ಲಿ ಅದು ಇತ್ತು ಅನ್ನೋದಕ್ಕೆ ಸಾಕ್ಷಿ. ಇದು ಬೇರೆ ತೋರಿಸಿದೆ ಅದು. ಇವೆಲ್ಲನೂ ಇವಾಗ ಇರುವುದಕ್ಕೆ ಸಮೀಪದ ಇದರ 10 ಅಂತ ಯೋಚನೆ ಮಾಡಿ ನೀವು. ಅಷ್ಟು ಬಲಶಾಲಿಯಾದ ಔರೋಕ್ಸ್ಗಳು ಎಕ್ಸ್ಟೆಂಟ್ ಆಗೋಯ್ತು ಅಂತ. ಈಗ ಈ ಬೃಹತ್ ಮತ್ತು ಅಪಾರ ಶಕ್ತಿಯುಳ್ಳ ಕಾಡು ಕೋಣಗಳೇ ಮಹಿಷನ ಪರಿಕಲ್ಪನೆಗೆ ಕಾರಣ ಆಗಿರ್ಬೋದು. ಹುಣಸಗಿ ಯಾದಗಿರಿ ಜಿಲ್ಲೆಯಿಂದ 48 ದೂರದಲ್ಲಿದೆ. ಯಾದಗಿರಿನಿಂದ ಮೈಸೂರು 618 ದೂರದಲ್ಲಿದೆ. ಅಂದರೆ ಯಾದಗಿರಿ ಕೂಡ ಮಹಿಷ ಮಂಡಲಕ್ಕೆ ಸೇರಿತ್ತ ಅನ್ನೋದು ಒಂದು ಪ್ರಶ್ನೆ. ಅದೆ ಅಶೋಕ ಬೌದ್ಧ ಧರ್ಮ ಪ್ರಚಾರಕ್ಕೆ ಮಹಾದೇವ ಎನ್ನುವ ಬಿಕ್ಕುವನ್ನು ಮಹಿಷ ಮಂಡಲಕ್ಕೆ ಕಳಿಸಿದ ಅನ್ನೋದ್ರಿಂದ ನಾವು ಚರಿತ್ರೆಗೆ ಕಾಲಿಡ್ತೀವಿ ಅಂತಂದಲ್ಲ. ಸ್ವಲ್ಪ ಮ್ಯಾಪ್ಗಳು ತೋರಿಸ್ತೀವಿ ಸರ್. ಸಾಮ್ರಾಟ್ ಅಶೋಕ ಬೌದ್ಧ ಮತ ಪ್ರಚಾರಕ್ಕಾಗಿ ಮಹಿಷ ಮಂಡಲ ಮಾಹಿಷ್ಮತಿಗೆ ಕಳಿಸಿದ ಬೌದ್ಧ ಭಿಕ್ಷುವೇ ಮಹಾದೇವನೇ, ಆ ಮಹಾದೇವನೇ ಮಹಿಷಾಸುರ ಅಂತ ಸಾಬೀತು ಮಾಡಲು ಹೊರಟ್ರೆ ಖಂಡಿತ ನೀವು ಹುದುಗಲಲ್ಲಿ ಸಿಕ್ಕಾಕೋತೀರಿ. ಯಾಕಂದರೆ ಅಶೋಕ ಅವನನ್ನು ಕಳಿಸಿದ್ದು ಮಹಿಷ ಮಂಡಲಕ್ಕೆ ಅಂತ ಹೇಳಿದ ಮೇಲೂ ಒಬ್ಬ ಬೌದ್ಧ ಭಿಕ್ಷು ಇಲ್ಲಿ ಬಂದ್ಬಿಟ್ಟು ಅವನು ಅಸುರನಾಗಿ ಅವನು ರಾಜ್ಯ ಕಟ್ಟಿ ಅವನನ್ನು ಸೋಲ್ಸೋಕ್ಕೆ ಒಬ್ಬ ಆರ್ಯ ಹೆಣ್ಣನ್ನು ಕಳಿಸಿ ಅಂತಂದರೆ ಒಬ್ಬ ಬೌದ್ಧ ಭಿಕ್ಷು ಯಾಕೆ ರಾಜನಾದ, ಮಹಿಷಾಸುರ ಯಾಕಾದ, ಹೇಗಾದ, ಹಾಗಾದರೆ ಮಹಾಭಾರತದ ಕಾಲದಲ್ಲಿ ಇದ್ದ ಮಹಿಷ ಮಂಡಳ ಯಾವುದು? ಇದರಲ್ಲೊಂದು ಎಪಿಕ್ ಇಂಡಿಯಾ ಮ್ಯಾಪ್ ಇದೆ. ಸಹದೇವ ದಕ್ಷಿಣ ಪಥಕ್ಕೆ ಹೋಗಬೇಕಾದ್ರೆ ಅಲ್ಲಿ ಮಹಿಷ ಮಂಡಲಕ್ಕೂ ಹೋಗ್ತಾನೆ, ಮಹಿಷ್ಮತಿಗೂ ಹೋಗ್ತಾನೆ. ಮಹಿಷಿಕ ಜನರ ವರ್ಣನೆಗಳು ಅದೆಲ್ಲ ಮಹಾಭಾರತದಲ್ಲಿ ಬರುತ್ತೆ. ತುಂಬ ಟೈಮ್ ಹೋಗ್ತಾ ಇದೆಯಾ ಇಲ್ಲಿರ? ನಾನು ಮಹಾಭಾರತದ ಕಾಲ, ಅಶೋಕನ ಕಾಲ, ಮತ್ತು ಈ ಮಹಿಷಾಸುರ ಈ ಇದ್ರದಕ್ಕೆ ಒಂದು ಸೇರಿಸಿ ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೆ. 29 ರಾಜರುಗಳಾಗಿ ಸೂರ್ಯವಂಶದ ಸುಮಿತ್ರ ಹಾಗೂ ಚಂದ್ರವಂಶದ ಕ್ಷೇಮಕ ಇಬ್ಬರನ್ನು ನಂದವಂಶದ ಮಹಾಪದ್ಮ ನಂದ ಸೋಲಿಸಿ ಕ್ರಿಸ್ತಪೂರ್ವ 1350-362 ಅವರು ರಾಜ್ಯ ಆಳ್ತಾನೆ. ಇವನ ಮಗ ಧನನಂದ ಕ್ರಿಸ್ತಪೂರ್ವ 322 ಅವರವರೆಗೆ ರಾಜ್ಯ ಆಳ್ತಾನೆ. ಇವನನ್ನು ಚಂದ್ರಗುಪ್ತ ಮೌರ್ಯ ಸೋಲಿಸಿ ಮೌರ್ಯ ವಂಶ ಸ್ಥಾಪಿಸಿದ. ಇವನು 233-297 ಕ್ರಿಸ್ತಪೂರ್ವವರೆಗೆ ರಾಜ್ಯವಾಳಿ. ಅವನ ಮಗ ಬಿಂದುಸಾರ 273 ಕ್ರಿಸ್ತಪೂರ್ವವರೆಗೆ ಆಳಿ ಅಶೋಕ 269 ಪಟ್ಟಿಕೊಳ್ತಾನೆ. ಇವನು ಕಳಿಂಗ ಯುದ್ಧದ ನಂತರ 260 ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮ ಸ್ವೀಕರಿಸಿ ಮಹಾದೇವನನ್ನು ಮಹಿಷ ಮಂಡಲಕ್ಕೆ ಕಳಿಸಿದ್ದು ಕ್ರಿಸ್ತಪೂರ್ವ 245. ಅಂದರೆ ಮಹಾಭಾರತ ಆಗಿ ಈ ಟೈಮ್ಗೆ ಎಷ್ಟು ಟೈಮ್ ಹೋಗಿದೆ? ಸೊ ಇವಾಗ ಬಂದ್ಬಿಟ್ಟು ಅವನು ಮಹಿಷ ಮಂಡಲ ಸ್ಥಾಪಿಸಿದ್ನ ಅನ್ನೋದು. ಕರ್ನಾಟಕ ಮತ್ತು ಮಹಿಷ ಮರ್ದಿನಿ ಸಂಬಂಧ ಎಲ್ಲರಿಗೂ ಗೊತ್ತು. ಮಹಿಷ ಮಂಡಲ, ಮಾಹಿಷ್ಮತಿ, ಮಹಿಷಾಸನೂರು, ಮಹಿಷೂರು, ಮೈಸೂರು ಆಯಿತು ಅನ್ನೋದು ಎಲ್ರಿಗೂ ಗೊತ್ತು. ಯಾಕಂದರೆ 100 ಹಿಂದಿನ ಕೆಲವು ಇದರಲ್ಲೂ ಅವೆಲ್ಲ ಸಿಗ್ತವೆ ನಮಗೆ. ದೇವಿ ಮಹಾತ್ಮೆ ಒಳಗೊಂಡಿರುವ ತ್ರಿಪುರ ರಹಸ್ಯ ಸಂಸ್ಕೃತದ ಪಠ್ಯ. ಇದನ್ನು ದತ್ತಾತ್ರೇಯರು ಪರಶುರಾಮನಿಗೆ ಹೇಳಿದ್ದು ಅನ್ನೋ ಒಂದು ಮಾತಿದೆ. ಅದರ ಕಾಲ ಸರಿಯಾಗಿ ಗೊತ್ತಿಲ್ಲ. ಈಗ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮೆ ಇದೆ. ಅದನ್ನು 250 CE ಅಂದರೆ ಇವತ್ತು ಕ್ರಿಸ್ತಶಕ ಅಂತ ವೆಂಡಿ ಅದನ್ನು ಹೇಳಿದ್ದಾರೆ. ಇವರೆಲ್ಲರೂ ಅದನ್ನು ಒಪ್ಕೊಂಡಿದ್ದಾರೆ. ದುರ್ಗಾ ಸಪ್ತಶತಿ 550 ಇರ್ಬೋದು ಅಂತ ಅಂದ್ಬಿಟ್ಟು ಈ ಎಲ್ಲ ಡೇಟ್ಸ್ನ ಇಟ್ಕೊಂಡು ನಾವು ಸ್ವಲ್ಪ ಸರಿಯಾಗಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಹೆಂಗೆ ಇದು ಸರಿಗಿಲ್ಲ, ಇವರು ಈ ಬೌದ್ಧ ದೊರೆ ಅಂತ ಹೇಳೋದಿದೆಯಲ್ಲ, ಸುಮ್ಮನೆ ಕುತ್ಕೊಂಡು ಎಲ್ಲ ಕುತ್ಕೊಂಡು ಏ ಅವನಂಗೆ ಅಂತ ಹೇಳೋದಲ್ಲ. ಇದಕ್ಕೆ ಅಕಸ್ಮಾತ್ ನನಗೆ ಎಲ್ಲಾದರೂ ಸಮರ್ಥನೆ ಸಿಕ್ಕಿದ್ರೆ ಒಪ್ಕೊಳ್ತೀನಿ ನಾನು ಅಂದ್ಬಿಟ್ಟು ನಾನು ಹುಡುಕಿದ್ದೀನಿ. ಹುಡುಕಿ ಎಷ್ಟು ಹುಡುಕಿದ್ರು ಡೇಟ್ಸ್
ಯೇಸು ಹೆಂಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಅವನು ಬೌದ್ಧ ತೊರೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸಿದೆ ಅಂತ. ಇನ್ನು ಎರಡನೇ ಅಂಶ, ಮಹಿಷಾಸುರ ದೇವಿ ಮಹಾತ್ಮೆಯಲ್ಲಿ ಮೊದಲು ಮಹಿಷಾಸುರ ಸೈನ್ಯ ವಧೆಯಾಗಿ ಆಮೇಲೆ ಮಹಿಷಾಸುರ ವಧೆ ಆಗಿ ಅದು ಬಿಗಿನಿಂಗಲ್ಲಿ ಬಂದ್ಬಿಟ್ಟು ಆಮೇಲೆ ಶುಂಭನಿಶುಂಭರ ವಧೆ ಆಗುತ್ತೆ. ಆದರೆ ತ್ರಿಪುರ ರಹಸ್ಯದಲ್ಲಿ ಶುಂಭನಿಶುಂಭರು ಯಾಕೆ ಗೋಕುಲಕ್ಕೆ ಬಂದು ನಂದ ಮತ್ತು ಗೋಪಕನ್ಯರನ್ನು ಎತ್ಕೊಂಡು ಹೋಗಿ ಯತ್ನಿಸಿದಾಗ ಅಲ್ಲೇನೇನಾಯಿತು ಅದೆಲ್ಲ ವಿಮಿಸಿ ಅದೆಲ್ಲ ಬೇರೆ ಚಾಪ್ಟರ್ದು. ನನಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಅಸುರರನ್ನು ಅವಳು ಕೊಂದಿರುವಾಗ ಮಹಿಷಾಸುರ ಮರ್ದಿನಿಯನ್ನ ಹೆಸರೇನೆ ಯಾಕೆ ಬಂತು, ನಿಶುಂಭ ಮರ್ದಿನಿ ಅಂತ ಯಾಕೆ ಬರಲಿಲ್ಲ, ಶುಂಭ ಮರ್ದಿನಿ ಅಂತ ಯಾಕೆ ಬರಲಿಲ್ಲ, ಮಹಿಷಾಸುರಂದೇ ಯಾಕೆ, ಮತ್ತು ಅದರ ಆರಾಧನೆಯೇ ಯಾಕೆ ಇಷ್ಟೊಂದಾಯಿತು, ಅದರ ಉಪಾಸನೆಯೇ ಯಾಕೆ ಇಷ್ಟೊಂದು ಜೋರಾಯಿತು ಅಂತ ಹುಡುಕೊಂಬಂದಾಗ ತ್ರಿಪುರ ರಹಸ್ಯದಲ್ಲಿ ನಮಗೆ ಬೇರೆ ಬೇರೆ ಚಾಪ್ಟರ್ ಹಾಗೆ ಅದು ಸಿಗುತ್ತೆ ಅಂತಂದ್ಬಿಟ್ಟು. ಇದು ತುಂಬ ಡೀಟೇಲ್ ಇದೆ, ಎರಡು ಕತೆ ಹೇಳ್ಬಿಡ್ತೀನಿ. ಮಹಿಷಾಸುರನ ಹುಟ್ಟಿನ ಬಗ್ಗೆ ಅಂತ, ಅವನ ಹುಟ್ಟಿಗೆ ಹಲವಾರು ಮೂಲಗಳಿವೆ. ಒಂದು ಬ್ರಹ್ಮರ್ಷಿ ಕಶ್ಯಪನ ಮರಿಮಗ ಅವನು. ಬ್ರಹ್ಮರ್ಷಿ ಕಶ್ಯಪ ಒಂದು ಬೃಹತ್ ಸರೋವರದ ನೀರೆಲ್ಲ ಇಂಗುವಂತೆ ಮಾಡಿ ವಾಸಕ್ಕೆ ನೆಲ ಮಾಡಿಕೊಂಡು ತನ್ನ ಆಶ್ರಮ ಅಂದರೆ ಗುರುಕುಲವನ್ನು ಸ್ಥಾಪಿಸಿದ. ಕಶ್ಯಪ ವಶಪಂಡಿಸಿಕೊಂಡ ನೆಲಕ್ಕೇನೆ ಕಾಶ್ಮೀರ ಅನ್ನೋ ಹೆಸರು ಬಂತು ಅನ್ನೋದು ಒಂದು. ಅವನು 21 ಹೆಣ್ಣುಗಳನ್ನು ಮದುವೆ ಮಾಡ್ಕೋತಾನೆ. ಅದರಲ್ಲಿ ದಕ್ಷಿಣ ಮಗಳು ಅದಿತಿ ಮಾರ್ತಾಂಡ ಅನ್ನುವ ಮಗುವನ್ನು ಹೇಳ್ತಾಳೆ. ಮಗ ಅವನ ರಂಭ ಮತ್ತು ಕರಂಬ ಎನ್ನುವ ಅಣ್ಣ ತಮ್ಮಂದಿರು ಹುಟ್ಟುತ್ತಾರೆ. ಅವರು ಅಗ್ನಿಯನ್ನು ಪ್ರಾರ್ಥಿಸಿ ಘೋರ ತಪಸ್ಸು ಮಾಡ್ತಾರೆ. ಕುರುಂಬನನ್ನು ಇಂದ್ರ ಮೋಸದಿಂದ ಮೊಸಳೆಯಾಗಿ ಬಂದು ಸಾಯಿಸ್ತಾನೆ. ಅಗ್ನಿದೇವ ರಂಭನನ್ನು ಕಾಪಾಡ್ತಾನೆ, ಅವನನ್ನು ಯಾರಿಂದಲೂ ಸಾಧ್ಯವಿಲ್ಲದಂತೆ ವರ ಕೊಡ್ತಾನೆ. ಅವನು ಒಂದು ಎಮ್ಮೆಯನ್ನು ನೋಡಿ ಮೋಹಗೊಂಡು ತಾನು ಕೋಣನ ರೂಪ ತಾಳಿ ಎಮ್ಮೆಯನ್ನು ಕೊಡುತ್ತಾನೆ. ಅವನ ಮಗನೇ ಮಹಿಷಾಸುರ ಅನ್ನೋದು ಒಂದು. ಇವನಿಗೆ ಇಚ್ಛಾರೂಪ ಧಾರಣ ಶಕ್ತಿ ಇತ್ತು ಅಂತ. ಇನ್ನೊಂದು, ಕಶ್ಯಪನ ದಾಯಾದಿಯಾದ ಸುನೇತ್ರನ ಹೆಂಡತಿ ಮತ್ತು ಗೌತಮ ಋಷಿಯ ಮಗಳಾದ ಸುಮತಿಯನ್ನು ನೋಡಿ ಅವಳಿಗೇನು ಇಷ್ಟೊಂದು ಕಪ್ಪು ದಡೂತಿ ಹಿಂಗಿದೆಯಾ ನೀನು, ಅವಳೆ ಎಮ್ಮೆ ಥರ ಇದೆಯಾ, ನಿನಗೆ ಹುಟ್ಟ ಮಗ ಅಕ್ಕೋಣನ ಥರ ಇರುತ್ತೆ ಅಂತ ಇಂದ್ರ ಸುಮ್ಮನಿರ್ಲಾರ್ದೆ ಅವಳನ್ನ ಕೆಣಿತಾನೆ. ಅವಳು ಮಹಾಪತಿವೃತ್ತೆ, ಅವಳು ಕೋಪ ಬಂದು ಅವಳು ನಿನ್ನ ಹೆಂಡತಿ ಶಚಿದೇವಿಯೇ ಎಮ್ಮೆಯ ರೂಪ ತಾಳಿ ಒಂದು ಕೋಣನನ್ನು ಹಡಿತಾಳೆ, ಅವನಿಂದಾನೇ ನಿನಗೆ ಸಾವು ಅಂತಲೂ ಹೇಳ್ಬಿಡ್ತಾಳೆ. ಆವಾಗ ಶಚಿದೇವಿ ಎಮ್ಮೆಯಾಗಿ ಕೈಟವ ರಾಕ್ಷಸ, ಅದೊಂದು ಇನ್ನೊಂದು ಕತೆ ಇದೆ, ಕೈಟವ ಅನ್ನೋ ರಾಕ್ಷಸನ ವೀರ್ಯ ಒಂದು ಹುಲ್ಲಲ್ಲಿ ಬಿದ್ದಿರುತ್ತೆ. ಈ ಎಮ್ಮೆ ಹೋಗಿ ಅದನ್ನು ತಿಂದು ಅದು ಗರ್ಭಿಣಿಯಾಗಿ ಮಹಿಷಾಸುರನನ್ನು ಅವಳು ಹೆತ್ತು ಅವಳು ಶಾಪ ವಿಮೋಚನೆಯಾಗಿ ಸ್ವರ್ಗಕ್ಕೆ ಹೊರಟಳು ಅಂತ ನೋಡಿ. ಮಹಿಷಾಸುರ ತನ್ನ ಅಸಾಧಾರಣ ಶಕ್ತಿಯಿಂದಲೇ 3 ಲೋಕಗಳನ್ನು ಗೆದ್ದು ಆಳ್ತಾ ಇರ್ತಾನೆ. ಅವನನ್ನು ಸೋಲಿಸಲು ಸಾಧ್ಯವಿಲ್ಲದ ಕಾರಣ ದೇವತೆಗಳ ಮುಖದಿಂದ ತೇಜಸ್ಸು ಹೊರಗೆ ಬಂದು ಶಕ್ತಿ ರೂಪಿಣಿಯಾಯಿತು. ಅವರೆಲ್ಲ ತಮ್ಮ ಅಸ್ತ್ರಗಳನ್ನು ಕೊಟ್ಟು ಅವಳು ಬಂದು ಮಹಿಷಾಸುರ ಸಂಹಾರಕ್ಕೆ ಬಂದಳು ಅನ್ನೋದು ಕತೆ. ಆಯ್ತಾ, ಅವನ ಮಹಿಷಾಸುರನ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಅಂತಂದರೆ ಅವನಿಗೆ 13-14 ಜನ ಗಂಡುಮಕ್ಕಳು, ಉಗ್ರವೀರ್ಯ ಉಗ್ರಾಸ್ಯ ಪ್ರಲಂಬ ಪ್ರಪಂಚನ ಸಾರಣ ಕೃಕಲಾಸ ಕಾಕವಕ್ರ ವಿಶಂಕಟ ಅನ್ನುವ ಮಕ್ಕಳಿರ್ತಾರೆ. ಅವರೆಲ್ಲ ಬಂದು ಯುದ್ಧ ಮಾಡ್ತಾರೆ. ಬೇರುಂಡ ಕಾಕತುಂಡ ಕುರಂಡ ಚಂಡವಿಕ್ರಮ ಬಾಂಡೀರ ಡಿಂಬ ಕ್ರಕಚ ಕಾಚಕಾಂತ ಕಾಟೋತ್ಕಟ ಅನ್ನೋ 9 ಮಂತ್ರಿಗಳಿರ್ತಾರೆ. ಅವರೆಲ್ಲ ಬಂದಿದ್ದು ಅವರೆಲ್ಲರೂ ಸಾಯ್ತಾರೆ. ಆಮೇಲೆ ಒಂದು ಬರ್ತಾನೆ, ಕೋಟಿಗಟ್ಟಲೆ ಸೈನ್ಯಗಳೆಲ್ಲ ಹೋಗುತ್ತೆ. ಇದೆಲ್ಲ ಆದಮೇಲೆ ಇದು ಈ ಯುದ್ಧದ್ದು ಒಂದು ವರ್ಣನೆ ಇದೆಯಲ್ಲ, ಯಾವುದೇ ಲಾರ್ಡ್ ಆಫ್ ದ ರಿಂಗ್ಸ್ ನೀವು ಯಾವುದಿಲ್ಲ ಎಂಥ ಫಿಲ್ಮ್ ಮಾಡ್ಬೋದು ಅಂದರೆ ಓದ್ತಾನೆ ಅಷ್ಟು ರೋಮಾಂಚಕಾರಿಯಾದಂಥ ವರ್ಣನೆ ಇದೆ. ಅಷ್ಟು ಸುಂದರವಾದ ಅಂದರೆ ಯಾರಿಗೆ ಆ್ಯಕ್ಷನ್ ಫಿಲಮ್ ಇಷ್ಟ ಆಗುತ್ತೋ ಅವರಿಗೆ ಅದ್ಭುತವಾದ ಒಂದು ಫಿಲಮ್ ಮಾಡೋಕೆ ಇದೆ. ಆಯಿತಾ, ಇನ್ನೂ ಏನೋ ಒಂದಷ್ಟಿದೆ. ಏನಿವೆ, ಅವನೊಬ್ಬ ಲವಬಲ್ ವಿಲ್ಲನ್ ಅನ್ನೋ ಥರ ಚಿತ್ರಿಸಿದ್ದಾರೆ ಇದರಲ್ಲಿ. ಅವನಿಗೆ ಇದು ಒಂದು ಕೆಟ್ಟ ಗುಣ ಇತ್ತು ಅಷ್ಟೇ, ಅದರ್ವೈಸ್ ಈ ವಾಸ್ ಫೈನ್ ಅನ್ನೋ ಥರದಲ್ಲಿ. ಇನ್ನು ಕೆಲವು 5 ಅಂಶಗಳನ್ನ ಸುಮ್ಮನೆ ಹೇಳ್ಬಿಡ್ತೀನಿ, ಅದನ್ನು ವಿವರಿಸೋಕೆ ಹೋಗೋದಿಲ್ಲ. 1, ದೇವಿಯ ಐಕನೋಗ್ರಫಿ ಬಗ್ಗೆ ಹೇಳಲು ನಾನು ಇವಾಗ ತೋರಿಸ್ತೇನೆ ನಿಮಗೆ. ಹೆಂಗೆ ಮೊದಲಲ್ಲಿ ಒಂದೇ ಕೈಯಲ್ಲಿ ಅವಳು ಕಾಣಿಸ್ತಾಯಿತ್ತು, ಆಮೇಲೆ ಅವಳಿಗೆ ಬೇಕಾದಷ್ಟು ಆಯುಧಗಳು ಬಂತು, 12 ಕೈಗಳು ಬಂತು ಅಂತ. ಇನ್ನೊಂದು, ಚಂಡಿ ಮತ್ತು ನಮ್ಮ ದ್ರಾವಿಡರ ಗ್ರಾಮದಲ್ಲಿದೆ, ಬೇಟೆಗಾರರ ದೇವತೆ, ಅದೊಳಗೆ ಸೇರ್ಕೊಳ್ತಾನೆ. ಅವನು ತುಂಬ ಚೆನ್ನಾಗಿ ಕಲಿತು ವೇದ ಪಾರಂಗತ ಆಗ್ತಾನೆ. ಗುರು ಅವನನ್ನು ನೋಡಿ ತನ್ನ ಮಗಳನ್ನು ಅವಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವರಿಗೆ ಮಕ್ಕಳು ಆಗ್ತವೆ.
ಇಲ್ಲಿ ಒಂದು ತಾಯಿ ಎಷ್ಟೋ ಕಾಲ ಕಾದ್ರು ಮಗ ಬರ್ಲಿಲ್ವಲ್ಲ ಅಂತ ಹುಡುಕೊಂಡು ಬರ್ತಾಳೆ. ಅವ್ನ ಮಗ ಇರೋ ಊರಿನ ಹತ್ರ ಬಂದಾಗ ಅವನು ದಾರಿಯಲ್ಲೇ ಸಿಗ್ತಾನೆ ತಾಯಿ. ಅವಳು ನೋಡಿ ಸಂತೋಷ ಪಟ್ಟು, ನನಗೆ ಹಿಂಗೆ ಮದುವೆ ಆಯಿತು, ಮಕ್ಕಳಿದ್ದಾರೆ, ಬಾ ಮನೆಗೆ ಹೋಗೋಣ ಅಂತೇಳಿ ಅವನು ಹೇಳ್ತಾನೆ, ಏನಾದ್ರಾಗಲಿ ನೀನು ಮಾತಾಡಬಾರ್ದು, ನೀನು ಮೂಕಿ ಥರ ಇರಬೇಕು ಅಂತ ಕಂಡೀಷನ್ ಹಾಕಿ ಮನೆಗೆ ಕರ್ಕೊಂಡ್ತಾನೆ. ಮನೆಗೆ ಹೋದರೆ ಅವನ ಹೆಂಡತಿ ಅತ್ತೆ ಬಂದಳು ಅಂತ ಸಂಭ್ರಮದಿಂದ ಬೇಕಾದಷ್ಟು ಔತಣ ಮಾಡಿ ಚೆನ್ನಾಗಿ ಬಡಿಸಿ ಒಳ್ಳೆ ಅಡುಗೆ ಎಲ್ಲ ಮಾಡಿ ಬಡಿಸ್ತಾನೆ. ಎಲ್ಲ ಆದಮೇಲೆ ತಾಯಿ ಮಗ ಎಲ್ಲೆಡೆಗೆ ಹಾಕೊಂಡು ನಾನು ಮಾತಾಡ್ತಿದ್ದಾಗ, ನನ್ನ ಹೆಂಡತಿ ಸೊಸೆ ಚೆನ್ನಾಗಿ ಅಡುಗೆ ಮಾಡಿಲ್ಲ, ನಿಮ್ಗೆ ಇಷ್ಟ ಆಯ್ತಾ ಅಂತ ಅವ್ನು ಕೇಳಿದ್ರೆ, ಇವಳು ಎಲ್ಲ ಚೆನ್ನಾಗಿತ್ತು, ಆದರೆ ನಮ್ಮ ಕೋಣನ ನಾಲಿಗೆ ಸಾರಿದ್ದಕ್ಕೆ ಇರಲಿಲ್ಲ ಬಿಡು ಅಂತ ನೋಡ್ತಾನೆ. ಅದಕ್ಕಿರೋ ರುಚಿ ಇದಕ್ಕೆ ಎಲ್ಲಿ ಬರಬೇಕು ಅಂತ ಅದನ್ನು ಅವ್ಳು ಕೇಳಿಸ್ಕೊಂಡ್ಬಿಡ್ತಾಳೆ. ತಕ್ಷಣ ಅವಳಿಗೆ ನನಗೆ ಮೋಸ ಮಾಡಿ, ಬ್ರಾಹ್ಮಣ ಅಂತ ಮೋಸ ಮಾಡಿ ನನ್ನ ಮದುವೆ ಮಾಡ್ಕೊಂಡಿದ್ದೆ ಅಂತ ಅವಳು ಅವನಿಗೆ, ನೀನು ಕೋಣನಾಗುವಂತ ನಿನ್ನ ಬಲಿಯ ತಗೋತೀನಿ ಅಂತ ಶಾಪ ಕೊಟ್ಟು ಆ ಗುಡಿಸ್ಲಿಗೆ ಬೆಂಕಿ ಹಾಕಿ ಎಲ್ಲರಿಗೂ ಸಾಯಿಸಿಬಿಡ್ತಾಳೆ. ಅವತ್ತಿಂದನೇ ಈಗ ಮಾರಿಗೆ ಕೋಣನ ಕಡ್ದಾಗ ಅದರ ಕಾಲು ತೆಗೆದು ಬಾಯಲ್ಲಿ ಇಡ್ತಾರೆ ಮತ್ತು ಅದ್ರ ಚೆರ್ಪು ಚೆಲ್ತಾರೆ ಅಂತ. ಈ ಮಾರಿಯ ಕಥೆನೇ ಮಹಾಮಾರಿ ಸಮುದ್ರ ಅಂದ್ಬಿಟ್ಟು ಮೆತ್ತಗೆ ಅಲ್ಲಿಂದ ತೊಗೊಂಡು 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 ಅವರು ಆ ವೈದಿಕ ಪ್ರಾಂತ್ಯನ ತಗೊಂಡಾಗ ದುರ್ಗೆ ಆಗಿ ಮಾರ್ಪಡಿಸ್ಕೊಂಡ್ರು ಅಂತ ನಾವು ಹೇಳಬಹುದು. ಈಗ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯನ ಹೆಂಡತಿ ಮಾಂಸ ತಿಂದು ಹೋಗಿದ್ರು ಅಂತ ತುಂಬ ಗಲಾಟೆ ಮಾಡಿದ್ರು. ಚಾಮುಂಡಿ ತಾಂತ್ರಿಕ ದೇವಿ, ಯಾವತ್ತೂ ಅಲ್ಲಿ ಶಾಕ್ತ ಆರಾಧನೆಯೇ ನಡೀತಾ ಇದ್ದಿದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರು ಒಂದು ಕಾನ್ಷಿಯಸ್ ಡಿಸಿಷನ್ ತಗೊಂಡು ಇನ್ನು ಮುಂದೆ ತಾಂತ್ರಿಕ ಆಚರಣೆ ಬೇಡ, ವೈದಿಕ ಆಚರಣೆ ಬೇಕು ಅಂತೇಳಿ ತಮಿಳುನಾಡಿನಿಂದ ದೇಶಿಕಾಚಾರ್ಯರನ್ನು ಕರ್ಕೊಂಡು ಬಂದರು. ಆಚಾರ್ಯರು ಬಂದ ಮೇಲೆ ವೈದಿಕ ಪೂಜೆ ಮಾಡಿ ಅಂತ ಅವರು ಅಪ್ಪಣೆ ಮಾಡಿದರು. ಅರಸರ ಅಪ್ಪಣೆಯ ಪ್ರಕಾರ ದೇವಸ್ಥಾನಕ್ಕೆ ವೈದಿಕ ಆಚರಣೆ ಮಾಡಬೇಕು ಅಂದರೆ ಸ್ಥಳೀಯ ಅರ್ಚಕರು. ಅವಾಗೇನು ಮಾಡಿದ್ರು, ಅಲ್ಲಿ ಹೊರಗಡೆಯಿಂದ ದೇವಸ್ಥಾನದ ಗರ್ಭಗುಡಿ ಬರೋವರೆಗೂ ಒಂದು ಪದ್ಧತಿ, ಗರ್ಭಗುಡಿಯಲ್ಲಿ ಬಾಗಿಲತ್ರ ಇಸ್ಕೊಂಡು ಒಳಗಡೆ ಹೋಗಿ ಇನ್ನೊಂದು ಪದ್ಧತಿ ಜಾರಿಗೆ ಬಂತು. ಇವತ್ತಿಗೂ ಚಾಮುಂಡಿ ಬೆಟ್ಟದಲ್ಲಿ ಈ ಎರಡು ದೇಸಿ ಮತ್ತು ವೈದಿಕ ಆಚರಣೆಯ ಮಿಶ್ರ ಪದ್ಧತಿಯ ಆಚರಣೆ ನಡೀತಾ ಇದೆ ಇವತ್ತಿಗೂ. ಅದರಿಂದ ಅವ್ರು ತಪ್ಪಿಸ್ಕೊಳಕ್ಕೆ ಆಗೇ ಇಲ್ಲ ಅಂತ. ಇದ್ರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ಮುಮ್ಮಡಿಯವರು ರಚಿಸಿರುವ ಶ್ರೀತತ್ವ ನಿಧಿ ಒಂದು ಅದ್ಭುತವಾದ ಗ್ರಂಥ. ಒಡೆಯರು ಒಂದು ಶ್ಲೋಕವನ್ನು ರಚಿಸಿ ಅದನ್ನು ಚಿತ್ರಕಾರನಿಗೆ ಹೇಳ್ತಾ ಇದ್ರು. ಅವರು ಅದನ್ನು ಚಿತ್ರದಲ್ಲಿ ಹೇಗೆ ಪ್ರತಿನಿಧಿಸ್ತಾ ಇದ್ರು, ಒಂದು ತುಂಬ ಸುಂದರವಾದ ಒಂದು ದಾಖಲೆ ಇದೆ. ಆ ಈ ಕೊಲಾಬ್ರೇಷನ್ ವರ್ಕ್ ಇದೆಯಲ್ಲ, ಅದೊಂದು ಅಪೂರ್ವವಾದ ದಾಖಲೆ ಇದು. ಇನ್ಫ್ಯಾಕ್ಟ್ ನಾನು ಎಸ್ ಜಿ ವಾಸುದೇವ್ ಅವ್ರ ಜೊತೆ ಸೇರಿಕೊಂಡು ನಾನು ಒಂದು ಕೊಲಾಬ್ರೇಷನ್ ಮಾಡಿದಾಗ, ವರ್ಣ ಅಂತಂದರೆ ಚಿತ್ರಕಾರನಿಗೆ ಬಣ್ಣ, ಸಂಗೀತಗಾರನಿಗೆ ಸ್ವರ, ಕವಿಗೆ ಪದ ವರ್ಣಕ್ಕೆ. ಸೊ ಈ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸೇರಿ ದುರ್ಗೆ ಆಗಿದ್ದಾರಲ್ಲ, ಮಹಾಕಾಳಿ ಕಡುನೀಲಿ, ಮಹಾಲಕ್ಷ್ಮಿ ಕೆಂಪು, ಸರಸ್ವತಿ ಬಿಳಿ. ಸೊ ನಿಮಗೆ ಬರೇ ಒಂದು ಚುಕ್ಕಿ ನೀಲಿ ಕೆಂಪು ಬಿಳಿ ಇಟ್ಟರೇನೆ ಅವರು ಮಹಾಲಕ್ಷ್ಮಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ. ಸೊ ಅವರು ಬಣ್ಣದಲ್ಲಿ ಅವರನ್ನು ಪ್ರತಿನಿಧಿಸ್ತಾರೆ. ಇದು ಯಾಕೆ ಹೇಳಿದೆ ಅಂತಂದರೆ, ನಮ್ಮಲ್ಲಿ ಗ್ರಾಮ್ಯ ನಾವು ಪೂಜೆ ಮಾಡುವಾಗ ಒಂದು ಕಲ್ಲು ಇಟ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ನೀವು ಅರ್ಶಿನ ಕುಂಕುಮ ಒಂದು ಇಟ್ಬಿಟ್ರೆ ಅದು ದೇವಿ ಆಗ್ಬಿಡುತ್ತೆ, ನಮಗೆ ಮೂರ್ತಿಗಳು ಬೇಕಾಗಿಲ್ಲ ಅಂತ. ಒಂದು ಮರಕ್ಕೆ ನೀವು ಮೂರು ಬಣ್ಣ ಹಾಕಿಟ್ರೆ ಅದು ದೇವಿ ಆಗ್ಬಿಡುತ್ತೆ, ನಿಮಗೆ ಅದನ್ನು ಮತ್ತೆ ಅದೊಂದು ವಿಗ್ರಹ ಮಾಡೋ ಅಗತ್ಯನೇ ಇರೋದಿಲ್ಲ ಅಂತಂದು. ಸೊ ನಮ್ಮ ಜನಪದರ ಒಂದು ಏನು ಆಚರಣೆಗಳಿತ್ತೋ ಅದನ್ನು ತುಂಬ ಚೆನ್ನಾಗಿ ಬಹಳ ಸೊಫಿಸ್ಟಿಕೇಟೆಡ್ ಆಗಿ ಅವರು ಇದರೊಳಗಡೆ ತಗೊಂಡಿದ್ದಾರೆ. ಇನ್ನೊಂದು ವಿಷಯ, ಚಾಮುಂಡಿ ಬೆಟ್ಟದ ಕೆಳಗೆ ಉತ್ತನಹಳ್ಳಿ ಮಾರಮ್ಮ ನೆಲೆಸಿದ್ದಾಳೆ. ಇವಳು ಉತ್ತನಹಳ್ಳಿ ಮಾರಮ್ಮ ಯಾರು ಅಂದರೆ ಚಾಮುಂಡಿ ತಂಗಿ. ಅವಳೇ ರಕ್ತ ಬೀಜಾಸುರನ ಕೊಂದಕ್ಕೆ ಬಂದಾಗ ನಿನ್ನ ನಾಲ್ಗೆ ಚಾಚು ಹೋದಾಗ ನಾಲ್ಗೆ ಚಾಚಿ ರಕ್ತ ಬೀಜಾಸುರನ ಕೊಂದವಳು. ಆಮೇಲೆ ಅವಳೇನು ಮಾಡ್ತಾಳೆ, ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನೆಲೆಸ್ತಾಳೆ. ಇದ್ದಕ್ಕಿದ್ದಂಗೆ ಅವಳನ್ನ ಅವಳನ್ನ ಜ್ವಾಲಾ ತ್ರಿಪುರ ಸುಂದರಿ ಅಂತ ಕರೆದ್ಬಿಟ್ರು. ಗ್ರಾಮ ಈಗಲೂ ನಾವು ಯಾರ ಜೊತೆ ಮಾತಾಡ್ತೀವೋ ಅದ್ರ ಮೇಲೆ ಎಲ್ಲಿ ಹೋಗ್ತೀವಿ ಅಂದರೆ ಉದ್ನಳ್ಳಿ ಮಾರಮ್ಮನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇವರುಗಳು ಜ್ವಾಲಾ ತ್ರಿಪುರ ಸುಂದರಿಗೆ ಹೋಗ್ತಿದ್ದೀನಿ ಅಂತಾರೆ. ಅದು ಇವತ್ತಿಗೂ ಜಾಗ ಅಲ್ಲಿ ನಡೀತಾ ಇರೋ ಎಲ್ಲ ಆಚರಣೆಗಳು ದೇಸಿ ಮತ್ತು ವೈದಿಕ ಪದ್ಧತಿಯ ಒಂದು ವಿಚಿತ್ರ ಮಿಶ್ರಣವಾಗಿ ಇದೆ ಅದು ಅಂತ. ಚಾಮುಂಡಿ ಉಪವಾಸನೆಗೆ ತೊಡಗಿದಾಗ
ಎದುರಾಗುವ ಮೊದಲ ಸಂದಿಗ್ಧತೆಯೇ ಅದು. ಇದು ಶಾಕ್ತ ಆಚರಣೆಯೋ ಸಾತ್ವಿಕ ಆಚರಣೆಯೋ ಸಮಯಾಚಾರವೋ ಅಂತ. ಇದ್ರ ಬಗ್ಗೆ ನಾನು ಸಣ್ಣದೊಂದು ಪದ್ಯಕ್ಕೂ ಬರೆದಿದ್ದೀನಿ. ಏನು ಕೊಟ್ಟರೆ ಒಲಿದಾಳು ತಾಯಿ ಅಂದಾಗ ತಾಯಿ ರಕ್ತ ಕೇಳುತ್ತಾಳೆ ತಾಯಿ. ಇದ್ರ ಬಗ್ಗೆ ನಾನು ಒಂದು ಬರೆದಿದ್ದೆ ತೆಗೆದಾಗದೆ. ಯಾವ್ದು ಪ್ರಪಂಚದ ಎಷ್ಟೊಂದು ಏನ್ಷಿಯಂಟ್ ಸಂಸ್ಕೃತಿಗಳಲ್ಲಿ ಕಲ್ಚರ್ಗಳಲ್ಲಿ ಮದರ್ ಗಾಡೆಸ್ ಫರ್ಟಿಲಿಟಿ ಗಾಡೆಸ್ ವರ್ಷಕ್ಕೆ ಬಂದಾಗ ಹೆಣ್ಣು ರಕ್ತ ಕೋಣ ಎಮ್ಮೆ ಇದ್ರದ್ದೊಂದು ತ್ರಿಕೋಣ ಇದೆಯಲ್ಲ ಎಲ್ಲೋದ್ರೂ ಸಿಗುತ್ತದೆ ಎಲ್ಲೋದ್ರೂ ಸಿಗುತ್ತದೆ. ಸೊ ತಾಯಿ ರಕ್ತ ಕೇಳುತ್ತಾಳೆ ತಾಯಿ ಕೊಟ್ಟರೆ ಕೊಡಿ ಮರಿ ಇಲ್ಲ ಎರಡು ಕೋಳಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ಅಯ್ಯೋ ಅದು ಜೀವವದೆ ಜೊತೆಗೆ ನಾವು ತಿನ್ನುವವರಲ್ಲ. ಅದಕ್ಕೆ ಅರ್ಚಕ ಹೇಳ್ತಾನೆ ಹಾಗಾದರೆ ಎರಡು ತೆಂಗಿನಕಾಯಿ. ನಾನು ಆವಾಗ ದೇವಿ ಹೇಳ್ತಾಳೆ ಅದಕ್ಕೆ ಜೀವವಿಲ್ಲವೋ ಮರಿಯ ಕೊಚ್ಚಲಾರದವಳು ಕಾಯಿ ಚಚ್ಚುವಿಯ. ಅವಾಗ ನಾನು ಹೇಳ್ತೀನಿ ಇದು ಎಳನೀರೋದು ರಕ್ತವಲ್ಲ. ತಾಯಿ ಹೇಳ್ತಾಳೆ ಇದು ಇದರ ರಕ್ತ ವರ್ಣದ ಹಂಗಿಲ್ಲ ಇದಕ್ಕೆ ಗರ್ಭದಲ್ಲಿ ಕಾಪಿಟ್ಟು ಮೊಳಕೆಯ ಜತನದಿಂದ ಹೊರಕಳಿಸುವುದು ಇದೇ ಭ್ರೂಣ ಹತ್ಯೆ. ಸೊ ಅವಾಗ ಈ ಶಾಕ್ತ ಮತ್ತು ಸಾತ್ವಿಕ ವೈದಿಕ ಆಚರಣೆಗಳ ನಡುವೆ ಇರುವಂಥ ಗೊಂದಲಗಳಿದೆಯಲ್ಲ ಅದರದ್ದು ಭಾಳ ಕಾಂಪ್ಲೆಕ್ಸ್ ಆಗಿದೆ. ಅದು ಮಹಿಷಾಸುರ ಮರ್ದಿನಿ ನಮ್ಮ ದೇಶದಾದ್ಯಂತ ಎಲ್ಲ ಕಡೆಯೂ ಇರೋದ್ರಿಂದ ಎಲ್ಲರೂ ನಮ್ಮ ಸ್ಥಳ ಪುರಾಣ ನಮ್ಮ ಸ್ಥಳ ಪುರಾಣ ಅಂತ ಕ್ಲೇಮ್ ಮಾಡ್ತಾರೆ. ರಾಜಸ್ಥಾನ ಹಿಮಾಚಲ ಮಧ್ಯಪ್ರದೇಶ ಬಂಗಾಳ ಎಲ್ಲರೂ ಇದು ನಮ್ಮದು ಅಂತ ಹೇಳ್ತಾರೆ. ಒಂದ್ಸತಿ ಭುವನೇಶ್ವರದಲ್ಲಿ ನಾನು ಒಬ್ಬ ಜೊತೆ ಮಾತಾಡ್ತಿದ್ದಾಗ ಮಹಿಷಾಸುರ ಮಹಿಷ ಮಂಡಲ ಮೈಸೂರು ಅಂತ ಹೇಳಿದ್ದು ನಮ್ಮ ಸ್ಥಳ ಪುರಾಣ ಅಂತ ಹೇಳಿದ್ದಕ್ಕೆ ಅವರು ಆ ಹೋಗ ಹೋಗ ಮಾತಾ ಯಹಾಸ ಮಹಾ ಗೈತಿ ಅಂತ ಅಂದ್ಬಿಟ್ರು. ಆಮೇಲೆ ಸ್ವಜ್ಜದ ರೀತಿಯೇ ಅಂತ ರಾಜಸ್ಥಾನದವ್ರಿಗೇನಾದ್ರೂ ನೀವು ಹೋಗ್ಬಿಟ್ಟು ಮಹಿಷ ಮರ್ದಿನಿ ನಮ್ಮವಳು ಅಂತ ಹೇಳಿ ನೋಡಿ ಜಗಳನೇ ಆಗೋಗುತ್ತೆ. ಈಗ ವೈದಿಕರು ಬಹುಜನರ ನಡುವೆ ಇರುವಂಥ ಈ ಜಗಳ ಹೆಚ್ಚು ಕಡಿಮೆ ಇಡೀ ದೇಶದಾದ್ಯಂತ ಆಗಿ ಇದು ನಾವು ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರೆ ಸಂಸ್ಕೃತಿ ಕದನ ಖಂಡಿತ ಆಗುತ್ತೆ ಅಂತ. ಕರ್ನಾಟಕದಲ್ಲಿ ನಾವು ಶರನ್ನವರಾತ್ರಿಯನ್ನೇ ಆಚರಿಸ ಈಗ 100 ವರ್ಷದ ಹಿಂದಿನ ನೀವು ದಾಖಲೆಗಳನ್ನ ತೆಗೆದು ನೋಡಿದ್ರೆ ಪ್ಯಾಲೇಸ್ ಆರ್ಕೈವ್ಸಲ್ಲಿ ಎಲ್ಲೂ ದಸರಾದ ಪದನೆ ಬಳಸಲ್ಲ ಅವರು ಶರನ್ನವರಾತ್ರಿ. ಜೀವಿಯವರು ಕಡೆಯ ತನಕ ನನ್ನ ಹತ್ರ ಮಾತಾಡ್ತಾ ಇದ್ದು ಶರನ್ನವರಾತ್ರಿ ಅಂತಾನೆ. ಅವ್ರು ಯಾವತ್ತೂ ಅಪ್ಪಿ ತಪ್ಪಿ ದಸರಾ ಅನ್ನೋ ಪದನೆ ಬಳಸಲಿಲ್ಲ. ದಸರಾ ಅನ್ನೋದು ನಮಗೆ ಉತ್ತರ ಕಡೆಯಿಂದ ಬಂದಿತ್ತು. ಶರನ್ನವರಾತ್ರಿಯ ನವರಾತ್ರಿ ಉತ್ಸವ ನವರಾತ್ರಿ ನವರಾತ್ರಿ ಗೊಂಬೆ ನವರಾತ್ರಿ ದೇವಿ ಪೂಜೆ ಇದನ್ನೇ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ನಮ್ಮ ಜೀವಿ ಇದ್ರ ಬಗ್ಗೆ ಒಂದಿವಸ ಅರ್ಧ ಗಂಟೆ ಮಾತಾಡಿದ್ರು ಹೆಂಗೆ ನಾವು ನವರಾತ್ರಿನ ದಸರಾ ಮಾಡ್ಕೊಂಬಿಟ್ವಿ ಅಂತ. ಇನ್ನೊಂದು ಒಂದು ಚಿಕ್ಕದೊಂದು ಟೈಮ್ ಇದೆಯಲ್ಲೋ ಗೊತ್ತಿಲ್ಲ ಆಧ್ಯಾತ್ಮಿಕ ಆಯಾಮ ಸಾಂಪ್ರದಾಯದೆಲ್ಲ ಅಲ್ಲಿಗೆ ಬಂದ್ಬಿಟ್ಟು ಮುಗಿಸ್ತೀನಿ ನಾನು. ಇವಿಷ್ಟು ದೇವಿ ಪುರಾಣದ ಬಗ್ಗೆ ಭೌತಿಕ ಚಿಂತನೆ ಮತ್ತು ಪಠ್ಯವನ್ನು ಮೀರಿದ ಆಧ್ಯಾತ್ಮಿಕ ಆಯಾಮದ ಕುರಿತು ಇವಾಗ ಸ್ವಲ್ಪ ಯೋಚನೆ ಮಾಡೋಣ. ದೇವಿ ಮಹಾತ್ಮೆ ದುರ್ಗಾ ಸಪ್ತಸತಿ ಒಂದು ತಾಂತ್ರಿಕ ಪಠ್ಯ. ಸುಮ್ಮನೆ ಪುರಾಣದಂಗೆ ಓದಿದ್ರೆ ಅಂಬೇಡ್ಕರ್ ಥರ ಸ್ಪಂದಿಸೋದು ಆಶ್ಚರ್ಯನ ಯಾರಾದರೂ ಸರಿ ಹಾಗೆ ಸ್ಪಂದಿಸ್ತಾರೆ. ಆದರೆ ಇದನ್ನು ದೇವಿ ಉಪಾಸನೆಯಾಗಿ ನೋಡಲು ತೊಡಗಿದರೆ ಪದರ ಪದರಗಳಲ್ಲಿ ಗೂಢಾರ್ಥಗಳು ಬಿಚ್ಚಿಕೊಳ್ಳುತ್ತಾ ಹೋಗುತ್ತವೆ. ಸಪ್ತಶತಿಯ ಒಂದೊಂದು ಸಾಲು ಮಂತ್ರ, ಅದನ್ನು ಪಾರಾಯಣ ಮಾಡಲು ನಿರ್ದಿಷ್ಟ ಕ್ರಮ ಇದೆ. ಅದನ್ನು ಗುರುಮುಖಿಯನ್ನು ಪಾಠ ಮಾಡಿಸ್ಕೊಳ್ಬೇಕು. ನವಾಂಡ ಮಂತ್ರ ದೀಕ್ಷೆ ಪಡೆದು ಯೋಗ್ಯ ಕ್ರಮದಲ್ಲಿ ಪಾರಾಯಣಕ್ಕೆ ಕೂರಬೇಕು. ಅಂಗನ್ಯಾಸ ಕವಚ ಅರ್ಗಳ ಕೀಲಕ ಹಾಗೆ ನವಾಂಡ ಮಂತ್ರ ಜಪ ಮಾಡಿ ರಾತ್ರಿ ಸೂಕ್ತವನ್ನು ಹೇಳಿ ಒಂದು ಆವರಣವನ್ನು ಸೃಷ್ಟಿಸಿಕೊಳ್ಳಬೇಕು. ಒಂದೇ ಒಂದು ಅಕ್ಷರ ಮಾತ್ರೆಯ ವ್ಯತ್ಯಾಸ ಬರಬಾರದು, ತೊದಲಬಾರದು. ಅಷ್ಟು ಚೆನ್ನಾಗಿ ಹೇಳಿದ್ರು ಕಡೆಯಲ್ಲಿ ಕ್ಷಮಾಪಣಾ ಮಂತ್ರವನ್ನು ಹೇಳಬೇಕು. ಯದಕ್ಷರಂ ಪದಂ ಭ್ರಷ್ಟಂ ಮಾತ್ರ ಏನಂಜ ಯದ್ಭವೇ ತತ್ಸರ್ವಂ ಕ್ಷಮ್ಯತಾಂ ದೇವಿ ಪ್ರಸೀದ ಪರಮೇಶ್ವರಿ ಅಂತ ಕೇಳ್ಕೋಬೇಕು. ತಪ್ಪೇನಾದರೂ ಹೇಳಿದ್ರೆ ನಾನು ಅಂತಂದ್ಬಿಟ್ಟು ಅಂಥ ಅಪರಾಧ ಕ್ಷಮಾಪಣ ಸ್ತೋತ್ರವನ್ನು ಮಾಡಿ ಕೂತ್ರೆ ಮುಗಿಯೋವರೆಗೂ ಹೇಳಬಾರ್ದು. ಮುಗಿದ ಮೇಲೆ ಮತ್ತೆ ಜಪ ಮಾಡಿ ಸೂಕ್ತಗಳನ್ನು ಹೇಳಿ ದೇವಿಯನ್ನು ಕಳಿಸಿಕೊಟ್ಟು ಮತ್ತೆ ನ್ಯಾಸ ಮಾಡಿ ಫಸ್ಟ್ ನಾವು ಕವಚ ಅರ್ಗಳ ಕೀಲಕ ಹಾಕಿ ಒಳಗಡೆ ಕೂತಿದ್ವಲ್ಲ ಅದನ್ನು ಒಂದೊಂದೇ ಬಿಚ್ಚಿಕೊಂಡು ಆವರಣನ ಬಿಡಿಸಿ ವಿಸರ್ಜನೆ ಮಾಡಿ ಹೇಳಬೇಕು. ಅಲ್ಲಿವರೆಗೂ ನೀವು ಆ ಆವರಣದಲ್ಲಿ ಇರ್ತೀರಿ. ಇದನ್ನು ಪೂರ್ವಾಂಗ ಕರ್ಮ ಉತ್ತರಾಂಗ ಕರ್ಮ ಅಂತ ಕರೀತಾರೆ. ಉತ್ತರಾಂಗದಲ್ಲಿ ರಹಸ್ಯ ಕ್ರಿಯೆಗಳ ಪಠಣ ಮಾಡಬೇಕು. ಪ್ರಧಾನಿಕ ರಹಸ್ಯ ವೈಕೃತಿಕ ರಹಸ್ಯ ಮತ್ತು ಮೂರ್ತಿ ರಹಸ್ಯ
ದೇವಿ ಮಹಾತ್ಮೆಯನ್ನು ನೀವು ಸುಮ್ಮನೆ ಒಂದು ಟೆಕ್ಸ್ಟ್ ಅಲ್ಲ, ಈ ಎಲ್ಲ ರಹಸ್ಯಗಳನ್ನು ಗುರುಮುಖ್ಯನ ಕಲ್ತಿರಬೇಕು ಅಂತ. ಸಪ್ತಶತಿಯ ಮೂರು ಚರಿತ್ರೆಗಳಿಗೆ ಪ್ರತ್ಯೇಕವಾದ ಋಷಿ ಛಂದಸ್ಸು ದೇವತೆ ಶಕ್ತಿ ಬೀಜ ತತ್ವ ಸ್ವರೂಪಗಳು ನಿಗದಿಯಾಗಿವೆ. ಇವೆಲ್ಲವನ್ನು ತಿಳಿದುಕೊಂಡು ನೀವು ಉಪಾಸನೆ ಮಾಡಿದಾಗ ಅದೊಂದು ಬೇರೆಯ ಆದ ಒಂದು ಆಧ್ಯಾತ್ಮಿಕ ಜಗತ್ತು ನಿಮಗೆ ತೆರೆದುಕೊಳ್ಳುತ್ತೆ ಅಂತ. ಕಾಮನೋಪಾಸಕರಿಗೆ ಮಾರ್ಗದರ್ಶನ ಮಾಡಲು ಹಲವಾರು ವ್ಯಾಖ್ಯಾನಗಳು ಇದೆ. ಮುಖ್ಯವಾಗಿ ಗುಪ್ತವತಿ, ದುರ್ಗಾ ಪ್ರದೀಪಂ, ಸಪ್ತಶತಿ ಸರ್ವಸ್ವಂ, ಸಪ್ತಶತಿಯ ಮಹತ್ವವನ್ನು ಅಂತ ಇದೆ. ಸಪ್ತಶತಿಯ ಮಹತ್ವವನ್ನು ವಿಷ್ಣು ಮುಕ್ಕಾಲು ಭಾಗ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತೆ, ಬ್ರಹ್ಮ ಅರ್ಧ ಭಾಗ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತೆ, ವೇದವ್ಯಾಸರು ಕಾಲು ಭಾಗ ಅರ್ಥ ಮಾಡ್ಕೊಳ್ಳಂತೆ. ಇನ್ನು ನಾವು ನೀವು ಏನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಈ ಪಾರಾಯಣ ಕ್ರಮದಲ್ಲೇ ಒಂಬತ್ತು ವಿಧಗಳಿವೆ. ಅದನ್ನು ಮಹಾವಿದ್ಯಾ, ಮಹಾತಂತ್ರ, ಸಪ್ತಶತಿ, ಮೃದು ಸಂಜೀವಿನಿ, ಚಂಡಿ ಪಾಠ ಕ್ರಮ, ರೂಪಚಂಡಿ, ಯೋಗಿನಿ, ಪರಾಚಂಡಿ ಮತ್ತು ವಿಪರೀತ ಕ್ರಮ ಅಂತ ಅದಕ್ಕೆ ಹೆಸರಿಡಲಾಗಿದೆ. ಹೋಮ ಮಾಡುವಾಗ, ಚಂಡಿ ಹೋಮ ಮಾಡುವಾಗ ಸಪ್ತಶತಿಯನ್ನೇ ಪಠಿಸಲಾಗುವುದು. ಇದರಲ್ಲೂ ನವಚಂಡಿ, ಶತಚಂಡಿ, ಸಹಸ್ರಚಂಡಿ ಅಂತ ಮಾಡ್ತಾರೆ. ಅರ್ಹರಾದ ಪತ್ನಿಯ ಪ್ರಾಪ್ತಿಗಾಗಿ, ಮಹಾಮಾರಿ ಶಾಂತಿಗಾಗಿ, ಭೂತ ಪಿಶಾಚ ಬಾಧೆ ನಿವಾರಣೆಗಾಗಿ, ಸೌಭಾಗ್ಯ ಸಂಪತ್ತಿಗಾಗಿ, ಶತ್ರುಭಯ ನಿವಾರಣೆ, ವಿಷಭಯ ನಿವಾರಣೆ, ರಾಜ್ಯ ಧನ ಪ್ರಾಪ್ತಿಗಾಗಿ, ಸರ್ವಕಾಮ ಸಿದ್ಧಿಗಾಗಿ, ಶತ್ರುನಾಶಕ್ಕಾಗಿ, ಜಗತ್ಕ್ಷೇಮಕ್ಕಾಗಿ, ಕೀರ್ತಿ ಪ್ರಾಪ್ತಿಗಾಗಿ, ರೋಗ ಬಿಕ್ಕುವುದು ಮೂಕತನ ಇತ್ಯಾದಿಗಳ ನಿವಾರಣೆಗಾಗಿ ಸಂಕಲ್ಪಗಳನ್ನು ಮಾಡಿಕೊಂಡು ನೀವು ಮಾಡಿದ್ರೆ ನಿಮಗೆ ಸಿದ್ಧಿಯಾಗುತ್ತೆ ಅಂತ ನಂಬ್ತಾರೆ. ಪಾಠ ಹೇಳಿಸಿಕೊಟ್ಟ ತಕ್ಷಣ ಉಪಾಸಕರು ಆಗೋದಿಲ್ಲ. ಅಂದರೆ ಈಗ ಮೆಡಿಕಲ್ ಪುಸ್ತಕ ಓದಿದ ತಕ್ಷಣ ನೀವು ಡಾಕ್ಟರ್ ಆಗೋದಿಲ್ಲ. ನೀವು ಚಿಕಿತ್ಸೆ ಮಾಡಿದ್ರೆ ಮಾತ್ರ ನೀವು ಡಾಕ್ಟರ್ ಆಗೋದು. ನೀವು ಓದಿದ ತಕ್ಷಣ ನೀವು ಡಾಕ್ಟರ್ ಅಂತ ಅನ್ಕೊಳ್ಳಿ. ಹಾಗೇನೆ ಇದು ನಿಮಗೆ ಇದೊಂದು ಟೆಕ್ಸ್ಟ್. ಇದು ಇದನ್ನು ನಾವು ಒಂದು ಉಪಾಸನೆಯಿಂದ, ಒಂದು ಸಾಧನೆಯಿಂದ ನಾವು ಆ ದಾರಿನಲ್ಲಿ ಹೋದಾಗ ಮಾತ್ರ ಅದು ಅದಕ್ಕೊಂದು ಬೇರೆಯೇ ಒಂದು ಎಕ್ಸಿಸ್ಟೆನ್ಸ್ ಅಂತ ಬರೋದು. ಇದನ್ನು ಪ್ರೈಮಾರ್ಡಿಯಲ್ ಫೋರ್ಸ್ ಅಂತ ನಾವು ಒಪ್ಕೊಂಡ್ರೆ ಅದು ಸ್ತ್ರೀ ಪುರುಷ ಲಿಂಗಭೇದವನ್ನು ಮೀರಿದ ಅತೀಂದ್ರಿಯ ಶಕ್ತಿ ಆಗುತ್ತೆ. ಅದನ್ನೇ ತಪಸ್ಸು ಅಂತ ಕರೆಯೋದು. ಈಗ ಉಪಾಸನೆಯಲ್ಲಿ ಆಳವಾಗಿ ಹೋದವರನ್ನು ಸಂಸಾರದಿಂದ ವಿಮುಖಗೊಳಿಸುತ್ತೆ. ಆಗ ಅವರು ನಮ್ಮ ಅನುಭವದ ಬಗ್ಗೆ ಮಾತಾಡೋದಿಲ್ಲ. ಅದಕ್ಕೆ ನಿಮಗೆ ನಿಜವಾದ ಉಪಾಸಕರು ಸರ್ವೇ ಸಾಧಾರಣವಾಗಿ ನಿಮಗೆ ಸಿಗಲ್ಲ. ನಿಮಗೆ ಸಿಗದೇ ಇರೋದ್ರಿಂದ ಮತ್ತು ಅವರು ಮಾತಾಡದೇ ಇರೋದ್ರಿಂದ ನಿಮ್ಗೆ ಅದು ಒಂದು ಜಗತ್ತು ಈಗಲೂ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ. ಇನ್ನು ಪರ್ಯಾಯ ನಿರೂಪಣೆಯಲ್ಲಿ ಒಂದೇ ಒಂದು ಪಾರ ಹೇಳ್ತೀನಿ. ನಮ್ಮ ಹಿಂದೂ ಪದ್ಧತಿಯಿಂದ ಅದು ಜೈನಕ್ಕೆ ಹೋಯ್ತು, ಬೌದ್ಧಕ್ಕೆ ಹೋಯ್ತು, ಈ ಮಹಿಷಾಸುರ ಬಂದೀನಿ. ನಾನು ಆಗಲೇ ಹೇಳಿದಂಗೆ ಎಲ್ಲೆಲ್ಲೂ ಯಾವ್ಯಾವುದೋ ಸಂಸ್ಕೃತಿಗಳಲ್ಲಿ ದೇವಿ ಎಮ್ಮೆ ರಕ್ತದ ಒಂದು ಒಂದು ಅಭಿನ್ನ ಒಂದು ಸಂಬಂಧ ಇರೋದ್ರಿಂದ ಜೈನರಿಗೆ ಹೋದಾಗ ಜೈನರು ಅಹಿಂಸೆನ ಹೇಳೋದ್ರಿಂದ ಅಲ್ಲಿ ದುರ್ಗೆನವರು ಕೊಲ್ತಾ ಇರೋಂಗೆಲ್ಲೂ ತೋರಿಸಲ್ಲ. ಈಗ ನಾನು ಹೇಳಿದ ಆ ಮಹಾರಾಷ್ಟ್ರದ ಗುಹಾ ಇದೆಯಲ್ಲ, ಅದರಲ್ಲಿ ಅಜಂತದಲ್ಲಿ ತೋರಿಸಿರೋವಂಥದ್ದು ಎಲ್ಲೂ ಕೊಲ್ತಾ ಇರೋವಂಥ ಶಿಲ್ಪಗಳೇ ಸಿಗೋದಿಲ್ಲ ನಿಮಗೆ. ಈಗ ಬೌದ್ಧದಲ್ಲಿ ಜಪಾನ್ಗೆ ಹೋಯಿತು, ಈ ಕಡೆ ಇಂಡೋನೇಷ್ಯಾಗೆ ಹೋಯಿತು, ಪೂರ್ತಿ ಓರಿಯೆಂಟಲ್ ಸಂಸ್ಕೃತಿನಲ್ಲೆಲ್ಲನೂ ಅದು ಈ ದುರ್ಗೆ ಹೋದಾಗ ಅಲ್ಲಿ ಬೇಕಾದಂತೆ ಬದಲಾವಣೆಗಳಾಗಿದೆ. ತುಂಬ ಕನೆಕ್ಟಿವ್ ಮಾಡ್ಬೋದು, ವ್ಯತ್ಯಾಸವೂ ಮಾಡ್ಬೋದು ಅಂತ. ಅನೇಕ ಸಂಸ್ಕೃತಿಗಳಲ್ಲಿ ಮಹಿಷ ಮತ್ತು ದೇವಿ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾರೆ. ಸರ್, ಅದೊಂದು ತೋರಿಸ್ಬಿಡಿ. ಈಗ ದುರ್ಗೆ ಜಪಾನಲ್ಲಿ ಬುಟ್ಸುಮೋ ಅಂತ ಕರೆಸ್ಕೋತಾಳೆ, ಟಿಬೆಟಲ್ಲಿ ಪಾಲ್ಡೆನ್ ಲಮೋ ಅಂತ ಕರೆಸ್ಕೋತಾಳೆ, ಕಾಂಬೋಡಿಯಾದಲ್ಲಿ ಅವರ ರಾಣಿಯ ಒಂದೊಂದೇ ಒಂದು ಉದಾಹರಣೆ ಕೊಡ್ತೀನಿ ಪರ್ಯಾಯಕ್ಕೆ. ಇಂಡೋನೇಷ್ಯಾದ ರಾಣಿನೇ ದುರ್ಗೆ ಅವತಾರ ಆಗ್ತಾಳೆ. ಅದನ್ನು ಸ್ಯಾಂಗ್ಹಾನ್ ಪತಾರಿ ದುರ್ಗಾ ಅಂತ ಕರೀತಾರೆ. ಅಲ್ಲಿ ದುರ್ಗೆಗೆ ಲೋರೋ ಜಾನ್ ಗ್ರಾಂಗ್ ಅಂತಲೂ ಕರೀತಾರೆ. ಇನ್ನೊಂದು ಒಂದನೇ ಶತಮಾನದ ಅಜ ಅಥವಾ ಏಜಸ್ ಸಾಮ್ರಾಜ್ಯದ ಹುವಿಷ್ಕನ್ ನಾಣ್ಯದಲ್ಲಿ ಸಿಂಹವಾಹನಿಯ ಚಿತ್ರವಿದೆ. ಸಿರಿಯನ್ ಎಲಮೈಟ್ ದೇವಿ ನನಯ ನಮ್ಮ ದುರ್ಗೆ ಥರ ಇದ್ದಾಳೆ. ಈ ನನ ವರ್ಷಿಪ್ ಬೈ ಸಾಟ್ಗಿಯನ್ಸ್ ಅಂಡ್ ಗಾಡೆಸ್ ಐವಿಲೆ ರೆಪ್ರೆಸೆಂಟೆಡ್ ಆನ್ ದ ಫೇಮಸ್ ಪ್ಲೇಟ್ ಫ್ರಮ್ ಅಲ್ ಖನೋಮ್ ಅಫ್ಘಾನಿಸ್ತಾನ್ ಅಂತ ಅದರದೊಂದು ಚಿತ್ರ ಇದೆ. ಇದರಲ್ಲಿ ಗ್ರೀಕಲ್ಲಿ ಏನ್ಷಿಯಂಟ್ ಚರ್ಮೇಸಿಯನ್ ಐಕನ್ಗಳಲ್ಲಿ ದುರ್ಗೆ ಕಾಣಿಸ್ಕೊತಾಳೆ. ಇದು ನಾವು ನೇರವಾಗಿ ನಮ್ಮ ದೇವಿ ಮಹಾತ್ಮೆಗೆ ಸಂಬಂಧಪಟ್ಟಿದೆಯಾ ಅಂತಂದರೆ ಇದಕ್ಕೆ ಹೋಲುವಂತಹ ಶಿಲ್ಪಗಳು ತುಂಬ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ನಮಗೆ ಸಿಗುತ್ತೆ. ಎಲ್ಲರೂ ದೇವಿ ನಂಬೋಳು ಅಂತ ಕ್ಲೇಮ್ ಮಾಡ್ತಾರೆ ಅಂತ. ಈಗ ಬಂಗಾಳದಲ್ಲಿ ರಸಗುಲ್ಲ ಬಗ್ಗೆ ಒಂದು ದೊಡ್ಡ ಗಲಾಟೆ ಆಯ್ತಲ್ಲ, ನಮ್ದು ನಮ್ದು ಅಂತ
ಹಾಗೇನೆ ದುರ್ಗೆ ನಮ್ಮವಳು 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 ಅಂತ ಎಷ್ಟು ಗಲಾಟೆ ಆಗಿದೆ ಅಂದರೆ ಹೂ ಡಸ್ ಗಾಡೆಸ್ ದುರ್ಗೆ ಬಿಲಾಂಗ್ ಟು ಆ್ಯಕ್ಚುಲಿ ಬಿಲಾಂಗ್ ಟು ಅಂತ ಒಂದು ಲೇಖನಗಳು ಒಂದಷ್ಟು ಲೇಖನಗಳು ಬರೆದಿದ್ದಾರೆ. ಹಿಂದೂ ಧರ್ಮ ಜೈನ ಮತ್ತು ಧರ್ಮದ ಒಂದು ಧರ್ಮಗಳಿಗೆ ಹೋಗಿ ಅಲ್ಲಿಂದ ಬರ್ಮಾ ಇಂಡೋನೇಷ್ಯಾ ಜಾವಾ ಕಾಂಬೋಡಿಯಾ ಚೈನಾ ಜಪಾನ್ ಇತ್ಯಾದಿಗಳಲ್ಲಿ ದುರ್ಗೆಯ ರೂಪಗಳು ಸಿಗ್ತವೆ ಅಂತ. ಇಷ್ಟು ಒಂದು ಭಾಳ ಓಡ್ಕೊಂಡು ಓಡ್ಕೊಂಡು ತುಂಬ ರಫಾಗಿ ಹೇಳ್ಬಿಟ್ಟಿದ್ದೀನಿ ನನ್ನ ವೈಯಕ್ತಿಕ ಅನುಭವ ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಂತ. ನಾನು ಹುಟ್ಟಿ ಬೆಳೆದ ವಾತಾವರಣ ಭಾಳ ರಾಶಿನಗಿಸ್ತಾರೆ. ನಮ್ಮಲ್ಲಿ ಒಂದು ನಯಾ ಪೈಸ ಧಾರ್ಮಿಕ ವಾತಾವರಣ ಇರಲಿಲ್ಲ. ನಮ್ಮ ತಂದೆ ತಾಯಿ ಆಗಲಿಲ್ಲ. ನಾವು ಏನೋ ಗಣೇಶ ಕೂರಿಸಿ ಪೂಜೆ ಮಾಡ್ತಾ ಇದ್ವಿ, ಅದನ್ನು ಬಿಡ್ತಾ ಇದ್ರು ನೀರಿಗೆ ಅಂತಂದ್ರು ಕೂಡ ಅದು ಭಕ್ತಿ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ನಮಗೆ. ಸೊ ಭಕ್ತಿ ಅಂದರೆ ಏನು ಅಂತ ಒಂದು ಸಂದರ್ಭದಲ್ಲಿ ನಮಗೆ ಒಂದು ವಿಚಿತ್ರ ಅನುಭವ ಆಯಿತು. ಅದಾದಮೇಲೆ ನನಗೆ ಚಾಮುಂಡಿ ಬಗ್ಗೆ ಆಸಕ್ತಿ ಬಂತು. ಫಸ್ಟ್ ಮೊದಲು ಸುಮ್ಮನೆ ಓದಕ್ಕೆ ಶುರು ಮಾಡಿದೆ, ಅಲ್ಲಿ ಅವ್ರು ಇವ್ರನ್ನೆಲ್ಲ ಕೇಳ್ತಾ ಇದ್ದೆ. ಆಮೇಲೆ ಅದಕ್ಕೊಂದು ಶಿಸ್ತು ಬರಲಿ ಅಂದ್ಬಿಟ್ಟು ಈ ಸೆಂಟ್ರಲ್ ಗೌರ್ಮೆಂಟು ಹ್ಯೂಮನ್ ರಿಸೋರ್ಸ್ ಮಿನಿಸ್ಟ್ರಿಗೆ ಸೀನಿಯರ್ ಫೆಲೋಶಿಪ್ಗೆ ಅಪ್ಲೈ ಮಾಡಿದೆ. ಅದು ನನಗೆ ಬಂತು. ಇದು ಆ ಸೀನಿಯರ್ ಫೆಲೋಶಿಪ್ನ ಒಂದು ಸೆಮಿಸ್ಟರ್ನ ರಿಪೋರ್ಟ್ ಇದು, ಈ ಥರದ್ದು ನಾಲ್ಕಿದೆ. ಸೊ ಆರು ವರ್ಷ ಅದು ಇದು ಎರಡು ವರ್ಷ ಮಾಡಿಕೊಟ್ಟೆ. ಆಮೇಲೆ ಕಂಟಿನ್ಯೂ ಮಾಡಿದೆ. ಆರು ಏಳು ವರ್ಷ ಮಾಡಿದ್ರು ನನಗೆ ಹಿಡಿತಕ್ಕೆ ಬರ್ತಾ ಇರಲಿಲ್ಲ, ಯಾಕಂದರೆ ಪಕ್ಕ ಅಕಾಡೆಮಿಕ್ ಸ್ಟಡಿ ಆಗ್ತಿತ್ತು. ತುಂಬ ಜನ ಉಪಾಸಕರನ್ನ ಮಾತಾಡಿಸ್ತಾ ಇದ್ದೆ, ಅವ್ರದ್ದು ಇಂಟರ್ವ್ಯೂಗಳೆಲ್ಲ ತೊಗೊಂಡೆ, ಸಿಕ್ಕಾಪಟ್ಟೆ ಓದಿದೆ. ಆಮೇಲೆ ಚಂಡಿ ಚಾಮುಂಡಿ ಮಹಿಷಾಸುರಮರ್ದಿನಿಯ ಒಂದು ಆರೇಳು ಸಾವಿರ ಫೋಟೋಗಳು ಕಲೆಕ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಆದರೆ ನನಗೆ ವಿಷಯ ಪ್ರವೇಶನೇ ಸಿಗ್ತಾ ಇಲ್ಲ, ಯಾಕಂದರೆ ನನಗೆ ಭಕ್ತಿ ಅನ್ನೋದು ಗೊತ್ತಿರಲಿಲ್ಲ. ಮತ್ತು ಭಕ್ತಿನ ಹೇಳ್ಕೊಡೋಕ್ಕಾಗಲ್ಲ, ಅದು ಹೇಳ್ಕೊಡೋಕ್ಕೆ ಆಗಲ್ಲ. ಒಬ್ಬರೇ ಒಬ್ಬರು ನನಗೆ ನೀವು ಸಪ್ತಶತಿ ಪಾಠ ಮಾಡಿಸ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗಬಹುದು ಅಂತ ಹೇಳಿದರು. ಇಲ್ಲಿ ಶಂಕರ ಮಠದಲ್ಲಿ ಒಬ್ಬರು ಇದ್ದಾರೆ ವೆಂಕಟೇಶ್ವರ ಅಂತ, ಅವ್ರಿಗೋಗಿ ಕೇಳ್ಕೊಂಡೆ. 10 ತಿಂಗಳು ಅವ್ರು ನನಗೆ ಪಾಠ ಮಾಡಿದ್ರು. ಪಾಠ ಮಾಡಿದ್ಮೇಲೆ ನಾನು ಟೆಕ್ಸ್ಟ್ ಕಲ್ತಿದ್ದೀನಿ ಅಂತ ನೋಡಿ, ಉಪಾಸನೆ ಮಾರ್ಗ ಹೇಗೆ ಅಂತ ಹೇಳ್ತೀನಿ. ನೀವು ಸಪ್ತಶತಿ ಪಾಠ ಮಾಡಿಸ್ಕೊಂಡ್ರೆ ನಿಮಗೆ ಟೆಕ್ಸ್ಟ್ ಗೊತ್ತಿರುತ್ತಷ್ಟೇ, ಉಪಾಸನೆ ಅಲ್ಲ. ಆಮೇಲೆ ಅವ್ರು ನವಾರ್ಣ ಮಂತ್ರ ದೀಕ್ಷೆ ತೊಗೋಬೇಕು ಉಪಾಸನೆ ಮುಂಚೆ ಅಂತ ನನ್ನನ್ನು ಇನ್ನೊಬ್ಬರ ಹತ್ರ ಕಳಿಸಿದ್ರು. ಅವ್ರು ನಿಮಗೆ ನವಾರ್ಣ ಮಂತ್ರ ದೀಕ್ಷೆ ಕೊಟ್ಟರು. ಅವ್ರು ಹೇಳಿದರು 9,000 ಪಾರಾಯಣ ಮಾಡಿದರೆ ನಿನಗೆ ಅರ್ಹತೆ ಬರುತ್ತೆ ಅಂತ. ಸಾಧನೆ ಅಲ್ಲ, ಸಾಧನೆ ಮಾಡೋಕ್ಕೆ ಅರ್ಹತೆ ಬರುತ್ತೆ 9,000 ಪಾರಾಯಣ ಮಾಡಿದರೆ. ಆಮೇಲೆ ಮಾಡ್ತಾ 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 ನನಗೆ ಒಂದು ಅನ್ನಿಸ್ತು, ರ್ಯಾಷನಲ್ ಮೈಂಡ್ ಕ್ವಶ್ಚನಿಂಗ್ ಮೈಂಡ್, ಭಕ್ತಿ ಕ್ವಶ್ಚನ್ ಕೇಳಬಾರ್ದು, ಮಾಡು ಅಂದರೆ ಮಾಡಬೇಕು. ಅವು ಎರಡರ ತಾಕ್ಲಾಟ ಇದೆಯಲ್ಲ, ಅದನ್ನು ಒಂದು ಒಂದು ಪಾಯಿಂಟಲ್ಲಿ ಸೇರಿಸೋದಿದೆಯಲ್ಲ ಅದು ಬಹಳ ಕಷ್ಟ. ಆದರೆ ನಂಗೆ ನಿಧಾನವಾಗಿ ಅದು ಒಂಥರ ಆವರಿಸ್ಕೊಳ್ತಾ ಬಂದದ್ದು. ಈಗ ನನಗೊಂದು 4,000 ಅಷ್ಟು ಮಾಡಿದ್ದೀನಿ ಪಾರಾಯಣ ನಾನು. ಆದರೆ ನನಗೆ ಇನ್ನೂ ಹೋಗೋ ದಾರಿ ತುಂಬ ಇದೆ, ಇನ್ನೂ ಗೊತ್ತಿಲ್ಲ ನನಗೆ ಸಾಗಬೇಕಾಗಿರೋ ದಾರಿ. ಭಕ್ತಿ ಅನ್ನೋದು ಪ್ರಯತ್ನಪೂರ್ವಕವಾಗಿ ಬಳಸಿಕೊಳ್ಳೋದಲ್ಲ, ಅದನ್ನು ನಂಬಬೇಕು. ಯಾಕಂದರೆ ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ. ವಿವೇಕಾನಂದರು ಒಂದ್ಸಲ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಅಲ್ಲೊಂದು ಭಗ್ನಗೊಂಡ ದೇವಿಯ ಮೂರ್ತಿ ಕಾಣಿಸ್ತಂತೆ. ಅದು ನೋಡಿ ಅವ್ರು ಭಾಳ ನೊಂದ್ಕೊಂಡು, ಅಯ್ಯೋ ಆ ಟೈಮಲ್ಲಿ ನಾನು ಇದ್ದಿದ್ದರೆ ಹಿಂಗಾಗೋದು ಬಿಡ್ತಿರ್ಲಿಲ್ಲ ಅಂತ ಹೇಳಿದ್ರು. ಆ ರಾತ್ರಿ ದೇವಿಯವ್ರ ಕನಸಲ್ಲಿ ಬಂದು ಏನಂದ್ರೆ, ನೀನು ಬಿಡ್ತಾ ಇರಲಿಲ್ಲ, ಯಾರು ನೀನು ಬಿಡಕ್ಕೆ, ಯಾರು ನೀನು ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡೋವಳು ನಾನೇ, ಭಗ್ನಗೊಂಡು ಅಲ್ಲಿ ಬಿಡಬೇಕು ಅಂತ ಡಿಸೈಡ್ ಮಾಡೋವಳು ನಾನೇ, ನಿನ್ನ ಕೈಯಲ್ಲಿ ಏನಿದೆ ಅಂತ ಕೇಳಿದ್ರು. ಈ ಕತೆ ಕೇಳಿದ್ಮೇಲೆ ನನಗೆ ಆ ಸರ್ವಸಮರ್ಪಣ ಭಾವ ಅಂದರೆ ಏನು ಅನ್ನೋದು ಸ್ವಲ್ಪ ಒಳಗಡೆ ಬರಕ್ಕೆ ಶುರುವಾಯಿತು. ಅದು ಅಲ್ಲಿ ಅವಳು ದೇವಿ, ಅವಳು ಅದಕ್ಕೆ ಲಾಜಿಕ್ ಸಮಾಜವಾದ ಸ್ತ್ರೀವಾದ ದಲಿತ ಬಹುಜನವಾದ ಸಾಕ್ಷಿವಾದ ಯಾವುದೂ ಅನ್ವಯಿಸೋದಿಲ್ಲ, ನೀವು ನಂಬಬೇಕು. ಅವಳದು ಅವು ಅದ್ಭುತವಾದ ಅಲೌಕಿಕ ಶಕ್ತಿ ಅವಳು, ಅವಳಿದ್ರೆ ಎಲ್ಲನೂ ಸಾಧ್ಯ ಅಂತ ನೀವು ನಂಬಬೇಕು. ಅವಳು ಇವತ್ತು ನನಗೆ ಮಾತಾಡು ಅಂತ ಹೇಳಿದ್ದಕ್ಕೆ ನಾನು ಮಾತಾಡಿದ್ದೀನಿ ಅಂತ ನಾನು ನಂಬಬೇಕು. ಈಗ ಸ್ತ್ರೀವಾದಿ ಅಂತ ಹೇಳಿದೆ, ಏನು ಹೆಂಗಸಿಲ್ಲ, ವಾಕ್ ಸೂಕ್ತ ಒಂದೇ ಸಾಕು ನಮಗೆ. ಎಂಥ ಒಂದು ಪರಿಪೂರ್ಣವಾದಂಥ ಒಂದು
ಯಾವುದೇ ಲಿಂಗ ಭೇದ ಹೆಚ್ಚು ಕಮ್ಮಿ ತಾರತಮ್ಯ ಏನೂ ಇಲ್ಲದಂತಹ ಒಂದು ಎಂಥ ಒಂದು ಅದ್ಭುತವಾದ ಒಂದು ವಾಕ್ ಸೂಕ್ತವನ್ನು ಕೊಟ್ಟಿರುವಾಗ ನಾವು ಪುನಃ ಕಂಪ್ಲೇಂಟ್ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇದು ಸುಲಭಕ್ಕೆ ಅರ್ಥ ಆಗುವಂತಹ ದಾರಿ ಅಲ್ಲ ಇದು ಅಂತ. ಸೊ ಇಷ್ಟು ಹೇಳಿ ನಾನು ನನಗೆ ವಾಕ್ ಸೂಕ್ತ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ. ನೀವು ಸಹಿಸಿಕೊಂಡ್ರೆ ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. अहम रुद्रे भिक्षुभिश्चराम्यहमादिकैरुत विश्वदेवैः अहम मित्रावरुणो वाविभर्म्यहमिन्द्राग्निः अहमश्विनो भा अहम सोममाहनसं विभर्म्यहम द्रष्टारं तपोषणं भगम् अहम दधामि द्रविणं हविष्मते सुप्राव्ये ये यजमानाय शृण्वते अहम राष्ट्री संगमनी वसूनां चिकितुषी प्रथमायज्ञानां तामा देवा व्यदुः पुरुत्रा भूरिस्थात्रां भूर्या विषयन्ती मया सो अन्नमत्योग प्रसितियः प्राणिद्ययीं शृणोत्युक्तम् अमन्तो मान्तौ पक्ष्यन्ति श्रुतिश्रुतशतिवन्ते वदामि अहमेव स्वयमिदं वदामि जुष्टं देवे विरुतमानुषेभिः यं कामयेतन्तमुग्रं कृणोमि तं ब्रह्मानन्तं ऋषिं तं सुमेधाम् अहम रुद्राय धनुरादनोमि ब्रह्मद्विशेषरवे हन्तवाहु अहम जनाय समदं कृणोम्यहं द्यावा पृथ्वी आविवेश अहम सुवेपितरमस्य मूर्धन् मम योनिरप्स्व अन्तःसमुद्रे ततो वितिष्ठे भुवनानि विश्वोतामुम्यां वश्वनुपस्पृशामि अहमेव वात इव प्रवाहम्यारभमाणा भुवनानि विश्वा परो दिवा पर एना पृथिवी तावती महिना संबभूवा ओम शांति शांति शांति. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ.